Srimati Hridaya Nandano Vyasaha Yasya Asya Kamala Galitam Vangmaya Mamrtam Jagat Pipati Bhujaga Bhogabham Udyamya Hrityam Nijabhujam Dakshinam Lakshanadhyam Lalita Mudrita Vijnana Mudram Bhaja Bhaja Ananta Vidyala Pantam Pranatavan Praninam Pranabhutam Pranatibhi Prinaye Purnabhutam Bhavadavoshnena Tatapyamanan Bhuvi Param Natham Aprekshamanan Bhuvanam Anyena Cha Anyena Doshna Bhavatu Bhir Maitina Santvayantam Pranatavan Praninam Pranabhutam Pranatibhi Prinaye Purnabhutam Pujya ಶ್ರೀಪಾದರೇ ಎರಡು ದಿನಗಳ ಜ್ಞಾನ ಸಮಾಗಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಶ್ರೀಪಾದರೇ ಪ್ರಾಯ ಇಷ್ಟು ಜನ ಸೇರಿ ಇಷ್ಟು ಚಂದ ಕಾರ್ಯಕ್ರಮ ಆಗುತ್ತೆ ಅಂತ ಅವರೇ ನಿರೀಕ್ಷೆ ಮಾಡಿರ್ತಿಲ್ಲ ಅವರ ನಿರೀಕ್ಷೆಗೆ ಅಂಥ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಂಡ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಚರ್ಚೆ ನಡೆಯಿತು ಅಂತ ಸುದ್ದಿ ಬಂತು ನನಗೆ ರಿಲಿಜನ್ ಆ್ಯಂಡ್ ಮಾಡರ್ನ್ ಸೈನ್ಸ್ ಬಗ್ಗೆ ಡಿಸ್ಕಷನು ಆಮೇಲೆ ಕ್ವೆಶನ್ ಆ್ಯಂಡ್ ಆನ್ಸರು ನಡೆಯಿತು ಎಷ್ಟು ಹೊತ್ತು ಅಂತ ಏನು ನಡೆಯಿತು ಅಂತ ಗೊತ್ತಿಲ್ಲ ನಡೆಯಿತು ಅಂತ ಸುದ್ದಿ ಬಂತು ನನಗೆ ನಾನು ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಏನು ಅಂದರೆ ನಮ್ಮಲ್ಲಿ ಮಾಡರ್ನ್ ಸೈನ್ಸ್ ಅದನ್ನು ಅಧ್ಯಯನ ಮಾಡಿದವರು ಬಹಳ ಮಂದಿ ಇದ್ದಾರೆ ವಿಜ್ಞಾನ ಅರ್ವಾಚೀನ ವಿಜ್ಞಾನವನ್ನು ಓದಿದವರು ಬಹಳ ಮಂದಿ ಇದ್ದಾರೆ ಹಾಗೆ ಸಂಸ್ಕೃತವನ್ನು ಓದಿದವರು ಬಹಳ ಮಂದಿ ಇದ್ದಾರೆ ಪ್ರಾಚೀನ ಶಾಸ್ತ್ರವನ್ನು ತಮಾಷೆ ಏನು ಅಂದರೆ ಈ ಪ್ರಾಚೀನ ಶಾಸ್ತ್ರ ಓದಿದವರಿಗೆ ಇದರ ಸ್ಪರ್ಶ ಇಲ್ಲ ಮಾಡರ್ನ್ ಸೈನ್ಸಿನ ಬಗ್ಗೆ ಅವರಿಗೆ ಸ್ಪರ್ಶ ಇಲ್ಲ ಮಾಡರ್ನ್ ಸೈನ್ಸ್ ಓದಿದವರಿಗೆ ಪ್ರಾಚೀನರು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಇಬ್ಬರಿಗೂ ಈ ಎ ಬಿ ಸಿ ಡಿ ಅವರಿಗೆ ಗೊತ್ತಿಲ್ಲ ಆ ಎ ಬಿ ಸಿ ಡಿ ಇವರಿಗೆ ಗೊತ್ತಿಲ್ಲ ಇಬ್ಬರು ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾರೆ ಪಂಡಿತರು ಅಯ್ಯೋ ಇಂಗ್ಲೀಷ್ ಓದಿ ಹೇಳಾದವು ಇವು ಅಯೋಗ್ಯರು ಕುಪ್ಪಮಂಡವರು ಅಂತ ಪಂಡಿತರು ಹೇಳೋದು ಈ ಇಂಗ್ಲೀಷ್ ಓದೋರು ಒಬ್ಬರು ವೇದಾಂತಿಗಳು ಅದಕ್ಕೇನು ತಿಳಿಯೋಲ್ಲ ಅಯೋಗ್ಯ ಕುಪ್ಪಮಂಡಕಗಳು ಅಂತ ಇವರು ಅವರನ್ನು ಕುಪ್ಪಮಂಡಕಗಳು ಅಂತಾರೆ ಅವ್ರು ಇವರನ್ನು ವಸ್ತುತಃ ಇಬ್ಬರು ಕುಪ್ಪಮಂಡಕಗಳು ಗೊತ್ತಿಲ್ಲ ಎಲ್ಲರದ್ದು ಒನ್ ಸೈಡೆಡ್ ನಾಲೆಜ್ ಕೂಪ ಮಂಡುಕಗಳೇ ವಸ್ತುತಃ ನಾವು ಬಾವಿಯಿಂದ ಹೊರಗೆ ಬರಬೇಕಾಗಿದ್ದರೆ ಸಂಬಡಿ ವಸ್ತು ಬ್ರಿಡ್ಜ್ ಇಟ್ ಆ ಮಾಡರ್ನ್ ಸೈನ್ಸ್ ಆ್ಯಂಡ್ ಏನ್ ವಿಸ್ಟಮ್ ಆಫ್ ದಿ ಏನ್ಷಿಯನ್ಸ್ ಆ ಪ್ರಾಚೀನರ ಒಂದು ವಿಸ್ಟಮ್ ಉಂಟಲ್ಲ ಅದು ಅದ್ಭುತವಾದದ್ದು ಅದು ಎರಡನ್ನ ಸೇರಿಸಿದರೆ ನಿಜವಾದಂತಹ ಹೊಸ ಸೈನ್ಸನ್ನು ನಾವು ಅಂದರೆ ಇದು ನಮ್ಮ ದೇಶದ ಹುಡುಗರಿಗೆ ಮಾತ್ರ ಸಾಧ್ಯ ಏನ್ಷಿಯನ್ಸ್ ಪ್ರಾಚೀನರ ವಿಜ್ಞಾನವನ್ನು ಓದಿ ಅರ್ವಾಚೀನ ವಿಜ್ಞಾನವನ್ನು ಓದಿ ವಿದೇಶದ ಪಶ್ಚಿಮದ ಜನಕ್ಕೆ ಹೊಸ ಆವಿಷ್ಕಾರವನ್ನು ವಿಜ್ಞಾನವನ್ನು ತೋರಿಸಿಕೊಡುವ ಸಾಧ್ಯತೆ ಇದೆ ಆದರೆ ನಮ್ಮ ಶಿಕ್ಷಣ ಪದ್ಧತಿ ಅವಕ್ಕೆ ಅವಕಾಶ ಕೊಡ್ತಾ ಇದೆ ನಮ್ಮ ಮಕ್ಕಳಿಗೆ ಪ್ರಾಚೀನ ವಿಸ್ಟಮ್ ಆಫ್ ದಿ ಏನ್ಷಿಯನ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅದು ಬಿಟ್ಟು ಯಾಕಂದರೆ ಅದಕ್ಕೆ ಅವಕಾಶವೇ ಇಲ್ಲ ನಮ್ಮ ಭಾರತದ ಶಾಲೆಗಳಲ್ಲಿ ಅದನ್ನು ಕಲಿಸುವ ಅವಕಾಶಗಳಿಲ್ಲ ಹಾಗಾಗಿ ಆ ಹುಡುಗರು ಕೂಡ ಸತ್ಯ ಹೇಳಬೇಕು ಅಂದರೆ 19ನೇ ಶತಮಾನದ ಸೈನ್ಸ್ ಓದಿಕೊಂಡು ಕ್ವಾಲಿಫೈಡ್ ಆಗ್ತಾ ಇದ್ದಾರೆ ನಮ್ಮ ದೇಶದ ವಸ್ತುತಃ ಸೈನ್ಸ್ ನಮ್ಮ ಅನೇಕ ಮಂದಿ ಹೇಳುವುದುಂಟು ಸೈನ್ಸ್ ಓದಿ ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ ಟು ಸೇ ಅನ್ಸೈಂಟಿಫಿಕ್ ಸಮಥಿಂಗ್ ಅನ್ಸೈಂಟಿಫಿಕ್ ಈಸ್ ಇಟ್ ಸೆಲ್ಫ್ ಅನ್ಸೈಂಟಿಫಿಕ್ ಯಾಕೆಂದರೆ ಸೈನ್ಸು ಎಲ್ಲವನ್ನು ಗ್ರಹಿಸಲಾರದು ಅದರ ಕ್ಷೇತ್ರ ಇದೆ ಅದಕ್ಕೆ ಗೋಚರವಾದದ್ದನ್ನು ಅನ್ಸೈಂಟಿಫಿಕ್ ಅಂತ ಹೇಳ್ಬಾರ್ದು ಸೊ ಸೈನ್ಸ್ ನೋ ವಿ ಡಸಂಟ್ ನೋ ವಿ ಡೂ ನಾಟ್ ನೋ ಅಂತ ಹೇಳ್ಬೋದು ಸೊ ಸೈನ್ಸ್ ಡಸಂಟ್ ನೋ ಹೇಳ್ಬೋದು ಹೊರತು ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ ಯಾವುದನ್ನು ಹೇಳುವ ಹಾಗಿಲ್ಲ ಯಾಕೆಂದರೆ 100 ವರ್ಷದ ಹಿಂದೆ ಆಕಾಶದಲ್ಲಿ ಫ್ಲೈ ಮಾಡೋದು ಅನ್ಸೈಂಟಿಫಿಕ್ ಆಗಿತ್ತು 100 ವರ್ಷದ ಹಿಂದೆ ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿ ವಿಡಿಯೋ ಕ್ಯಾಸೆಟ್ ಮಾಡಿ ಪ್ರಪಂಚದಾದ್ಯಂತ ಬಿತ್ತರಿಸುವುದು ಅನ್ಸೈಂಟಿಫಿಕ್ ಆಗಿತ್ತು ಇವತ್ತು ಎವರಿಬಡಿ ನೋಸ್ ಇಟ್ ಹಾಗೆಯೇ ಇನ್ನೊಂದು 10 ವರ್ಷವೋ 100 ವರ್ಷವೋ ಯಾಕಂದರೆ ಸೈನ್ಸು ಬದಲಾಗ್ತಾ ಇದೆ ಸೈನ್ಸಿಗೆ ಒಂದು ನಿಶ್ಚಿತವಾದ ಸಿದ್ಧಾಂತ ಇಲ್ಲ ನಿಮಗೆ ಗೊತ್ತಿರಬಹುದು ನ್ಯೂಟನ್ ಸಿದ್ಧಾಂತ ಬಂತು ಬೇರೆ ಬೇರೆ ಸಿದ್ಧಾಂತಗಳು ಬಂತು ಆಮೇಲೆ ಐನ್ಸ್ಟೈನ್ ಬಂದರು
ಐನ್ಸ್ಟೈನ್ ಸಿದ್ಧಾಂತವನ್ನು ಕ್ವಶನ್ ಮಾಡಿ ಒಬ್ಬ ಭಾರತೀಯ ವಿಜ್ಞಾನಿ ಪ್ರಶಸ್ತಿ ಪಡೆದರು. ಪ್ರಾಯ ಮಹಾರಾಜರವರ ಹೆಸರು ಗೊತ್ತಿರಲಿಕ್ಕಿಲ್ಲ. ಜಯಂತ ವಿಷ್ಣು ನಾರಳೇಕರ್ ಅಂತ ಅವರು ಐನ್ಸ್ಟೈನ್ ಥಿಯರಿಯನ್ನು ಕ್ವಶನ್ ಮಾಡಿ ಬರೆದು ದೊಡ್ಡ ವಿಜ್ಞಾನಿ ಅಂದರೆ ಈ ಒಂದು ಪ್ರಪಂಚದ ದೊಡ್ಡ ವಿಜ್ಞಾನಿ ಅವರು ಒಬ್ಬ ಮಹಾರಾಷ್ಟ್ರದವರು ಭಾರತದಲ್ಲಿದ್ದಾರೆ. ಜಯಂತ ವಿಷ್ಣು ನಾರಳೇಕರ್ ಅಂತ ಈಗ ಹಣ್ಣು ಹಣ್ಣು ಮುಗಿದ ಅವರು. ಬಟ್ ಇವತ್ತಿಗೂ ಒಂದು ಸೌಜನ್ಯ ಮೂರ್ತಿ. ಯಾರು ಒಬ್ಬ ಹುಡುಗ ಬಂದರೂ ಎದ್ದು ನಿಂತು ರಿಸೀವ್ ಮಾಡಿ ಕೂತು ಸತ್ಕಾರ ಮಾಡ್ತಾರೆ. ಯಾಕೆಂದರೆ ವಿದ್ಯಾದ ದಾತಿ ವಿನಯಂ ಕೊಟ್ಟು ಬಿಟ್ಟಿದ್ರು. ಅವ್ರ ವಿದ್ಯೆ ಇದೆ ಅಷ್ಟೇ ವಿನಯ ಇದೆ, ಅವರು ಅಹಂಕಾರ ಇಲ್ಲ. ಅವರು ಜಯಂತ ವಿಷ್ಣು ನಾರಳೇಕರ್ ಒಂದು ಕಡೆ ಒಂದು ಮಾತು ಹೇಳಿದ್ದು ನನಗೆ ನೆನಪು. ನಾನು ಬಹಳ ಹಿಂದೆ ಓದಿದ ಒಂದು ಪುಸ್ತಕದಲ್ಲಿ ಅವರು ಏನು ಹೇಳ್ತಾರೆ, ಅವ್ರು ದೊಡ್ಡ ಸೈಂಟಿಸ್ಟ್, ಇವತ್ತು ಇಡೀ ವಿಶ್ವದ ಲೀಡಿಂಗ್ ಸೈಂಟಿಸ್ಟ್ಗಳಲ್ಲಿ ಒಬ್ಬರು. ಅವರೊಂದು ಮಾತು ಹೇಳ್ತಾರೆ, ಸೈನ್ಸ್ ಈಸ್ ಎ ಕ್ಯಾನ್ಸರ್ ಬಿಲ್ಟ್ ಆನ್ ದ ಫಂಡ್. ಇದು ಯಾವುದು ಅದಕ್ಕೆ ಬೇಕಾಗಿರತಕ್ಕಂಥ ಫೌಂಡೇಶನ್ ಉಂಟಲ್ಲ, ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ಹೈಪೋಥಿಸಿಸ್ ಅಂತ. ದ ಫೌಂಡೇಶನ್ ಈಸ್ ಹೈಪೋಥೆಟಿಕಲ್, ಇಫ್ ದ ಫೌಂಡೇಶನ್ ಪ್ರೂವ್ಸ್ ಟು ಬಿ ರಾಂಗ್ ದ ಎಂಟೈರ್ ಕ್ಯಾನ್ಸರ್ ವಿಲ್ ಕೊಲ್ಯಾಪ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಕ್ಷಣಕ್ಕೂ ವಿಜ್ಞಾನ ಕೊಲ್ಯಾಪ್ಸ್ ಆಗ್ಬೋದು, ಅದಕ್ಕೆ ಪಂಚಾಂಗವೇ ಇಲ್ಲ ಅಂತ ಹೇಳ್ತಾರೆ. ನಾವು ಪಂಚಾಂಗ ಇಲ್ಲದ ಆ ಕಟ್ಟಡದಲ್ಲಿ ಕೂತ್ಕೊಂಡು ನಾವು ಸೈಂಟಿಫಿಕ್ ಔಟ್ಲುಕ್ ಅಂತ ಹೇಳಿದ್ರೆ ಉಳಿದವ್ರು ನಗ್ತಾರೆ ಅಷ್ಟೆ. ಅದರಿಂದ ಸೈಂಟಿಫಿಕ್ ಔಟ್ಲುಕ್ ಅಂತ ಒಂದು ಇಲ್ಲೇ ಇಲ್ಲ, ಯಾಕೆಂದರೆ ಎಲ್ಲವೂ ಸೈನ್ಸ್. ವಿಜ್ಞಾನವನ್ನು ಇಲ್ಲಿ ಬಂತಲ್ಲ ಮಾತು, ವೇದಾಂತ ವಿಜ್ಞಾನ ವಿನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತೆ ಅಶುದ್ಧ ಸತ್ವ. ವೇದಾಂತವು ಒಂದು ವಿಜ್ಞಾನ, ಒಂದು ಎಕ್ಸ್ಟರ್ನಲ್ ಸೈನ್ಸು, ಒಂದು ಇಂಟರ್ನಲ್ ಸೈನ್ಸು. ಅದರಿಂದ ಮತ್ತೆ ಇನ್ನೊಂದೇನು ಗೊತ್ತಾ, ಸೈನ್ಸು ಯಾವತ್ತೂ ಕನ್ಕ್ಲೂಡ್ ಆಗಲಿಲ್ಲ, ಇವತ್ತಿಗೂ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೈನ್ಸ್ ಈಸ್ ಎ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್, ಇಟ್ ಈಸ್ ನಾಟ್ ಎಟ್ ಆಲ್ ಎ ಕನ್ಕ್ಲೂಷನ್. ವೈ ಫಿಲಾಸಫಿ ಈಸ್ ದ ಕನ್ಕ್ಲೂಷನ್ ಆಫ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಫಿಲಾಸಫಿ ಚೇಂಜ್ ಆಗಲ್ಲ, ಆಗುತ್ತೆ. ನೀವು ಕೇಳ್ಬೋದು 21 ಭಾಷೆಗಳು ಬಂದಿದ್ದಾವೆ ಫಿಲಾಸಫಿ ಚೇಂಜ್ ಆಗಲಿಲ್ವ ಅಂತ, ಆಗ್ತಾರೆ ಆಗೋದಿಲ್ಲ ಅಂತಲ್ಲ. ಕಾರಣ ಏನು ಅಂದರೆ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಎಕ್ಸ್ಪೀರಿಯನ್ಸು ಬಹಳ ತಮಾಷೆ. ಅಂದರೆ ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದವರು ಬೋಧನೆ ಮಾಡಬೇಕು ಅಂತ, ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದವರು ಎಲ್ಲರೂ ಕೂಡ ಯಾವುದೋ ಒಂದು ಪಾರ್ಷಿಯಲ್ ಎಕ್ಸ್ಪೀರಿಯನ್ಸ್ ಹೊರತು ಫುಲ್ ಎಕ್ಸ್ಪೀರಿಯನ್ಸ್ ಆನ್ ಗಾಡ್ ಈಸ್ ನಾಟ್ ಪಾಸಿಬಲ್ ಟು ಎನಿಬಡಿ. ಯಾರಿಗೂ ಪೂರ್ಣ ಅಪರೋಕ್ಷ ಜ್ಞಾನ ಸಾಧ್ಯ ಇಲ್ಲ. ಹಾಗಾಗಿ ಇದು ಆನೆ, ಕುರುಡರು ಮುಟ್ಟಿದ ಆನೆ. ಅವರು ಒಂದೊಂದು ಒಬ್ಬೊಬ್ಬರು ಒಂದೊಂದು ಭಾಗ ನೋಡಿಕೊಂಡು ಇದು ವೇದಾಂತ ಅಂತಾರೆ, ಇನ್ನೊಬ್ಬರು ಇನ್ನೊಂದು ವೇದಾಂತ ಅಂತಾರೆ. ವೇದಾಂತದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳು ಬಂದಿದ್ದರೆ ಅದು ಇವನು ಯಾಸ್ಕ ಅಂತ ಒಬ್ಬ ದೊಡ್ಡ ವಿದ್ವಾಂಸ ವೇದಕ್ಕೆ ನಿರ್ವಚನ ಬರೆದವ, ಎಟಿಮಾಲಜಿ, ವೇದಿಕ್ ಎಟಿಮಾಲಜಿ ಬರೆದವ. ಅವನೊಂದು ಮಾತು ಹೇಳ್ತಾನೆ, ನಿಮ್ಗೆ ಗೊತ್ತಿರ್ಬೋದು, ಯಾ ಕಾರ್ಥಕ್ಯ ಅಂತ ಒಬ್ಬ ಇದ್ದ ಋಷಿಯವ. ಅವನು ಹೇಳಿದ ಅನರ್ಥಕ ವೇದಾಹ ಇತಿ ಕಾರ್ಥಕ್ಯ. ಅವನು ಹೇಳಿದ ವೇದಕ್ಕೆ ಅರ್ಥವೇ ಇಲ್ಲ ಅಂತ. ಅರ್ಥ ಇಲ್ಲ ಅಂದರೆ ಪುಣ್ಯ ಉಂಟು, ಪುರುಷಾರ್ಥ ಉಂಟು, ಅರ್ಥ ಇಲ್ಲ. ನೀವು ಸುಮ್ಮನೆ ವೇದ ಓದಿದ್ರೆ ಸ್ವರ್ಗಕ್ಕೆ ಹೋಗ್ತೀರ, ಅದಕ್ಕೆ ಅರ್ಥ ನೋಡಿ, ಯಾಕಂದ್ರೆ ಅರ್ಥ ಇಲ್ಲ ಅದಕ್ಕೆ ಅಂತ. ಹೀಗೆ ಹೇಳುವವರು ಒಬ್ಬರು ಇದ್ದರು. ವೇದಕ್ಕೆ ಅರ್ಥ ಇಲ್ಲ, ಅರ್ಥ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಓದಿ ಕೆನ್ನೆ ತಟ್ಟುಕೊಳ್ಳಿ, ಅಂದರೆ ಮುಂದೆ ಸ್ವರ್ಗಕ್ಕೆ ಹೋಗ್ತೀರಿ, ಮತ್ತೆ ಪುನಃ ಬರ್ತೀರಿ, ಪುನಃ ವೇದ ಓದುವುದು, ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗುವುದು, ಪುನಃ ಬರುವುದು, ವೇದ ಓದುವುದು, ಇದೇ ಪ್ರಾರಂಭ ಕರ್ಮ ಅಂತ ಹೇಳಿದರು. ಬಟ್ ಆದರೆ ಅದಕ್ಕೆ ಯಾಸ್ಕ ಬಹಳ ಸುಂದರವಾದ ಉತ್ತರ ಕೊಟ್ಟ, ನೈಷ ಸ್ಥಾನೋರಪರಾಧ ಯದೇಶ ಮಂಧೋನ ಪಶ್ಯತಿ ಅಂತ. ಕುರುಡ ಹೋಗ್ತಾ ಇದ್ದಂತ ಒಂದು ಒಂದು ಸಭಾಭವನದಲ್ಲಿ, ಮಧ್ಯದಲ್ಲಿ ಕಂಬ ಇತ್ತು, ಕುರುಡ ಅವನು ಕಾಣಲಿಲ್ಲ, ಡಿಕ್ಕಿ ಹೊಡೆದ. ಅದು ಕುರುಡನದ್ದು ತಪ್ಪೋ ಕಂಬದ್ದು ತಪ್ಪೋ ಅಂತ ಕೇಳ್ತಾರೆ. ಅದು ಕಂಬದ ತಪ್ಪಲ್ಲ, ಇವನು ಕುರುಡನ ತಪ್ಪು. ಹಾಗೆ ವೇದ ಅರ್ಧ ಆಗದೆ ಇದ್ರೆ ಅದು ವೇದದ ತಪ್ಪಲ್ಲ, ನಿಮ್ಮ ಕುರುಡುತನದ ತಪ್ಪು. ಸೊ ನಾವು ಕಣ್ಮುಚ್ಚಿಕೊಂಡು ನೋಡಿದ್ರೆ ಯಾವುದು ಕಾಣೋಲ್ಲ, ಬರೇ ಕಣ್ಣು ತೆರೆದು ನೋಡಿದ್ರೂ ಕಾಣೋಲ್ಲ. ಮತ್ತೇನು ಅಂದರೆ ಅದರಲ್ಲಿ ನಿಮಗೆ ಆಸಕ್ತಿ ಇರಬೇಕು. ಜಯತೀರ್ಥರು ಒಂದು ಮಾತು ಹೇಳ್ತಾರೆ, ಯೋಹಿ ಅತ್ರ ಆಧಾರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನಪತಿ ಸ್ಫುರತಿ ನಹಿ ಅತ್ರ ಅನಾದರವತಃ ಅನ್ಯತ್ರ ಆಧಾರವತಶ್ಚ. ಅಂದರೆ ನಾವು ನೋಡ್ತಾ ಇದ್ರು ಕೂಡ ಒಂದು ವಸ್ತು ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಅದು ಇದ್ದದ್ದು ಕಣ್ಣಿಗೆ ಕಾಣೋಲ್ಲ, ಅಥವಾ ಬೇರೆ ಕಡೆ ಇಂಟ್ರೆಸ್ಟ್ ಇದ್ದರೆ ಎದುರಿದ್ದದ್ದು ಕಾಣೋದಿಲ್ಲ. ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಎದುರಿನಲ್ಲಿ ಬರ್ತಾ ಇರ್ತಾರೆ ತುಂಬ ಜನ,
ಯಾರೋ ಹೀಗೆ ಆಚೆ ಹೋದ್ರಲ್ಲೋ ಅವ್ರು ಯಾವ ಥರ ಶರ್ಟ್ ಹಾಕೊಂಡಿದ್ದಾರೆ ಯಾರಿಗೆ ಗೊತ್ತು? ಅವ್ರ ಕಲರ್ ಅಬ್ಸರ್ವೇಷನ್ ಇಲ್ಲದೆ ವಿದೌಟ್ ಅಬ್ಸರ್ವಿಂಗ್ ಇಟ್ ಮಿಯರ್ ಸೀಯಿಂಗ್ ಡಸಂಟ್ ಕಮ್ಯುನಿಕೇಟ್ ಎನಿಥಿಂಗ್. ಅದು ನೋಡಿದ್ರೆ ಏನು ಅಂತ ಗೊತ್ತಾಗೋಲ್ಲ. ರಾಮಾಯಣದಲ್ಲಿ ವಾಲ್ಮೀಕಿ ಇದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಸೀತೆ ತನ್ನ ಆಭರಣಗಳನ್ನು ಕಪಿಗಳು ಕೂತದ್ದು ನೋಡಿ ಮೇಲಿನಿಂದ ರಾವಣ ಕದ್ದೊಯ್ಯುವಾಗ ಕೆಳಗೆ ಹಾಕ್ತಾಳೆ. ಅದನ್ನು ಕಪಿಗಳು ಜೋಪಾನವಾಗಿ ಇಟ್ಟಿರುತ್ತಾರೆ. ರಾಮ ಲಕ್ಷ್ಮಣರು ಬಂದಾಗ ಆ ಆಭರಣವನ್ನು ಆ ಸುಗ್ರೀವ ತೋರಿಸ್ತಾನೆ, ಇದು ಸೀತೆಯ ಆಭರಣವನ್ನು ನೋಡುವಂತ. ರಾಮ ಕೇಳ್ತಾನೆ, ಲಕ್ಷ್ಮಣ ಇದು ಅತ್ತಿಗೆಯ ಆಭರಣ ಅಲ್ವಾ? ಅದಕ್ಕೆ ಲಕ್ಷ್ಮಣ ಏನು ಗೊತ್ತಾ ಹೇಳ್ತಾನೆ ಗೊತ್ತಾ, ಇಟ್ಸ್ ಎ ಬ್ಯೂಟಿಫುಲ್, ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾಮಿ ಕುಂಡಲೆ, ಇದು ಅತ್ತಿಗೆಯ ಒಂಕಿ ತೋಳು ಬಂದಿ ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ, ಇದು ಅಕ್ಕಿ ಅತ್ತಿಗೆಯ ಕಿವಿ ಬೆಂಡೋಲೆ ಹೌದೋ ಅಲ್ವೋ ಗೊತ್ತಿಲ್ಲ, ಬಟ್ ಕೇ ನೂಪನೇ ತ್ವೇವ ಜಾನಾಮಿ ನಿತ್ಯಂ ಪಾದಾಭಿವಂದನಾತ್, ನನ್ನ ದಿನ ಅತ್ತಿಗೆಗೆ ನಮಸ್ಕಾರ, ದಿನ ಅತ್ತಿಗೆಗೆ ನಮಸ್ಕಾರ ಮಾಡ್ತಿದ್ರೆ ಅತ್ತಿಗೆಯ ಕಾಲಲ್ಲಿ ಆ ಕಾಲ್ಗೆಜ್ಜೆ ನೋಡ್ತಿದ್ದೆ, ಇದು ಅತ್ತಿಗೆಯ ಗೆಜ್ಜೆ ಹೌದು ಅಂತ. ಅಂದರೆ ಇದು ತಮಾಷೆಯಲ್ಲಿ ಕೆಲವರು ಹರಿಕಥೆ ಮಾಡೋರು ಹೇಳ್ತಾರೆ, ಅವನು ಎಷ್ಟು ವಿನೀತ ಅಂದರೆ ತಲೆ ಎತ್ತಿ ಅತ್ತಿಗೆಯ ಮುಖವನ್ನೇ ನೋಡ್ತಿರಲಿಲ್ಲ ಅವನಿಗೆ. ಹಾಗಾದ್ರೆ ತಮಾಷೆ ಗೊತ್ತು, ಆಭರಣ ಅಲ್ಲ ಅತ್ತಿಗೆ ಅಂತ ನಿಲ್ಲಿಸಿದ್ರೆ ನಿಮ್ಮ ಅತ್ತಿಗೆಯ ಅಲ್ಲ ಕಾಲು ತೋರಿಸಿ, ಅತ್ತಿಗೆಯ ಕಾಲು ತೋರಿಸಿ ಮುಖ ತೋರಿಸಿ ಗೊತ್ತಾಗಲ್ಲ ಅಂತಿಲ್ಲ. ಹಾಗೆಲ್ಲ ಅರ್ಥ, ಇಟ್ ಈಸ್ ನಾಟ್ ದ ಮೀನಿಂಗ್ ಆಫ್ ದ ಶ್ಲೋಕ. ಅವನು ಹೇಳೋದು ವಾಲ್ಮೀಕಿ ಹೇಳೋದು ಅಬ್ಸರ್ವ್ ಮಾಡದೆ ನೋಡಿದ್ರು ಗೊತ್ತಾಗಲ್ಲ. ಅವನು ಅತ್ತಿಗೆ ಆಭರಣ ಕೈಬಂದಿಯನ್ನು ಅಬ್ಸರ್ವ್ ಮಾಡ್ತಿರ್ಲಿಲ್ಲ, ಕಾಲನ್ನು ಗೆಜ್ಜೆಯನ್ನು ಅಬ್ಸರ್ವ್ ಮಾಡ್ತಿದ್ದ. ಹಾಗಾಗಿ ನಾವು ನೋಡಿದರೂ ಕೂಡ ಅಬ್ಸರ್ವ್ ಮಾಡದೇ ಇದ್ದರೆ ಅದು ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ಅಬ್ಸರ್ವ್ ಮಾಡಿದಾಗ ಅಷ್ಟು ಇಂಟ್ರೆಸ್ಟ್ ಇರಬೇಕು. ಅದನ್ನು ಯೋಹಿ ಹತ್ರ ಆಧಾರವನ್ನು ತಸ್ಯೈವ ತದ್ವಸ್ತು ವಿದ್ಯಮಾನಮಿ ಸ್ಫುರತಿ ಅಂತ, ಆ ವಸ್ತು ಅಲ್ಲಿ ಇದ್ದದ್ದು ಕೂಡ ನಮಗೆ ಕಾಣಬೇಕಾಗಿದ್ದರೆ ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಹಾಗಾಗಿ ಬಹಳ ಜನರಿಗೆ ವೇದದ ಓದಿದರೆ ಅರ್ಥ ಆಗಬೇಕು, ಯಾಕಂದ್ರೆ ಕುರುಡರು. ಕೆಲವರಿಗೆ ಕಣ್ಣಿದೆ, ಕಣ್ಣಿದ್ದರೆ ಓದಿದರೂ ಅರ್ಥ ಆಗಬೇಕು, ಇಂಟ್ರೆಸ್ಟ್ ಇಲ್ಲ. ಸೊ ಕಣ್ಣಿದ್ದವರಿಗೆ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಇದ್ದವರಿಗೆ ಕಣ್ಣಿಲ್ಲ, ಈ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಅದರಿಂದ ಅದು ಏನಾಗಬೇಕು ಈಗ ಅಂದರೆ, ಗೋಪಾಲಕೃಷ್ಣ ಅಡಿಗರು ಒಂದು ಕವನ ಬರೆದಿದ್ದಾನೆ, ಕುಂಟನ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದೆಂದು ನೋಡಬೇಕು ಅಂತ. ಅದು ಕುರುಡನ ಮೇಲೆ ಕುಂಟ ಕೂತಿದ್ದರೆ ಕುರುಡ ನಡೀತಿದ್ದ, ಕುಂಟ ದಾರಿ ಹೇಳ್ತಿದ್ದ. ಈಗ ಕುಂಟನ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದೆಂದು ನೋಡಬೇಕು ಅಂತ. ಈಗ ಹೋಗೋ ಹಂಗೆ ಇಲ್ಲ, ಕೂತಲ್ಲೇ ಮುಂದುವರಿಯುವ ಪ್ರಶ್ನೆ ಇಲ್ಲ. ಹಾಗಾಗಿದೆ ನಮ್ಮ ಪ್ರಾಚೀನ ವಿಸ್ಡಮ್ ಆಫ್ ದಿ ಏನ್ಷಿಯನ್ಸ್, ಪ್ರಾಚೀನರ ವಿಜ್ಞಾನದ ಅವಸ್ಥೆ ಹೀಗಾಗಿದೆ. ಹಾಗಾಗಿ ಅದರ ಬಗ್ಗೆ ಒಂಥರದ ಅಲಕ್ಷ್ಯ. ಪ್ರಾಚೀನ ಶಾಸ್ತ್ರಿ ಇವರು ಬಹಳ ಆಶ್ಚರ್ಯ ಅಂದರೆ, ನೀವು ಹೆಸರು ಕೇಳಿರ್ತೀರಿ, ಒಬ್ಬರು ಬ್ರಿಟಿಷ್ ಲೇಖಕ ಜಾನ್ ವುಡ್ರೋಫ್, ಬಹಳ ದೊಡ್ಡ ಲೇಖಕ. ಅವರು ಭಾರತದಲ್ಲಿ ಬಂದಿದ್ದರು, ಭಾರತದಲ್ಲಿ ಇದ್ದು ಅವರು ಭಾರತೀಯ ಕಲ್ಕತ್ತಾ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದರು ಜಾನ್ ವುಡ್ರೋಫ್. ಅವ್ರ ಕಡೆಗೆ ಅಲ್ಲಿ ಬಂದು ಭಾರತೀಯ ಶಾಸ್ತ್ರಗಳನ್ನು, ತಂತ್ರಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದರ ಆಧಾರತೆ ಆಗಿಬಿಟ್ರು. ಎಷ್ಟೊಂದೇ ಕಲ್ಕತ್ತಾದ ಪಂಡಿತರು ಒಂದು ಸಂಸ್ಕೃತ ಶ್ಲೋಕ ಅರ್ಥ ಆಗುತ್ತೆ ಅರ್ಥ ಕೇಳಿಕ್ಕೆ ಅವರ ಹತ್ರ ಹೋಗ್ತಿದ್ರು. ಸಚ್ ಎ ಗ್ರೇಟ್ ಸ್ಕಾಲರ್ ಹಿ ವಾಸ್. ಕೊನೆಗೆ ಅವರು ಸನ್ಯಾಸ ತಗೊಂಡು ಸನ್ಯಾಸಿಯಾಗಿ ಭಾರತದಲ್ಲೇ ಸತ್ತರು. ಅವರು ಒಂದು ಇಂಟ್ರೊಡಕ್ಷನ್ ಟು ತಂತ್ರಶಾಸ್ತ್ರ ಅಂತ ಒಂದು ಗ್ರಂಥ ಬರೆದಿದ್ದಾರೆ, ಬ್ಯೂಟಿಫುಲ್. ಅವರು ಅದರಲ್ಲಿ ಒಂದು ಪ್ರಶ್ನೆ, ಅವರು ಕಲ್ಕತ್ತಾ ಯೂನಿವರ್ಸಿಟಿಯನ್ನು ಯೂನಿವರ್ಸಿಟಿಯ ಹುಡುಗರನ್ನು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿ ಆ ಹುಡುಗರ ಕೇಳಿದ್ರು, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಯುವರ್ ಎಪಿಕ್ಸ್, ರಾಮಾಯಣ ಮಹಾಭಾರತ ಅವ್ರ ಭಗವದ್ಗೀತಾ ಅವ್ರ ವೇದ ಸಂತಿಕ್ ಎಟ್ಸೆಟ್ರಾ, ವಾಟ್ ಈಸ್ ಯುವರ್ ಒಪಿನಿಯನ್? ಆಗ ಹುಡುಗರು ಹೇಳ್ತಾರಂತೆ, ಇಟ್ ಈಸ್ ಆಲ್ ಮೀನಿಂಗ್ಲೆಸ್, ಫಿಕ್ಟೀಷಿಯಸ್, ಇಟ್ ಈಸ್ ಫಿಕ್ಟೀಷಿಯಸ್ ಆ್ಯಂಡ್ ಮೀನಿಂಗ್ಲೆಸ್, ವಿ ಡೋಂಟ್ ಬಿಲೀವ್ ಇನ್ ಇಟ್. ತಮಾಷೆ ಏನು ಅಂದರೆ, ನಮ್ಮ ಮೀನಿಂಗ್ಲೆಸ್ ಅಂತ ಹೇಳ್ಬೇಕಾದ್ರೆ ಅವ್ರ ಮೇಲೆ ಓದಿರ್ಬೇಕಲ್ಲ, ಓದೇ ಅದು ಇಟ್ ಈಸ್ ಮೀನಿಂಗ್ಲೆಸ್ ಬಿಕಾಸ್ ವಿ ಡಿಡ್ ನಾಟ್ ರೀಡ್ ಇಟ್ ಅಷ್ಟೇ, ನಾವು ಓದಿಲ್ಲ ಅದನ್ನು ಅದರಲ್ಲಿ ಏನೂ ಇಲ್ಲ. ಇದು ಅವ್ರು ಹೇಳ್ತಾರೆ, ಭಾರತ ದೇಶವನ್ನು ಮುಂದೆ ನೇತಾರರಾಗಿ ಕಟ್ಟಬಲ್ಲಂಥ, ಭವಿಷ್ಯತ್ತಿನಲ್ಲಿ ದೇಶದ ನಾಯಕರಾಗಬಲ್ಲ ಈ ಹುಡುಗರ ಬಾಯಿಯಿಂದ ಇಂಥ ಉದ್ಗಾರ ಕೇಳಿ ನನಗೆ ದುಃಖ ಆಯಿತು ಅಂತ ಹೇಳ್ತಾರೆ. ನಾವು ಅವ್ರು ಓದೇ ಇಲ್ಲ, ನಾವು ಓದಿಲ್ಲ ಅಂತ ಹೇಳಿದ್ರೆ ಸಂತೋಷ ಆಗ್ತಿತ್ತು ಅವರಿಗೆ. ಅವ್ರು ಓದಿಲ್ಲ ಆದರೆ ಇಟ್ ಈಸ್ ಮೀನಿಂಗ್ಲೆಸ್, ಇಟ್ ಈಸ್ ಫಿಕ್ಟೀಷಿಯಸ್ ಅಂತ ಹೇಳಿದ್ರು ರಾಮಾಯಣ ಮಹಾಭಾರತವನ್ನು. ಅವರು ಅದನ್ನು ಕೇಳಿ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಅವರು ಎಷ್ಟು ನೊಂದುಕೊಂಡು ಹೇಳ್ತಾರೆ ಅಂದರೆ,
ಅವ್ರು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್, ಮೀನಿಂಗ್ಲೆಸ್ ಅಂತ ಹೇಳಿಬಿಡಿ. ದೇ ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ, ಎಷ್ಟು ಚಂದ ಹೇಳ್ತಾರೆ, ನೋವಾಗಿಬಿಟ್ಟಿದೆ ಅವರಿಗೆ. ಭಾರತೀಯ ಹುಡುಗರ ಉದ್ಗಾರ ಕೇಳಿ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಅ ಮೀನಿಂಗ್. ಯಾಕೆಂದರೆ ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್. ಎಂಥ ಒಳ್ಳೆ ಮಾತು ಹೇಳಿ. ನಮ್ಮ ಪ್ರಾಚೀನದೆಲ್ಲ ಬುದ್ಧಿಹೀನ ತಿಳ್ಕೊಂಡು ನೀವೇ ಬುದ್ಧಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ದುರಂತ. ಅದಕ್ಕೆ ಅವರು ಕಡೆಗೆ ಕೊಟ್ಟ ಸಮಾಧಾನ ಏನು ಗೊತ್ತುಂಟ? ಬಹಳ ಆಶ್ಚರ್ಯ. ಅದು ನಮ್ಮ ದೇಶ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಹಾಗೆ ಬ್ರಿಟಿಷರ ಆಳಾಗಿ ಮಾನಸ ಪುತ್ರರಾಗಿದ್ದೆವು ನಾವು. ಈಗ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಅದ್ಭುತವಾದ ಉದ್ಗಾರ ಅವನು. ಅವನು ಸ್ವಾತಂತ್ರ್ಯ ಬಂದ ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್ ಅಂತ ಹೇಳಿದ ಅವನು. ಇಟ್ ಇಸ್ ಟ್ರೂ. ಇವನ್ನು ನಮಗೆ ಸ್ವಾತಂತ್ರ್ಯ ರಾಜಕೀಯವಾಗಿ ಬಂದರೂ ಮಾನಸಿಕವಾಗಿ ಇವತ್ತು ನಾವು ಬ್ರಿಟಿಷರ ದಾಸರಾಗಿಯೇ ಇದ್ದೇವೆ ಭಾರತದಲ್ಲಿ ಜನ. ಅದು ಇಟ್ ಇಟ್ ಅವರು ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ. ಒಳ್ಳೆ ತಮಾಷೆ ನೋಡಿ, ಮಾನಸ ಪುತ್ರ ಅನ್ನೋದಕ್ಕೆ ಒಳ್ಳೆ ಇಂಗ್ಲೀಷ್ ಅಂತ ಸಿಗಲಿಲ್ಲ ಅವರಿಗೆ. ಅದಕ್ಕೆ ಇಂಗ್ಲೀಷ್ ಸಂಶೋಧನೆ ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲೀಷ್. ಅವರ ಕಲಕಲಿ ಏನು ಗೊತ್ತುಂಟ? ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್. ಇಂಡಿಯನ್ಸ್ ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್, ಅದರ್ವೈಸ್ ದ ಸ್ವರಾಜ್ಯ ಬಿಕಮ್ಸ್ ಮೀನಿಂಗ್ಲೆಸ್ ಅಂತ. ಬಹಳ ಅದ್ಭುತವಾದ ಮಾತು ಅವರು ಹೇಳಿದ್ದಾರೆ. ಆದರೆ ಇವತ್ತಿಗೂ ಅವರು ಹೇಳಿದ ಮಾತೇ ಮುಂದುವರಿತಾ ಇದೆ. ಮಾನಸ ಪುತ್ರ, ವಿ ಆರ್ ಸ್ಟಿಲ್ ಮಾನಸ ಪುತ್ರ ಸಾಫ್ ಇಂಗ್ಲಿಷ್. ಇದು ಅವರು ಈ ತಂತ್ರಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದ ಬಗ್ಗೆ ಅದ್ಭುತವಾದ ಗ್ರಂಥ ಬರೆದಿದ್ದಾರೆ ಅವರು. ಗಾರ್ಲ್ಯಾಂಡ್ ಆಫ್ ಲೆಟರ್ಸ್, ಶಕ್ತಿ ಆ್ಯಂಡ್ ಶಕ್ತ, ಎಲ್ಲ ಇಂಗ್ಲೀಷ್ನಲ್ಲಿ. ಏನು ಅದ್ಭುತವಾದಂಥ ವೈಜ್ಞಾನಿಕವಾಗಿ ತಂತ್ರಶಾಸ್ತ್ರದ ಹಿನ್ನೆಲೆ ಏನು ಅನ್ನೋದನ್ನು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ಅದೇ ನಾನು ಹೇಳಿದೆ. ಇವರು ನಮಗೆ ಈಗ ವಿಜ್ಞಾನದ ಬಗ್ಗೆ ಬಂದಾಗ ತಕ್ಷಣ ನಮಗೆ ಸಿಗುವಂಥದ್ದು ಜಯಂತ ವಿಷ್ಣು ನಾರ್ಲಿಕರ್ ಅವರು ಹೇಳ್ತಾರೆ, ವಿಜ್ಞಾನ ಅನ್ನೋದು ಒಂದು ಗಟ್ಟಿ ಪಂಚಾಂಗ ಇಲ್ಲದ ದುರ್ಬಲವಾದ ಪಂಚಾಂಗದ ಮೇಲೆ ಕಟ್ಟಿದ ಕಟ್ಟಡ, ಅದು ಯಾವತ್ತೂ ಕುಸಿದು ಬೀಳಬಹುದು ಅಂತ ಅವರು ಹೇಳಿದರು. ಆಮೇಲೆ ಇನ್ನೂ ತಮಾಷೆ ಅಂತಂದರೆ ನಿಮಗೊಂದು ಕಥೆ ಹೇಳಬೇಕು. ನಾನು ಬಾಂಬೆಗೆ ಹೋಗಿದ್ದೆ. ನಾನು ಬಾಂಬೆಯಲ್ಲಿ ಉಪನಿಷತ್ತಿನ ಬಗ್ಗೆ ಮಾತಾಡಲಿ ಎಂದು ಎರಡು ಸಮಯ ಒಂದು ಸದ್ಯ ಭಾಗವತದ ಬಗ್ಗೆ, ಅದು ಎರಡು ಕಥೆಯೂ ಬಹಳ ವಿಸ್ಮಯಕರ. ಉಪನಿಷತ್ತಿನ ಬಗ್ಗೆ ಮಾತಾಡ್ರಿ ಎಂದು ಷಟ್ ಪ್ರಶ್ನೋಪನಿಷತ್ತಿನ ಬಗ್ಗೆ ಅಲ್ಲಿ ನಾನು ಒಂದು ವಾರ ಉಪನ್ಯಾಸ ಮಾಡಿದೆ. ಆವಾಗ ಆ ಬಾಂಬೆಯಲ್ಲಿ ನಿಮ್ಗೆ ಗೊತ್ತಿದೆ ಆಟಮಿಕ್ ಎನರ್ಜಿ ಟ್ರಾಂಬೆಯಲ್ಲಿ ಇದೆ. ಆ ಆಟಮಿಕ್ ಎನರ್ಜಿಯಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದವರು ಕನ್ನಡದವರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಬರ್ತಿದ್ರು ಉಪನ್ಯಾಸಕ್ಕೆ. ನಾನು ಏನಾಯಿತು ಅಲ್ಲಿ ಒಂದು ಕಡೆ ಭೂಮಿ ಮತ್ತು ಸ್ವರ್ಗ ಭುವ ಇದರಲ್ಲಿ ಏನಿದೆ ಅಂದರೆ ಭೂಮಿಯಲ್ಲಿ ಅಪಾನ ಶಕ್ತಿ ಇದೆ, ಅಂತರಿಕ್ಷದಲ್ಲಿ ಪ್ರಾಣಶಕ್ತಿ ಇದೆ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ನಮಗೆ ಅಪಾನವಾಯು ಒಂದು ಒಂದೇ ಗೊತ್ತು, ಬೇರೆ ಗೊತ್ತಿಲ್ಲ. ಅಪಾನ ಶಕ್ತಿ ಇದೆ, ಅಪಾನ ವಾಯು. ಅದು ನಾನು ಅಲ್ಲಿ ಏನು ಹೇಳಿದೆ, ಅಪಾನ ಶಕ್ತಿ ಅಂತಂದರೆ ಡೌನ್ವರ್ಡ್ಸ್ ಗ್ರಾವಿಟೇಷನ್, ಕೆಳಕ್ಕೆ ಎಳೆಯುವುದು, ಪ್ರಾಣಶಕ್ತಿಯಿಂದ ಮೇಲಕ್ಕೆ ಎಳೆಯುವುದು. ಸೊ ಈ ಗ್ರಾವಿಟೇಷನನ್ನು ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಆದರೆ ಅದು ಇಂಗ್ಲೀಷ್ ಓದಿದವರಿಗೆ ಅಪಾನ ಶಕ್ತಿ ಏನು ಗೊತ್ತಾಗಲ್ಲ. ಸಂಸ್ಥೆ ಪಟ್ಟಿದ್ರೆ ಅಪಾನ ಶಕ್ತಿಯಿಂದ ಅಪಾನ ಶಕ್ತಿ, ಗ್ರಾವಿಟೇಷನ್ ಗೊತ್ತಾಗಲ್ಲ. ಹಾಗಾಗಿ ಪ್ರಾಚೀನರು ಹೇಳಿದ ವಿಜ್ಞಾನ ಇವತ್ತು ನಮ್ಮ ಹುಡುಗರಿಗೆ ಅರ್ಥವಾಗಲೇ ಹೋಗಿದೆ ಅಂತ. ಇಂಥ ಕೆಲವು ವಿಷಯ ಹೇಳಿದೆ. ಅವರು ದಿನ ಬರ್ತಿದ್ರು, ನನಗೆ ಗೊತ್ತೇ ಇಲ್ಲ. ಕೊನೆ ದಿವಸ ಬಂದರು ಆ ಸೈಂಟಿಸ್ಟ್. ಅದು ಅವರು ಒಂದು ಮಾತು ಹೇಳಿದರು, ನನಗೆ ಅದನ್ನು ಮರೀಲಿಕ್ಕೆ ಆಗಲ್ಲ, ನನ್ನ ಕಣ್ಣೀರು ಬಂತು. ಅವರು ಹೇಳಿದರು, ನಾನು ಅದು ನನ್ನಂಥವ್ರು, ಬಟ್ ನಾವು ವಿಜ್ಞಾನದ ತುತ್ತ ತುದಿಯ ತನಕ ಓದಿದವರು, ಅದರ ಪೀಕ್ ಮುಟ್ಟಿದವರು. ನಮಗೊಂದು ಭಾವನೆ ಇತ್ತು ಏನು ಅಂದರೆ, ಪ್ರಪಂಚದ ರಹಸ್ಯವನ್ನೆಲ್ಲ ನಾವು ತಿಳಿದವರು ಅನ್ನುವ ಭಾವನೆ ಇತ್ತು. ಅವರು ಹೇಳಿದ ಮಾತು ನಂದಲ್ಲ ಇದು, ಅವ್ರು ಹೇಳಿದ್ದನ್ನು ಎಕ್ಸಾಕ್ಟ್ ಅದೇನು ಎಕ್ಸಾಜರೇಷನ್ ಮಾಡದೆ ಹೇಳ್ತಾ ಇದ್ದೇನೆ. ಆದರೆ ಈ ಆರು ದಿವಸಗಳ ಕಾಲ ನೀವು ಉಪನಿಷತ್ತಿನ ವಿಜ್ಞಾನವನ್ನು ವಿವರಿಸಿದ ಮೇಲೆ ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ದಯವಿಟ್ಟು ಪ್ರತಿ ವರ್ಷ ಬಂದು ನಮಗೆ ಉಪನಿಷತ್ತಿನ ವಿಜ್ಞಾನವನ್ನು ಹೇಳಿಕೊಡಿ, ನಾವು ತಿಳ್ಕೊಂಡ ವಿಜ್ಞಾನ ಏನೂ ಅಲ್ಲ ಅದರ ಮುಂದೆ ಅನ್ನೋದು ಈಗ ನನಗೆ ಮನವರಿಕೆಯಾಯಿತು ಅಂತ. ಇಂಥ ವಿಜ್ಞಾನವನ್ನು ಮರೆತು ನಾವು ಬರೀ ಮಾಡರ್ನ್ ಸೈನ್ಸ್ ಅಂತ ತಲೆ ಚೆಚ್ಚಿಕೊಳ್ತಾ ಇದ್ದೇವೆ. ನೋಡಿ ಯಾವುದು ಅಪೂರ್ವ, ಮಾಡರ್ನ್ ಸೈನ್ಸ್ ಹೇಳಿ ಎಷ್ಟೋ ಸಂಗತಿಗಳು ನಮ್ಮ ಪ್ರಾಚೀನ ಹೇಳಿದ್ದ. ಅದು ಇರಲಿ, ಅವ್ರು ಹೇಳ್ತಿದ್ದೆ. ಯಾಕಂದರೆ ಮತ್ತೊಂದು ವಿಷಯ ಅಂದರೆ ಮಾಡರ್ನ್ ವಿಜ್ಞಾನ ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು
ಅದು ಬರೀ ಎಕ್ಸ್ಟರ್ನಲ್ ಎಕ್ಸ್ಪ್ಯಾನ್ಷನ್, ಅದು ಎಕ್ಸ್ಟರ್ನಲ್ ಆಗಿ ಎಷ್ಟಿದೆ ಅದನ್ನು ವಿಸ್ತಾರ ಮಾಡಿಕೊಂಡು ಹೋಗುತ್ತೆ. ಇದು ಒಳಗಿನ ಎಕ್ಸ್ಪ್ಯಾನ್ಷನ್ ವಿಜ್ಞಾನದ ಕ್ಷೇತ್ರವೇ ಅಲ್ಲ. ಈಗ ಐನ್ಸ್ಟೈನ್ ಅಂಥವರು ದೇವರಿಲ್ಲ ಅಂತ ಹೇಳಲಿಲ್ಲ, ಅವೈಜ್ಞಾನಿಕ ಅಂತ ಎಂದು ಹೇಳ್ತಿರ್ಲಿಲ್ಲ ಅವರು, ಅದು ವಿಜ್ಞಾನದ ಕ್ಷೇತ್ರ ಅಲ್ಲ ಅಂತ ಹೇಳ್ತಿದ್ರು. ಅದು ನಮ್ಮ ಹುಡುಗರಿಗೆ ಕಲ್ಪನೆ ಇಲ್ಲ, ಇಟ್ ಇಸ್ ಅನ್ಸೈಂಟಿಫಿಕ್ ಅಂತ ಅಂದ್ಬಿಡ್ತಾರೆ. ಅಂದ್ರೆ ಆ ಕಥೆ ಆಯ್ತಲ್ಲ, ಇನ್ನೊಂದು ತಮಾಷೆ ಹೇಳ್ತಾ ಇದ್ದಾರೆ ನಿಮಗೆ. ಮುಂಬೈಗೆ ಹೋದಾಗ ನಡೆದ ಘಟನೆ, ಭಾಗವತ ಹೇಳ್ರಿ ಅಂತ ಹೇಳಿದ್ರು. ಸರಿ ಅಂತ ನಾನು ಕರೆದು ಹೋದೆ. ನಾನು ಹೋಗಿ ಅಲ್ಲಿ ಪ್ಲೇನಿಂದ ಲ್ಯಾಂಡ್ ಆಗುವಾಗ ರಿಸೀವ್ ಮಾಡ್ಲಿಕ್ಕೆ ಬಂದಿದ್ರು ಒಂದು ಸೆಕ್ರೆಟರಿ. ಅವ್ರು ಹೇಳಿದ್ರು, ಆಚಾರ್ಯ ಒಂದು ಸಮಸ್ಯೆ ಇದೆ. ಏನು? ನಾನು ನಿಮ್ಮ ಹತ್ರ ಭಾಗವತ ಹೇಳಿ ಅಂತ ಹೇಳಿದೆ, ಇಲ್ಲಿ ಒಂದು ಕಮಿಟಿಯಲ್ಲಿ ಹೇಳಿದೆ, ಕಮಿಟಿಯವರು ವಿರೋಧ ಮಾಡಿದರು. ಯಾಕೆ ಭಾಗವತ? ಯಾಕೆ ಅವ್ರದ್ದು ಲಾಜಿಕ್ ನೋಡಿ. ಭಾಗವತ ಯಾರು ಕೇಳಿದ್ದು ಮೊದಲು? ಪರೀಕ್ಷಿತ್ ರಾಜ. ಯಾಕೆ ಕೇಳಿದ್ದು? ಏಳು ದಿವಸದಲ್ಲಿ ಸಾಯ್ತೇನೆ ಅಂತ. ನಾವು ಬೊಂಬಾಯಿಗೆ ಸಾಯ್ಲಿಕ್ಕೆ ಬಂದವರಲ್ಲ, ನಾವು ಬದುಕಲಿಕ್ಕೆ ಬಂದವರು. ಬಟ್ ವಿ ಡೋಂಟ್ ವಾಂಟ್ ಭಾಗವತ ಅಂತ ಭಾಗವತ. ನೀವು ಯಾಕೆ ಭಾಗವತ ಉಪನ್ಯಾಸ ಫಿಕ್ಸ್ ಮಾಡಿ ಅಂತ ಸೆಕ್ರೆಟರಿ ಬೈದ್ಬಿಟ್ಟಿದ್ದಾರೆ ಅಲ್ಲಿ ಮೆಂಬರ್ಸ್ ಎಲ್ಲ. ಅವರು ಕಂಗಾಲಾಗಿ ನನ್ನತ್ರ ಹೇಳಿದರು, ಆಚಾರ್ಯ ಹೀಗೆ ವಿರೋಧ ಇದೆ, ಜನ ಬರ್ತಾರೆ ಇರೋ ಗೊತ್ತಿಲ್ಲ, ಬೇಜಾರು ಮಾಡಬಾರ್ದು. ನಾನು ಹೇಳಿದೆ, ನನ್ನ ಫನ್ಫೇರ್ ಥರ ಜನ ಜಮಾವಣೆ ನನ್ನ ಉದ್ದೇಶ ಅಲ್ಲ. ಆಸಕ್ತಿ ಇದ್ದವ್ರು ಇಬ್ಬರೇ ಕೂತರು ಹೇಳ್ತೇನೆ ನಾನು. ಆಸಕ್ತಿ ಇದ್ದವರು ಸಾವಿರ ಜನ ಜಮಾಯಿಸಿ ಏನು ಉಪಯೋಗ ಉಂಟು? ಸೊ ಆಸಕ್ತಿ ಇದ್ದವ್ರು ನೀವು ಇಬ್ಬರು ಇದ್ರು ಹೇಳ್ತೇನೆ, ನೀವೇನು ಗಾಬರಿ ಆಗೋದು ಬೇಡ. ನಂಬರ್ ಟೂ, ನೀವು ಹೇಳಿದಷ್ಟು ತೊಂದರೆ ಆಗುವುದಿಲ್ಲ, ಜನ ಫುಲ್ ಆಗುತ್ತೆ ನೋಡಿ ಅಂದೆ ನಾನು. ಸರಿ, ಮರುದಿವಸ ಸಭೆಗೆ ಹೋದೆ. ದೊಡ್ಡ ಆಡಿಟೋರಿಯಂ, ಅಂದರೆ ಮುಕ್ಕಾಲಂಶ ಜನ ಕೂತಿದ್ರು, ಕೊನೆ ಒಂದು ಎರಡು ಮೂರು ರೋ ಖಾಲಿ ಇತ್ತು. ಎರಡನೇ ದಿವಸ ಅದು ರೋ ಪೂರ ಖುಲ್ಲಿ ಆಯಿತು, ಪ್ಯಾಸೆಂಜರ್ ಕೂತರು ಜನ. ಮೂರನೇ ದಿವಸ ಗೇಟಿನ ಹೊರಗೆ ನಿಂತರು ಜನ. ಇದು ಅವರಿಗೆ ಭಾರಿ ಖುಷಿ. ಯಾರಾದರೆ ಸರಿ, ಆಚಾರ್ಯ ನೀವು ಹೇಳಿದ ಹಾಗೆ ಆಯಿತು ಅಂತ ಹೇಳಿದ್ರೆ, ನನಗೆ ಗೊತ್ತಿದೆ ನಾವು ಜನರಿಗೆ ಹೇಳಬೇಕಾದ ವಿಷಯವನ್ನು ಮುಟ್ಟಿಸ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ, ಗೊತ್ತಾದರೆ ಸಂತೋಷ ಪಡ್ತಾರೆ ನಮ್ಮ ಹುಡುಗರು. ಮತ್ತು ಕೊನೆ ದಿವಸ ಏನು ಹೇಳಿದ್ರು ಗೊತ್ತವರು? ಯಾಕೆ ಭಾಗವತ ಅಂತ ಹೇಳಿದವರು, ನಮಗೆ ಭಾಗವತದಲ್ಲಿ ಇಷ್ಟು ರಿಲೆವೆಂಟ್ ಆದ ವಿಚಾರಗಳು ಇವೆ ಅಂತ ಗೊತ್ತಿರಲಿಲ್ಲ, ಬರೋ ವರ್ಷ ಭಾಗವತವನ್ನೇ ಹೇಳಿದ್ರು. ಗೊತ್ತಿಲ್ಲ ಜನರಿಗೆ ಅದು ಏನೋ ಕೊಟ್ಟು ಪುರಾಣ ಅಂತ ತಿಳ್ಕೊಂಡಿದ್ದಾರೆ. ಅದು ಎಷ್ಟು ರಿಲೆವೆಂಟ್ ಆಗಿದೆ ಇವತ್ತು ಕೂಡ ನಾವು ವಿಜ್ಞಾನ ಒಂದು ಒಂದು ಸಂಗತಿ ಹೇಳ್ತೇವೆ ನಮಗೆ, ಸೃಷ್ಟಿ ಹೇಗೆ ಆಯಿತು, ಆ ಸೃಷ್ಟಿಯ ಎಷ್ಟು ಸ್ಟೆಪ್ಪಿನಲ್ಲಿ ಸೃಷ್ಟಿ ಆಯಿತು, ಸೃಷ್ಟಿಯಾಗಿ ಇಡೀ ಸೃಷ್ಟಿಯಾದ ಪ್ರಪಂಚ ಎಷ್ಟು ಕಾಲ ಇರುತ್ತೆ, ಯಾವಾಗ ನಾಶ ಆಗುತ್ತೆ. ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ಫುಲ್ಲಾಗಿ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇವತ್ತಿಗೂ ಪೂರ್ತಿಯಾಗಿ ವಿಜ್ಞಾನ ಹೇಳಿ ಗೊತ್ತಿಲ್ಲ, ಯಾಕಂದರೆ ಒಂದು ಸೃಷ್ಟಿಯಾಗಿ ಎಷ್ಟು ನಾಶ, ಹೈಪೋಥೆಟಿಕಲ್ ಆಗಿ ಹೇಳ್ತಾರೆ ಇಂಥ ಕಾಲ ಸೃಷ್ಟಿ. ಅವರು ಕ್ರಮ ಪ್ರಕಾರ ಒಂದು ಯುಗ, ಒಂದು ಯುಗ ಅಂದರೆ ಏನು, ನಾಲ್ಕು ಯುಗಗಳ ಚಕ್ರ ಅಂದರೆ ಏನು, ಅಂಥದ್ದು ನೂರು ಯುಗ ಚಕ್ರ ಅನ್ನೋದು, ಒಂದು ಸಾವಿರ ಯುಗಗಳು ತಿಳಿದಾಗ ಒಂದು ಬ್ರಹ್ಮನ ದಿನ, ಅಂಥದ್ದು ಒಂದು ಭೂಮಿಯ ಆಯಸ್ಸು. ಅಂದರೆ ಬ್ರಹ್ಮನ ದಿನ 864 ಕೋಟಿ ವರ್ಷಗಳು ಈ ಯೂನಿವರ್ಸಿನ ಆಯಸ್ಸು. ಆಮೇಲೆ ಡಿಸ್ಟ್ರಾಯ್ ಆಗುತ್ತೆ ಮತ್ತು ಪುನಃ ಸೃಷ್ಟಿ ಆಗುತ್ತೆ. ಅದು ಹಗಲು 432 ಕೋಟಿ, 432 ಕೋಟಿ ಹಗಲು, 432 ಕೋಟಿ ರಾತ್ರಿ ವರ್ಷ, ನಮ್ಮ 432 ಕೋಟಿ. ಯಾಕೆಂದರೆ ನಮ್ಮ 100,000 ವರ್ಷ ಅಂದರೆ ಚತುರ್ಮುಖನ 1 ಸೆಕೆಂಡು. ದಟ್ ಈಸ್ ಥಿಯರಿ ಆಫ್ ರಿಲೇಟಿವಿಟಿ. ಐನ್ಸ್ಟೈನ್ನ ಥಿಯರಿ ಆಫ್ ರಿಲೇಟಿವಿಟಿ ಹಾಗೆ ವೇದಾಂತದ ಥಿಯರಿ ಆಫ್ ರಿಲೇಟಿವಿಟಿ ಇದೆ. ಅದರಲ್ಲಿ ಕಾಲ ಅನ್ನೋದು ರಿಲೇಟಿವ್. ನಮ್ಮಲ್ಲಿ ಈ ಡಾಕ್ಟರ್ಗಳ ಜೋಗ ಒಂದುಂಟು, ಏನು ಅಂದರೆ, ನೀವು ಔಷಧ ತೆಗೆದುಕೊಳ್ಳದೇ ಇದ್ದರೆ ನೆಗಡಿ ಗುಣ ಆಗಲಿಕ್ಕೆ 7 ದಿವಸ ಹಿಡಿಯುತ್ತೆ, ಔಷಧ ತಗೊಂಡ್ರೆ ಒಂದೇ ವಾರದಲ್ಲಿ ಗುಣ ಆಗುತ್ತೆ. ನಿಮಗೆ ಓಹೋ, ಔಷಧ ತಂದುಕೊಳ್ಳದೇ ಇದ್ರೆ ಎಷ್ಟು ಸಮಯ ಬೇಕಾಗುತ್ತೆ, ತಗೊಂಡ್ರೆ ಒಂದೇ ವಾರ. ಕೆಲವರು ಅತ್ತೆ ಎಂದಿರು ಹೇಳೋದುಂಟು, ನನ್ನ ಮಗಳು ಎಲ್ಲೋ 2-3 ದಿವಸಕ್ಕೊಮ್ಮೆ ಅಭ್ಯಾಸ ಮಾಡೋದು ದೊಡ್ಡದು, ನನ್ನ ಸೊಸೆ ಪ್ರತಿ ವಾರ ಅಭ್ಯಾಸ ಮಾಡ್ತಾಳೆ. ಇದೆಲ್ಲ ಏನು ಅಂದರೆ, ಕಾಲ ಅನ್ನೋದು ನಮಗೆ ಇಂಟ್ರೆಸ್ಟ್ ಇದ್ದಾಗ ಸಣ್ಣದಾಗುತ್ತೆ, ಇಲಾಸ್ಟಿಕ್ ಅದು, ನಾವು ಬೋರ್ ಆದಾಗ ಉದ್ದ ಆಗುತ್ತೆ. ಒಳ್ಳೆ ಉಪನ್ಯಾಸ ಕೇಳಿದರೆ ಅರೆ ಮುಗಿದೋಯ್ತಾ, 1 ಗಂಟೆ 5 ನಿಮಿಷ ಆಯಿತು ಅಂತ ಸುಂದರಿಸ್ತೇವೆ. ಅಲ್ಲಿ ಯಾರಾದರೂ ಬಂದು ಕೊರಿಲಿಕ್ಕೆ ಶುರು ಮಾಡಿದರೆ ಅಯ್ಯೋ ಎಷ್ಟು ಹೊತ್ತು 5 ನಿಮಿಷ ವಾಚಿ ಮಾಡಿಸ್ತೀವಿ, ನೀವು ಯಾಕಪ್ಪ ಉಳಿಸೋಲ್ಲ ಅಂತ ಕೊರಿಲಿಕ್ಕೆ ಶುರು. ಹಾಗಾಗಿ ಟೈಮ್ ಇಸ್ ರಿಲೇಟಿವ್, ಅದಕ್ಕೊಂದು ಸ್ಥಿರವಾದಂಥ ವ್ಯವಸ್ಥೆ ಇಲ್ಲ. ಅಂದರೆ 432 ಕೋಟಿ ವರ್ಷ ಇದರ ಆಯಸ್ಸು, ಆಮೇಲೆ ನಾಶವಾಗುತ್ತೆ, ಮತ್ತೆ ಪುನಃ ಭೂಮಿ ಕ್ರಿಯೇಟ್ ಆಗಬೇಕಾದ್ರೆ ಮತ್ತೆ ಇಟ್ ಟೇಕ್ಸ್ 432 ಕ್ರೋರ್ಸ್ ಆಫ್ ಇಯರ್ಸ್.
432 ಕೋಟಿ ವರ್ಷ. ಆಮೇಲೆ 432 ಕೋಟಿ ವರ್ಷ ಆದ್ರೆ ಠಂಡ ಅಂತ ಭೂಮಿ ಸೃಷ್ಟಿ ಆಗೋದಿಲ್ಲ. ಮತ್ತೆ ಎಂಟನೇ ಒಂದು ಅಂಶ ಅಂದರೆ 432 ಅಂದರೆ 54 ಕೋಟಿ, ಅದರ ಎಂಟನೇ ಒಂದು ಅಂಶ ಅಂದರೆ ಒಂದು ದಿನದ ಎಂಟನೇ ಒಂದು ಅಂಶ ಅಂದರೆ ಒಂದೂವರೆ ಗಂಟೆ. ನಾವು ನೋಡಿ ಹಿಂದೆ 6 ಗಂಟೆಗೆ ಸುರಿಯೋದೇ ಆದರೆ 4:30 ಹೇಳ್ತೇವೆ, ಹೇಳ್ತೇವೆ ಅಂದರೆ ಹೇಳ್ತಿದ್ರು. ಈಗ ಹುಡುಗರು ಸೂರ್ಯೋದಯ ಆಗಿ 2 ಗಂಟೆ ಮೇಲೆ ಹೇಳ್ತಾರೆ, ಅದು ಬೇರೆ ವಿಷಯ. ಅಲ್ಲಿ 4:30 ಎತ್ತು, 1:30 ಗಂಟೆ ವರ್ಕಿಂಗ್ ಅವರ್ಸು, ಅಲ್ಲಿಂದ ಬೆಳಗಾತ 6:30 ಆಗುವಾಗ ಅದು ಸ್ನಾನಕ್ಕೆ ಎಲ್ಲ ಮುದ ಹೋಗ್ತಿತ್ತು. ಹಾಗೆಯೇ ಭಗವಂತನು ಹಾಗೆ 1:30 ಗಂಟೆ ಮೊದಲು ಸೃಷ್ಟಿ 54 ಕೋಟಿ ಆಗುತ್ತೆ. ಅಲ್ಲ ಹೌದು, 52 ಕೋಟಿ ಆಗುತ್ತೆ. 54 ಕೋಟಿ ವರ್ಷ ಮೊದಲು, 432 ಕೋಟಿ ವರ್ಷದ 54 ಕೋಟಿ ವರ್ಷ ಮೊದಲು ಸೃಷ್ಟಿ ಪ್ರಾರಂಭವಾಗುತ್ತೆ. ಹಂತ ಹಂತವಾಗಿ ಅವರದ್ದು ಇವಲ್ಯೂಷನ್ ಥಿಯರಿ ಇದೆ. ಮೊದಲು ಜಲಚರಗಳು ಸೃಷ್ಟಿಯಾದವು, ಅದರ ನಂತರ ಅಂದರೆ ಜಲಚರಗಳು ಅಂದರೆ ಅಮೀಬಾಗಳು, ಅದರ ನಂತರ ಸರೀಸೃಪಗಳು. ಸರೀಸೃಪಗಳಾದ ಮೇಲೆ 4 ಕಾಲಿನ ಪ್ರಾಣಿಗಳು, ಅದು ನೀರಿನಲ್ಲಿ ಓಡಾಡುವ 4 ಕಾಲಿನ ಪ್ರಾಣಿ ಕೂರ್ಮ ಮುಂತಾದ, ಅದರಿಂದ ನೀರು ನೆಲ ಎರಡಂತ 4 ಕಾಲಿನ ಪ್ರಾಣಿಗಳಲ್ಲಿ 1 ಗೊರಸಿನ ಪ್ರಾಣಿ, ಅದರ ನಂತರ ಇವಲ್ಯೂಷನ್ ಆದ 2 ಗೊರಸಿನ ಪ್ರಾಣಿ, ಅದರ ನಂತರ 5 ಉಗುರಿನ ಪ್ರಾಣಿ, ಅದಾದ ಮೇಲೆ 2 ಕಾಲಿನ ಪ್ರಾಣಿ, ಅದರಲ್ಲಿ ಮತ್ತೆ ಬಾಲ ಇರುವ 2 ಕಾಲಿನ ಪ್ರಾಣಿ, ಬಾಲ ಇಲ್ಲದೆ 2 ಕಾಲಿನ ಪ್ರಾಣಿ. ಹೀಗೆ ಇವಲ್ಯೂಷನ್ ಬೆಳೆ. ಆದರೆ ಡಾರ್ವಿನ್ ಹೇಳಿದ ಹಾಗೆ ಕೋತಿಯೇ ಮನುಷ್ಯ ಆದದ್ದಲ್ಲ. ಅದು ನೋಡುವಾಗ ಹೌದಾ ಅಂತ ಕಾಣುತ್ತೆ, ಕೆಲವರನ್ನ ನೋಡುವಾಗ ಕೋತಿಯೇ ಮನುಷ್ಯ ಆದದ್ದೇನೋ ಅಂತ ಕಾಣುತ್ತೆ. ಇಟ್ ಇಸ್ ನಾಟ್ ಟ್ರೂ, ಕೋತಿಯೇ ಮನುಷ್ಯ ಆದದ್ದಲ್ಲ. ಅದೊಂದು ತಮಾಷೆ ನೋಡಿ, ರಾಮಾಯಣದಲ್ಲಿ ಕೋತಿಗಳು ಮಾತಾಡ್ತಿದ್ದವು. ಅಯ್ಯೋ ಅದೆಲ್ಲ ಅಡುಗು ಲಜ್ಜಿ ಕಥೆ, ಅದನ್ನು ಹೇಗೆ ನಂಬೋದು ಅಂತ ನೀವು ಹೇಳ್ತೀರಿ. ಆದರೆ ಒಬ್ಬ ಸೈಂಟಿಸ್ಟು ಹಿಮಾಲಯದಲ್ಲಿ ಒಂದು ತಲೆಬುರುಡೆ ಸಿಕ್ಕಿತ್ತು ಅವನಿಗೆ. ಅವನು ಅದನ್ನು ಅವನು ಸುಮಾರು 1.5 ಮಿಲಿಯನ್ ವರ್ಷ ಹಿಂದಿನದ್ದು ಅಂತ, 1.5 ಮಿಲಿಯನ್ 13 ಮಿಲಿಯನ್ ನೆನಪಿಲ್ಲ, ಅಂದರೆ ಅದು ರಾಮಾಯಣದ ಕಾಲಕ್ಕೆ ಟ್ಯಾಲಿ ಆಗುತ್ತೆ. ಆ ತಲೆಬುರುಡೆ ಅಷ್ಟು ಪ್ರಾಚೀನ ರಾಮಾಯಣ ಕಾಲದ್ದು ಅಂತ. ಅದಕ್ಕೆ ಅವನಿಗೆ ಮತ್ತೆ ಅದು ಹೇಗಿತ್ತು ಅಂದರೆ ಅದು ಮನುಷ್ಯನ ತಲೆಬುರುಡೆ, ಬಟ್ ಕೋತಿ ಹೇಗೆ ಮುಖ ಮುಂದಿತ್ತು ಅಂದರೆ ಕೋತಿಯಂತೆ ಇರುವ ಮಾತನಾಡುವ ಪ್ರಾಣಿಯ ತಲೆಬುರುಡೆ. ಹಾಗಾದರೆ ಮಾತನಾಡದ ಕೋತಿಗಳು ಮತ್ತು ಮಾತನಾಡುವ ಕೋತಿಗಳ ಮಧ್ಯೆ ಒಂದು ಸ್ಪೆಸಿ ಇತ್ತು ಅಂತಾಯ್ತಾರೆ, ಅದೀಗ ನಾಶವಾಗಿ ಹೋಗಿದೆ. ಅವನು ಅದು ರಾಮಾಯಣ ಕಾಲದ್ದು, ಆ ತಲೆಬುರುಡೆ ಸಿಕ್ಕಿದ್ದು ಇತ್ತೀಚೆಗೆ. ಮತ್ತು ಅವನಿಗೆ ಏನು ಹೆಸರಿಟ್ಟ ಗೊತ್ತಾ ಅದಕ್ಕೆ? ಅದಕ್ಕೆ ಅವನ ಸೈಂಟಿಫಿಕ್ ನೇಮ್ ರಾಮ ಪಿಥಿಕಸ್ ಅಂತ. ಪಿಥಿಕಸ್ ಅಂದರೆ ಮನುಷ್ಯನಂತೆ ಮಾತಾಡಬಲ್ಲ ಕೋತಿಯ ಮುಖದ, ಅದಕ್ಕೆ ರಾಮಾಯಣ ಕಾಲದ್ದು ಅಂತಲ್ಲ, ಅವನು ಇಂಡಿಯಾದ ರಾಮ ಪಿಥಿಕಸ್ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಸೈಂಟಿಫಿಕ್ ನೇಮ್ ಈಸ್ ರಾಮ ಪಿಥಿಕಸ್. ಅಂದರೆ ನಾವು ಹೀಗೆಲ್ಲ ಪ್ರಾಚೀನ ಅಂಶಗಳನ್ನು ಶೋಧನೆ ಮಾಡ್ತಾ ಹೋದರೆ ನಾವು ಯಾವುದನ್ನು ಇಂಪಾಸಿಬಲ್ ಅಂತ ಹೇಳ್ತೇವೆ ಅದು ಪಾಸಿಬಲ್ ಆಗಿರುವ ಸಾಧ್ಯತೆ ಇದೆ ಅನ್ನಿಸುತ್ತೆ. ಯಾಕೆ ಹೇಳ್ತಾರೆ, ಈಗಲೇ 100 ವರ್ಷದ ಹಿಂದೆ ವಿಮಾನ ಹಾರಾಡುತ್ತೆ ಅಂದರೆ ಇಂಪಾಸಿಬಲ್. ನಮ್ಮ ಕಣ್ಮುಂದೆ ಎಷ್ಟು ಫಾಸ್ಟಾಗಿ ವಿಜ್ಞಾನ ಬೆಳೆದು ಹಿಂದೆ ನಾವು ನಮ್ಮದೇ ಇದ್ದದ್ದನ್ನೆಲ್ಲ ನಂಬು ಹಾಗೆ ಮಾಡ್ತಾ ಇದ್ದೆ. ಹಾಗೆ ಈ ಸೃಷ್ಟಿಯ ಬಗ್ಗೆ 9 ಹಂತದಲ್ಲಿ ಸೃಷ್ಟಿಯಾಗಿ 432 ಕೋಟಿ ವರ್ಷ ಆದಾಗ ಪೂರ್ತಿ ಸೃಷ್ಟಿ ಮುಗಿದು ಸ್ಥಿತಿಕಾಲ ಪ್ರಾರಂಭ ಆಯಿತು. ಸೃಷ್ಟಿಕಾಲದಲ್ಲಿ ಬರೀ ಸೃಷ್ಟಿ, ಪ್ರಳಯಕಾಲದಲ್ಲಿ ಬರೀ ನಾಶ. ಸ್ಥಿತಿಕಾಲ ಅಂದರೆ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು ಅಷ್ಟೇ. ಹುಟ್ಟು ಸ್ಥಿತಿಯಲ್ಲಿ ಹುಟ್ಟು ಸಾವು ಎರಡು ಸೇರಿದರೆ ಅದು ಸ್ಥಿತಿಕಾಲ. ಅದಕ್ಕೆ ಪ್ರತಿಯೊಂದಕ್ಕೆ ಇದು ದೈನಂದಿನ ಕಲ್ಪ. ಇಂಥದ್ದು 100 ವರ್ಷಗಳಾದಾಗ ಒಂದು ದಿನ ಆಗ್ತದೆ. ಈ ಒಂದು ದಿನದ ಕಲ್ಪಕ್ಕೆ ನೀವು ಅದಕ್ಕೆ ಅದನ್ನು 30 ಗುಣಿಸಿದ್ರೆ ಒಂದು ತಿಂಗಳಾಯಿತು, ಅದಕ್ಕೆ 12 ಗುಣಿಸಿದ್ರೆ ಒಂದು ವರ್ಷ ಆಯಿತು, ಅದಕ್ಕೆ 100 ಗುಣಿಸಿದ 100 ವರ್ಷ ಆಯಿತು. 100 ವರ್ಷಕ್ಕೊಮ್ಮೆ ಮಹಾಪ್ರಳಯ, ಇಡೀ ಯೂನಿವರ್ಸ್ ನಾಶ. ಇದೀಗ ಭೂಮಿ ಇಡೀ ಯೂನಿವರ್ಸ್ ಎಷ್ಟು ಕಾಲ ಹಿಡಿಯುತ್ತೆ? 31,104,000 ಕೋಟಿ ವರ್ಷಗಳು. ದಿಸ್ ಈಸ್ ದ ಏಜ್ ಅಥವಾ ಅದರ ಸ್ಪ್ಯಾನ್ ಆಫ್ ಲೈಫ್ ಆಫ್ ಎಂಟೈರ್ ಯೂನಿವರ್ಸ್, 31,000. ಇದು ಕಷ್ಟ ಕೇಳುವವರಿಗೆ, ಎಷ್ಟು ಸೊನ್ನೆ ಹಾಕಬೇಕು? 31,104,000 ಕೋಟಿ ಅಂತಾರೆ, ಎಷ್ಟು ಸೊನ್ನೆ ಹಾಕಬೇಕಪ್ಪ? ನೀವು ಒಂದು ಬರೀರಿ, 31 ಬರೀರಿ, 104 ಬರೀರಿ, ಅವನ 10 ಸೊನ್ನೆ ಹಾಕಿ, ಅವಾಗ ಕರೆಕ್ಟ್ ಆಗತ್ತೆ. ಅದು ಬ್ರಹ್ಮನ 100 ವರ್ಷ ಅಂದರೆ ಅದು ಅಷ್ಟಾವ ಇಡೀ ಬ್ರಹ್ಮಾಂಡ ನಾಶ ಆಗುತ್ತೆ. ಇಷ್ಟು ಕರೆಕ್ಟ್ ಎಕ್ಯುರೇಷನ್ ಯಾವ ಸೈಂಟಿಸ್ಟ್ ಹೇಳಿದ್ದಾರೆ?
ಪ್ರಾಚೀನ ಇಷ್ಟು ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಅಂದ್ರೆ ಹೈಪೊಥೆಟಿಕಲ್ ಅಲ್ಲ, ಎಕ್ಯುರೇಟ್ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕನ್ಕ್ಲೂಷನ್ ಎಲ್ಲ ಹೇಳಿಟ್ಟಿದೆ. ಅಂದರೆ ಇಂಥ ಪ್ರಾಚೀನ ಗ್ರಂಥವನ್ನು ಓದಿದ್ರೆ ನಾವು ಮಾಡರ್ನ್ ಸೈನ್ಸ್ ಓದೋದು ಪೂರಕ ಆಗ್ತಿತ್ತು, ಹೆಲ್ಪಿಂಗ್ ಆಗ್ತಿತ್ತು, ನಮ್ಗೆ ತುಂಬ ಸಹಾಯ ಆಗ್ತಿತ್ತು. ಪ್ರಾಚೀನರ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಏನ್ಷಿಯಂಟ್ಸ್ ಅಂತ ಒಂದು ಪುಸ್ತಕ ಇದೆ, ಅದನ್ನು ಬರೆದವನು ಯಾರು ಗೊತ್ತಾ, ಅವನ ಹೆಸರು ಲೊಬ್ಸ್ಯಾಂಗ್ ರಾಂಪಾ ಟ್ಯೂಸ್ಡೇ ಅಂತ. ಅವನು ಅವನು ಮಂಗಳವಾರ ದಿವಸ ಹುಟ್ಟಿದ್ದಂತೆ, ಅದಕ್ಕೆ ಅವ್ರಿಗೆ ಹಾಗೆ ಹೆಸರು ಲೊಬ್ಸ್ಯಾಂಗ್ ರಾಂಪಾ ಈಸ್ ಎ ಟಿಬೆಟ್ ಸೊ ಲೊಬ್ಸ್ಯಾಂಗ್ ರಾಂಪಾ ಟ್ಯೂಸ್ಡೇ ಅಂತ. ಅವನು ಅದ್ಭುತ ಪುಸ್ತಕ ಅದು, ವಿಸ್ಡಮ್ ಆಫ್ ದಿ ಏನ್ಷಿಯಂಟ್ಸ್ ಅಂತ. ಪ್ರಾಚೀನರ ವಿಜ್ಞಾನ ಎಷ್ಟು ಅದ್ಭುತವಾಗಿತ್ತು, ಏನನ್ನು ಕಂಡುಕೊಂಡಿತ್ತು ಅದನ್ನೆಲ್ಲ ಬರೀತಾನೆ ಪ್ರಾಚೀನರ ಗ್ರಂಥಗಳನ್ನು. ಇದು ಇನ್ನೊಂದು ತಮಾಷೆ ಏನು ಅಂದರೆ, ಅದರ ನಂತರ ಇನ್ನೊಂದು ವಿಜ್ಞಾನಿಯ ಬಗ್ಗೆ ತಮಗೆ ನಾನು ಸುಮ್ಮನೆ ವಿನಂತಿಸಿಕೊಳ್ತಾ ಇದ್ದೇನೆ, ನೀವೆಲ್ಲ ಅದನ್ನು ನೋಡಿರಬಹುದಂತ, ಅದನ್ನು ಹೊಸ ಸಂಗತಿ ಅಂತಲ್ಲ. ರಷ್ಯನ್ ಸೈಂಟಿಸ್ಟ್ ಒಬ್ಬ ಇದೆ ಐನ್ಸ್ಟೈನ್ ಕಾಲದಲ್ಲಿ, ಅವನ ಹೆಸರು ವೆಲಿಕೋವ್ಸ್ಕಿ ಅಂತ. ಅವನು ಕಾಲೇಷನ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಬರೆದ, ವಿಜ್ಞಾನ ಬಹಳ ಅದ್ಭುತವಾದ ಪುಸ್ತಕ, ಹೇಗೆ ಪ್ರಪಂಚಗಳು ಕೊಲೈಡ್ ಆಗಿ ನಾಶ ಆದವು ಅಂತ, ಕಾಲೇಷನ್ ಆಫ್ ದ ವರ್ಲ್ಡ್ಸ್ ಅಂತ, ಪ್ರಪಂಚದ ಪ್ರಳಯದ ಕಥೆ ಅದು. ಅದರಲ್ಲಿ ಅವನು ಒಂದು ಮಾತು ಹೇಳ್ತಾನೆ ಪ್ರಾರಂಭದಲ್ಲಿ, ಈ ಭೂಮಿಯಲ್ಲಿ ಸಮುದ್ರದ ನೀರು ಉಪ್ಪಿಯಾಗಿದೆ. ಅವನು ನೋಡಿದ್ರೆ ನಾವು ಸಾಯನ್ಸ್ ಓದಿದವರು ಎಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ತೇವೆ ಅಲ್ಲಪ್ಪ, ಅಷ್ಟು ಬ್ರಹ್ಮಾಂಡ ಸಮುದ್ರದ ನೀರು ಉಪ್ಪಿಯಾಗಿದೆ ಅಂತ ಗೊತ್ತಿಲ್ಲ ನಮಗೆ, ಅದಕ್ಕೆ ಯಾರು ಉಪ್ಪು ಹಾಕಿದ್ದು, ಅದು ಬರೀ ಸಿಹಿ ನೀರು ಇರಬೇಕಿದೆ, ಯಾಕಂದ್ರೆ ಮಳೆ ನೀರು ಸಿಹಿ. ಹಾಂ, ಆ ಸಮುದ್ರದ ಹತ್ತಿರ ಬಾವಿ ತೋಡಿದ್ರೆ ಸಿಹಿ ನೀರು ಹೇಗೆ ಬರುತ್ತೆ ಗೊತ್ತಿಲ್ಲ. ನಾವು ಇದನ್ನು ಟೆಸ್ಟ್ ಮಾಡ್ತೀವಿ, ಮಲ್ಪೆಯಲ್ಲಿ ಉಡುಪಿ ಹತ್ತಿರ ಮಲ್ಪೆ ಸೀಶೋರ್ ಇದೆ, ಆ ಮಲ್ಪೆಯಲ್ಲಿ 5 ಮೈಲು ಆಚೆ ಹೋದರೆ ಒಂದು ತೊನ್ಸೆ ಬಾರದಂತ ಒಂದು ಐಲ್ಯಾಂಡ್ ಇದೆ ಸಮುದ್ರದ ಮಧ್ಯದಲ್ಲಿ, ಒಂದು ಸಣ್ಣ ಐಲ್ಯಾಂಡ್, ಅದರಲ್ಲಿ ಸಿಹಿ ನೀರಿನ ಬಾವಿ ಇದೆ ಅಲ್ಲ, ಸುತ್ತ ಉಪ್ಪು ನೀರಿನ ಅಗಾಧವಾದ ಸಮುದ್ರ, ಮಧ್ಯದಲ್ಲಿ ಸಿಹಿ ನೀರಿನ ಬಾವಿ, ಎಲ್ಲಿಂದ ಬಂತು ಈ ಸಿಹಿ ನೀರು? ಅದು ಹೋಗ್ಲಿ, ಅಷ್ಟು ಸಿಹಿ ನೀರು, ಸುತ್ತ ಸಿಹಿ ನೀರು, ಮಧ್ಯದಲ್ಲಿ ಕಡಲಲ್ಲಿ ಉಪ್ಪು ನೀರು. ಅವ್ರು ಹೇಳ್ತಾರೆ ಇದು ನಮಗೆ ಇನ್ನೂ ಗೊತ್ತಿಲ್ಲ, ಯಾಕೆ ಕಡಲ ನೀರು ಉಪ್ಪಾಗಿದೆ, ನಾವು ನಿಂತ ನೆಲದಲ್ಲಿ 150 ಅಡಿ ಕೆಳಗೆ ಏನಿದೆ ನಮ್ಗೆ ಗೊತ್ತಿಲ್ಲ, ಅಂತ ನಮಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿ ಬದುಕುತ್ತಾ ಇದ್ದೇವೆ. ಅಲ್ಲಿಂದ ಹೀಗೆ ಮುಂದೆ ಹೋದರೆ ಅವನೊಂದು ವಿಷಯ ಹೇಳ್ತಾನೆ ಏನು ಅಂದರೆ, ವೆಲಿಗೋಸ್ಕಿ ಭಾಗವತದಲ್ಲಿ ಒಂದು ಕಥೆ ಇದೆ ನಿಮ್ಗೆ ಗೊತ್ತಿದೆ ಏನು ಅಂದರೆ, ವರಾಹ ಅವತಾರದ ಕಥೆ. ಭೂಮಿ ಕಕ್ಷೆಯಿಂದ ಕಳಚಿಕೊಂಡಿತು, ಅದನ್ನು ವರಾಹ ಕಕ್ಷೆಯಲ್ಲಿಟ್ಟ ಅನ್ನೋ ಕಥೆ. ಕಕ್ಷೆಯಿಂದ ಕಳಚಿಕೊಂಡಿತ್ತು ಅನ್ನೋದನ್ನು ಬಹಳ ಜನ ಗೊತ್ತಿಲ್ಲ, ಅವು ಯಾಕೆಂದರೆ ಮಕ್ಕಳಿರುವಾಗ ಅಜ್ಜಿಯಂದಿರು ಮಲಗಿಸುವಾಗ ಆ ಕಥೆ ಹೇಳ್ತಿದ್ರು, ಅವರಿಗೆ ಕಕ್ಷೆಯಿಂದ ಕಳಚಿದ್ರೆ ಮಕ್ಕಳಿಗೆ ಅರ್ಥ ಆಗೋಲ್ಲ, ಅದಕ್ಕೋಸ್ಕರ ಅವ್ರು ಏನು ಹೇಳಿದರು, ಹಿರಣ್ಯಕ್ಷ ಭೂಮಿಯನ್ನು ಚಾಪೆ ಆಗಿ, ಯಾಕೆಂದ್ರೆ ಚಾಪೆಯಲ್ಲಿ ಮಲಗಿರ್ತಾರೆ ಮಕ್ಕಳು, ಅವ್ರಿಗೆ ಪಕ್ಕ ಅರ್ಥ ಆಗುತ್ತೆ, ಚಾಪೆಯಾಗಿ ಮಡಚಿ ಮಗಳಲ್ಲಿ ಇಟ್ಕೊಂಡು ಹೋದ, ಹಾ ಖುಷಿ ಆಯಿತು ಮಕ್ಕಳಿಗೆ. ಬಟ್ ಅದು ಅರ್ಥ ಅಲ್ಲ ಪುರಾಣದಲ್ಲಿ, ಆತ್ಮಷ್ಟಿ ಶಕ್ತಿ ನರಸಿಂಹ ಪುರಾಣದಲ್ಲಿ ಸ್ಪಷ್ಟವಾಗಿದೆ, ಹಿರಣ್ಯಾಕ್ಷ ಭೂಮಿಯ ಆಕರ್ಷಣ ಶಕ್ತಿಯನ್ನು ಕಳಚಿದ ಅದು ಕುಸಿದು ಬಿತ್ತು ಅಂತ. ಸೊ ಆ ವಿಷಯ ಹಿಂದಿನವರಿಗೆ ಗೊತ್ತಿತ್ತು, ಈ ಆಕರ್ಷಣ ಶಕ್ತಿ ಗ್ರಾವಿಟೇಷನ್ ಅನ್ನೋದು ನ್ಯೂಟನ್ ಕಂಡು ಹಿಡಿದದ್ದಲ್ಲ, ಇತ್ತು ಅದು ಮತ್ತೆ ನ್ಯೂಟನ್ನಿಗೆ ಗೊತ್ತಾಯಿತು ಅಷ್ಟೇ, ಅವ್ರು ಕಂಡು ಹಿಡಿದ ನ್ಯೂಟನ್ ಆ ಗ್ರಾವಿಟೇಷನ್ ಇತ್ತು ಅನ್ನೋದನ್ನು ನಮ್ಮ ಆರ್ಯಭಟ್ಟ ಆಕರ್ಷಿ ಶಕ್ತಿಶ್ಚ ಮಹಿ ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳಿದ. ಸರಿ, ಅದು ನರಸಿಂಹ ಪುರಾಣ ಹೇಳುತ್ತೆ ಆಕರ್ಷಣ ಶಕ್ತಿಯಿಂದಾಗಿ ಆಕರ್ಷಣ ಶಕ್ತಿಯನ್ನು ಕಳಚಿದ ಹಿರಣ್ಯಾಕ್ಷ ಭೂಮಿ ಕುಸಿಯಿತು ಕಕ್ಷೆಯಿಂದ, ಆಗ ವರಾಹ ಬಂದು ಕಕ್ಷೆಯಲ್ಲಿ ಕೂಡಿಸಿದ. ಮತ್ತು ತಮಾಷೆಯಲ್ಲಿ ಇಂಥ 2 ಬಾರಿ ಭೂಮಿ ಕಳಚಿತ್ತು, 2 ಬಾರಿ ವರಾಹ ಕಕ್ಷೆಯಿಂದ ಇಟ್ಟಿದ್ದ ಅನ್ನೋದು ಭಾಗವತ ಪುರಾಣದಲ್ಲಿ ಇದೆ. ಭಾಗವತ ಪುರಾಣ ಸ್ಪಷ್ಟ ಇಲ್ಲ, ಆಚಾರ್ಯ ಮಧ್ವರು ಹೇಳಿದ್ದಾರೆ, 2 ಬಾರಿ ಭೂಮಿ ಕಳಚಿತ್ತು, 2 ಬಾರಿ ವರಾಹ ರೂಪದ ಕಕ್ಷೆಯಲ್ಲಿಟ್ಟ. ಇದು ಮಧ್ವಾಚಾರ್ಯ ಮಾತ್ರ ಹೇಳೋದು, ವ್ಯಾಖ್ಯಾನ ಸ್ಪಷ್ಟವಾಗಿಲ್ಲ. ಈ ವೆಲಕೋವ್ಸ್ಕಿ ಹೇಳ್ತಾನೆ ಸೇಮ್ ಥಿಂಗ್, 2 ಬಾರಿ ಭೂಮಿ ಕಳಚಿತ್ತು, ವೈಜ್ಞಾನಿಕವಾಗಿ ಇದು ಸಿದ್ಧವಾಗಿದೆ, ಆದರೆ ಯಾಕೆ ಕಳಚಿತ್ತು ಅಂತ ನಮಗೆ ಗೊತ್ತಿಲ್ಲ. ಅದು ಹಿರಣ್ಯಾಕ್ಷರ ಪರಿಚಯ ನಮಗಿಲ್ಲ, ಅದು ಕಳಿಸಿದ್ದು ಯಾಕೆ ಗೊತ್ತಿಲ್ಲ, ಮತ್ತು ಯಾಕೆ ಅಲ್ಲೇ ಕಕ್ಷೆಗೆ ಒಪ್ಪುತ್ತಿದ್ದು ಅದು ಗೊತ್ತಿಲ್ಲ, ಯಾಕಂದ್ರೆ ವರಾಹನದ್ದು ಪರಿಚಯ ನಮಗಿಲ್ಲ, ಆದರೆ ಕಳಿಸಿದ್ದು ಗೊತ್ತಿದೆ. ಅದು ಯಾಕೆ ಕಳಿಸಿತ್ತು ಮತ್ತು ಯಾಕೆ ಕೂತಿತ್ತು ಅನ್ನೋದು ಭಾಗವತದಲ್ಲಿ ಇದೆ, ಭಾರತದ ಋಷಿಮುನಿಗಳಿಗೆ ಗೊತ್ತಿತ್ತು ಅಂತ ಬರೀತಾರೆ ವೆಲಿಗೋವ್ಸ್ಕಿ. ನಮಗೆ ವಿಜ್ಞಾನದಲ್ಲಿ ಗೊತ್ತಿಲ್ಲ, ಅದು ಭಾಗವತದಲ್ಲಿ ಆ ಮಾತಿದೆ, ವೆಲಿಗೋವ್ಸ್ಕಿ ಇದನ್ನು ಕೋಟ್ ಮಾಡ್ತಾರೆ, ಭಾಗವತದಲ್ಲಿ ಇದೆ ಆ್ಯಂಡ್ ಇಟ್ ಈಸ್ ಟ್ರೂ ಅಂತ. 2 ಸರ್ತಿ ಭೂಮಿ ಕಳಚಿದ್ದು ಹೌದು, ಅದನ್ನು ವೈಜ್ಞಾನಿಕವಾಗಿ ನಾನು ಪ್ರೂವ್ ಮಾಡಬಲ್ಲೆ, ಮತ್ತೆ ಯಾಕೆ ಕಳಚಿದ್ದು ಅನ್ನೋದು ಭಾಗವತ ಓದಿ ಅಂತ. ಹಾಗಾದ್ರೆ ವಿಜ್ಞಾನ ನಾವು ಪುರಾಣ ಮತ್ತು ಇದನ್ನು ಸಮನ್ವಯ ಮಾಡದೇ ಇದ್ರೆ ನಮಗೆ ವಿಜ್ಞಾನ ಕೂಡ ಅರ್ಥ ಆಗುವುದೇ ಇಲ್ಲ.
ವಿಜ್ಞಾನ ವಾಟ್ ಹ್ಯಾಪನ್ ಅಂತ ಹೇಳುತ್ತೆ, ವೈ ಅಂತ ಹೇಳೋದಿಲ್ಲ. ಯಾಕಾಯ್ತು ಅಂದ್ರೆ ಗೊತ್ತಿಲ್ಲ, ವಿ ಡೋ ನಾಟ್ ನೋ ವೈ, ವಿ ಡೋ ನಾಟ್ ನೋ. ಹಾಗಾಗಿ ನೀವು ಪುರಾಣ ನಮ್ಮ ಹುಡುಗರು ಪುರಾಣಗಳನ್ನ ಮತ್ತು ಮಾಡರ್ನ್ ವಿಜ್ಞಾನವನ್ನು ಸಮನ್ವಯ ಮಾಡಿದ್ದರೆ ಎಷ್ಟು ಅದ್ಭುತ ಆಗ್ತಿತ್ತು ನೋಡಿ. ಈ ಪಾಕಿಸ್ತಾನದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ನೋಬೆಲ್ ಪ್ರೈಸ್ ಬಂತು, ಏನೋ ಏನೋ ಒಂದು ಅಬ್ದುಲ್ ಕಲಾಂ ಅಂತ ಏನೋ ಒಂದು ಕಲಾಂ, ಅವನಿಗೆ ನೋಬೆಲ್ ಪ್ರೈಸ್ ಬಂದಾಗ ಅವನು ಭಾರತಕ್ಕೆ ಬಂದ, ಯಾಕೆಂದ್ರೆ ಅವನ ತಂದೆ ತಾಯಿ ಇದ್ದದ್ದು ಡೆಲ್ಲಿಯಲ್ಲಿ. ಡೆಲ್ಲಿಯಲ್ಲಿ ಅವನ ತಮ್ಮ ಹುಟ್ಟೂರು ಅಂತ ಅಲ್ಲಿಗೆ ಬಂದ. ತಮಾಷೆ ಗೊತ್ತಾ ನಿಮಗೆ, ಅಲ್ಲಿ ಒಂದು ಭಾಷಣ ಮಾಡಿದ ಅವನು ಸಂಸ್ಕೃತದಲ್ಲಿ, ಯಾರಿಗೂ ಭಾರತೀಯರಿಗೆ ಅರ್ಥ ಆಗಲಿಲ್ಲ, ಮುಸ್ಲಿಂ ಪಾಕಿಸ್ತಾನಿ, ಸಂಸ್ಕೃತದಲ್ಲಿ ಭಾಷಣ ಮಾಡಿದ. ಅದು ಯಾರಿಗೂ ಅರ್ಥ ಆಗಲಿಲ್ಲ, ಹೋಗಲಿ. ಅವನು ಭಾಷಣ ಮಾಡಿದ್ದೇನು ಗೊತ್ತಾ, ನಾನು ನನಗೆ ನೋಬೆಲ್ ಪ್ರೈಸ್ ಬಂತು ವಿಜ್ಞಾನದಲ್ಲಿ, ಅದಕ್ಕೆ ನನಗೆ ಮೂಲ ಸ್ಫೂರ್ತಿ ಯಾವ ಗ್ರಂಥದಿಂದ ಈ ಈ ಸಂಶೋಧನೆಗೆ ಸ್ಫೂರ್ತಿ ಸಿಕ್ಕಿತು ಅಂದರೆ ಪುರಾಣಗಳಿಂದ, ವೇದವ್ಯಾಸರ ಪುರಾಣಗಳಿಂದ ಮತ್ತು ವಾದಿರಾಜರ ರುಕ್ಮಿಣೀಶ ವಿಜಯದಿಂದ ಅಂತ ಹೇಳಿದ. ಯಾರಿಗೂ ವಿಜ್ಞಾನ ಅಂದ್ರೆ ಅದು ಯಾವ ನಮ್ಮ ತಲೆಯಲ್ಲಿ ಅನ್ನೋದು ಅಪೂರ್ವ ವಿಷಯದ ಏನೋ ಒಂದು ಶಬ್ದದಿಂದ ಹೊಳೆಯುತ್ತೆ. ಅದು ಅವನು ಹೇಳಿದ ವಾದಿರಾಜ ರುಕ್ಮಿಣೀಶ ವಿಜಯದಿಂದ ನಾನು ಸ್ಫೂರ್ತಿಗೊಂಡು ಸಂಶೋಧನೆ ಮಾಡಿದೆ ಅಂತ ಹೇಳ್ತಾರೆ. ನನಗೆ ಯಾರೋ ಉಡುಪಿಗೆ ಫೋನ್ ಲೆಟರ್ ಬರೆದರು, ರುಕ್ಮಿಣೀಶ್ ವಿಜಯದಲ್ಲಿ ವಿಜ್ಞಾನದ ವಿಷಯ ಏನಿದೆ, ಯಾಕಂದ್ರೆ ಅವನು ಕಲಂಬಿ ಹೇಳ್ತಾ ಇದ್ದಾರೆ. ಹೇಳಿದೆ ವಿಜ್ಞಾನದ ವಿಷಯ ಅದರಲ್ಲಿ ಏನೂ ಇಲ್ಲ, ಅದೇ ಕೃಷ್ಣ ರುಕ್ಮಿಣಿಯರ ವಿವಾಹ ಕಥೆ ಇರೋದು. ಅವನಿಗೆ ಹೊಳೆಯಿತ್ತು, ನಿಮಗೆ ಹೊಳೆಯೋಲ್ಲ ಅಷ್ಟೇ. ಯಾರ್ಯಾರಿಗೋ ಒಂದು ಅವರವರ ತಕ್ಕಂತೆ ಅದನ್ನು ಹೊಳೆಯುತ್ತೆ. ಒಂದೇ ಟೆಕ್ಸ್ಟು, ಒಂದೇ ಮಾತು, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿ ಹೊಳೆಯುತ್ತೆ. ಇವಾಗ ಸಂಜೆ ಆಯಿತು ಅಂತ ಯಾರೋ ಹೇಳಿದರೆ ಅಂಗಡಿ ವ್ಯಾಪಾರಿಗಳಿಗೆ ಬಾಗಿಲು ಮುಚ್ಚಬೇಕು ಅನ್ನೋದು ಹೊಳೆಯುತ್ತೆ. ಹೊಸದಾಗಿ ಮದುವೆ ಆದ ಹುಡುಗನಿಗೆ ಹೆಂಡತಿ ಮನೆಯಲ್ಲಿ ಕಾಯ್ತಾ ಇದ್ದಾಳೆ, ಬೇಗ ಮನೆ ಬೇಕು ಅಂತ ಹೊಳೆಯೋದು ಬೇರೆ ಬೇರೆ ವಿಷಯ, ಒಂದೇ ವಾಕ್ಯ ಒಂದೇ ಹೊಳಿತಾ ಇರುತ್ತೆ. ಹಾಗು ಈಗ ತಾನೇ ಉಪನಯನ ಆದ ಹುಡುಗನಿಗೆ ನಪ್ಪ ಬೈತಾನೆ ಜಪ ಮಾಡಬೇಕು, ಎಲ್ಲ ಹೊಳಿತಾ ಇರೋದು ಬೇರೆ ಬೇರೆ ವಿಷಯ ವಾಕ್ಯ ಒಂದೇ, ಆದರೆ ಅದು ಅರ್ಥ ಬೇರೆ ಬೇರೆ. ಹಾಗೆ ಅದು ಅದು ಭಾಗವತದಲ್ಲಿ ಇದೆ. ಅದರಿಂದ ಭಾಗವತದಿಂದ, ಪುರಾಣಗಳಿಂದ ಮತ್ತು ರುಗ್ಣವೇಶ್ವರಿಯಿಂದ ಪ್ರಧಾನ ಪ್ರಭಾವಿತನಾಗಿ ನಾನು ಸಂಶೋಧನೆ ಮಾಡಿದೆ, ನನಗೆ ನೋಬೆಲ್ ಪ್ರೈಸ್ ಬಂತು ಅಂತ ಹೇಳಿದ. ಇದೆಲ್ಲ ಕಣ್ಣು ತೆರೆಸುವ ಸಂಗತಿಗಳು ಬೇಕಾದಷ್ಟು. ಆ ವೆಲಿಕೋಸ್ಗೆ ಆಗಿ ಹೇಳಿದ್ದು ನಾನು. ಆಮೇಲೆ ಇಲ್ಲಿ ಅಮೇರಿಕದಲ್ಲಿ ಒಬ್ಬ ಫ್ರಿಜಾಬ್ ಕಾಪ್ರ ಅಂತ ಒಬ್ಬ ಸೈಂಟಿಸ್ಟ್ ಇದ್ದಾನೆ ಅಮೇರಿಕನ್ನು, ಅವನು ತಾವ ಫಿಸಿಕ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅವನು ಎಲ್ಲೋ ನಾನು ಬಾಲ್ಯದಲ್ಲಿ ಇಂಥ ಎಲ್ಲ ಪುಸ್ತಕಗಳನ್ನು ಓದಿ ನೆನಪಿನಂತ ಮತ್ತೆ ಮಾತಾಡ್ತಾ ಇರ್ತಾನೆ. ತಾವ ಫಿಸಿಕ್ಸ್ನಲ್ಲಿ ಅವನೊಂದು ಸಂಗತಿ ಹೇಳ್ತಾನೆ, ನಮಗೆ ಯಾಕೆ ಸತ್ಯ ಹೊಳೆಯೋಲ್ಲ. ಬ್ಯೂಟಿಫುಲ್. ವಿಜ್ಞಾನಕ್ಕೆ ಎಂದೂ ಸತ್ಯ ಹೊಳೆಯುವುದು ಸಾಧ್ಯ ಇಲ್ಲ ಅಂತಾನೆ. ಯಾಕೆಂದ್ರೆ ಸತ್ಯ ಹೊರಗಿನಿಂದ ಒಳಗೆ ಹೋಗುವುದಲ್ಲ, ಒಳಗಿನಿಂದ ಹೊರಗೆ ಬರಬೇಕು. ಒಳಗಿನಿಂದ ಹೊಳೆಯೋದಂತ ಸತ್ಯ, ಇಟ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್. ಸತ್ಯ ಕೆನಾಟ್ ಬಿ ರಿವೀಲ್ಡ್ ಥ್ರೂ ಇಂಟೆಲೆಕ್ಚುವಲ್ ಅಪ್ರೋಚ್, ಇಟ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್. ಅದು ಇಂಟ್ಯೂಷನ್ ಹಾಗೆ ಅಲ್ಲ. ನ್ಯೂಟನ್ ನಿನಗೆ ಲ್ಯಾಬೊರೇಟರಿಯಲ್ಲಿ ಕೂತು ಸಂಶೋಧನೆ ಮಾಡಿ 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 ಬೋರ್ ಹೊಡೆದು ಅಯ್ಯೋ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಆಪಲ್ ಪಾರ್ಕಿಗೆ ಹೋದ. ಅಲ್ಲಿ ಮಲ್ಕೊಂಡಾಗ ಒಂದು ಆಪಲ್ ಬಿತ್ತು, ಹೊಳೆಯಿತು. ಸೊ ಅವನಿಗೆ ಸಂಶೋಧನೆಯಿಂದ ಅವನು ಕಂಡು ಹುಡುಕಿದ್ದಲ್ಲ, ಅವನಿಗೆ ಹೊಳೆದ ಗ್ರಾವಿಟೇಷನ್. ಹಾಗೆ ನನಗೆ ಎಲ್ಲ ಸತ್ಯವು ಒಳಗಿನಿಂದ ಹೊಳೆಯಬೇಕು ಹೊರತು ಹೊರಗಿನಿಂದ ಒಳಗೆ ಕಳಿಸಲು ಬರೋದಿಲ್ಲ ಅಂತ. ಅದಕ್ಕೆ ಆದ್ದರಿಂದ ಇದು ನಮಗೆ ದೊಡ್ಡ ಸಮಸ್ಯೆ ಏನು ಅಂದರೆ ನಾವು ಇಂಟಲೆಕ್ಚುಯಲಿಸಮನ್ನು ಬಳಸಿಕೊಳ್ತಾ ಇದ್ದೇವೆ. ವಿ ಆರ್ ಬಿಕಮಿಂಗ್ ಓವರ್ ಇಂಟಲೆಕ್ಚುವಲ್ಸ್ ಸೊ ದ್ಯಾಟ್ ನಮ್ಮ ಇಂಟ್ಯೂಷನ್ ಈಸ್ ಬೀಂಗ್ ವ್ಯಾನಿಶ್ಡ್, ಹೋಗ್ತಾ ಇದ್ದೇವೆ. ಆದರೆ ಭಾರತದ ಋಷಿಮುನಿಗಳಿಗೆ ಇಂಟ್ಯೂಷನ್ ಜಾಗೃತವಾಗಿತ್ತು, ಅದರಿಂದ ನಮಗಿಂತ ಹೆಚ್ಚು ಸತ್ಯವನ್ನು ಅವರು ಕಂಡರು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ನಮಗೆ ಆಟಮ್, ಆಟಮ್ ನನಗೆ ಸಬ್ ಆಟಮ್ಸ್, ಸಬ್ ಆಟಮ್ಸ್ ಅಂದರೆ ಏನದು? ವೆದರ್ ಇಟ್ ಈಸ್ ಎ ಮ್ಯಾಟರ್ ಆರ್ ನೀರ್ ಎನರ್ಜಿ, ವೆದರ್ ಇಟ್ ಮೂವ್ಸ್, ವಿ ಡೋ ನಾಟ್ ನೋ, ಡೆಫಿನೆಟ್ ಆಗಿ ಗೊತ್ತಿಲ್ಲ. ಅದಕ್ಕೆ ನಮಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ, ಆದರೆ ಭಾರತದ ಋಷಿಮುನಿಗಳಿಗೆ ಗೊತ್ತಿತ್ತು ಅಂತ ಹೇಳ್ತಾನೆ ಫುಟ್ಜಾಪ್ ಕಾಪ್ರ. ಅದಕ್ಕೆ ಅವನು ಉಪನಿಷತ್ ರಿಪೋರ್ಟ್ ಮಾಡ್ತಾನೆ, ತದೇ ಜತಿ ತನ್ನೇ ಜತಿ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್. ಪ್ರಾಚೀನರು ಈ ಸತ್ಯವನ್ನು ಎಂದೋ ಹೇಳಿದ್ದಾರೆ ಭಾರತದ ಋಷಿಗಳು, ಯಾಕೆಂದರೆ ಅವರಿಗೆ ಇಂಟ್ಯೂಷನ್ ಇತ್ತು, ನಾವು ಇಂಟ್ಯೂಷನನ್ನು ಕಳ್ಕೊಂಡೆವು. ನಾವು ಇಂಟೆಲೆಕ್ಚುವಲ್ ಆದೆವು, ಇಂಟೆಲೆಕ್ಚುವಲ್ ಅಪ್ರೋಚ್ನಿಂದ ಸತ್ಯ ತಿಳಿಯೋಲ್ಲ ಅಂತ. ಬ್ಯೂಟಿಫುಲ್. ಇದೆಲ್ಲ ವಿಷಯಗಳು ನಾವು ತಿಳ್ಕೊಳ್ಬೇಕಾದ ಬಹಳ ಅದ್ಭುತ. ಪ್ರಾಚೀನರಿಗೆ, ಪ್ರಾಚೀನ ಋಷಿಗಳಿಗೆ ಇದ್ದದ್ದು ಬರೀ ಇಂಟ್ಯೂಷನ್. ಅವರು ಕೂತು ಕಣ್ಮುಚ್ಚಿ ಚಿಂತನೆ ಮಾಡಿ
ಈ ಗ್ರಹಗೋಲಗಳ ಎಲ್ಲ ಚಿತ್ರಣವನ್ನು ಮಾಡಿ ಮಹಾಭಾರತದಲ್ಲಿ ಯಾವಾಗ ಗ್ರಹಣ ಆಗುತ್ತೆ ಇದೆಲ್ಲ 5,000 ವರ್ಷದ ಹಿಂದೆ ಅದರ ವಿವರ ಕೊಡ್ತೀವಿ. ಮಹಾಭಾರತ ಯುದ್ಧ ಕಾಲದಲ್ಲಿ 15 ದಿವಸ ಅಲ್ಲ 13 ದಿವಸದ ಅಂತರದಲ್ಲಿ, ಅಂದರೆ ಒಂದು ಅಮಾವಾಸ್ಯ ಒಂದು ಕ್ಷಯಪಕ್ಷ ಅಂತ ಹೇಳ್ತಾರೆ, 13ನೇ ದಿವಸ, 15 ದಿವಸದ ಪಕ್ಷ ಅಲ್ಲ, ಅಮಾವಾಸ್ಯ ಮತ್ತು ಹುಣ್ಣಿಮೆಯಲ್ಲಿ 13ನೇ ದಿವಸ ಅಂತರದಲ್ಲಿ ಯುದ್ಧ ಕಾಲದಲ್ಲಿ ಮಧ್ಯದಲ್ಲಿ ಒಂದು ಚಂದ್ರಗ್ರಹಣ ಒಂದು ಸೂರ್ಯಗ್ರಹಣ ಆಯಿತು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. 13ನೇ ದಿನ ಅದು ಮಹಾದೊಡ್ಡ ದುರಂತ, ಅದರಿಂದೇ ಮಹಾಭಾರತದಲ್ಲಿ ಲೋಕಕ್ಷಯ ಆಯಿತು ಅಂತ. ಯಾಕೆಂದರೆ 15 ದಿವಸಕ್ಕೊಮ್ಮೆ ಅಂತರದಲ್ಲಿ 2 ಗ್ರಹಣ ಆಗುತ್ತೆ, 13 ದಿವಸ ಅಂತರದಲ್ಲಿ ಆದದ್ದು ಉಂಟಲ್ಲ, ಅದು ಇಟ್ಸ್ ವೆರಿ ರೇರ್, ಅದರಿಂದಲೇ ಲೋಕನಾಶ ಆಯಿತು ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಹಾಗೆ ಅವರು ಯಾವ ಲ್ಯಾಬೊರೇಟ್ರಿ ಇರಲಿಲ್ಲ, ಯಾವ ದೂರದರ್ಶನವೂ ಇರಲಿಲ್ಲ, ಮ್ಯಾಗ್ನಿಫೈಯಿಂಗ್ ಗ್ಲಾಸೂ ಇರಲಿಲ್ಲ, ಅವರು ಸುಮ್ಮನೆ ಕಣ್ಣು ಮುಚ್ಚಿ ಕೂತು ಅದರಿಂದ ಒಂದು ಸಂಗತಿ ಗೊತ್ತಾಯಿತು ನಮಗೆ, ಕಣ್ಣು ತೆರೆದು ನೋಡುವುದಕ್ಕಿಂತ ಕಣ್ಣು ಮುಚ್ಚಿ ನೋಡಿದರೆ ಹೆಚ್ಚು ವಿಷಯ ಗೊತ್ತಾಗುತ್ತೆ. ನಾವು ಅದು ಮರೆತು ಬಿಟ್ಟಿದ್ದೇವೆ. ನಾವು ನನ್ನ ಹತ್ರ ಈ ಕೆಲವರು ಹುಡುಗರು ಬಂದು ಕೇಳೋದು, ಯಾಕಂದ್ರೆ ಅವಕ್ಕೆ ಪರೀಕ್ಷೆ ಹಾಲಿನ ಕೂತುಕೊಂಡು ಎಲ್ಲ ಮಾಡ್ತೋದು, ಹುಲ ರಾತ್ರಿ ಎಲ್ಲರೂ ಸಿಗರೇಟ್ ಸೇರ್ತ ಕಳಿಯೋದು, ಆಮೇಲೆ ಪರೀಕ್ಷೆ ಹಾಲಿಗೆ ಹೋಗಿ ಮಾಡ್ತೋದು. ಅದೇ ಅಲ್ಲಿ ನೀವೆಲ್ಲ ಶ್ಲೋಕಗಳನ್ನ ಬಡ ಬಡ ಹೇಳ್ತೀರಲ್ಲ, ನಿಮಗೆ ಹೇಗೆ ನೆನಪು ಉಳಿತದೆ ಅಂತ ಕೇಳಿ ನನ್ನ ಹತ್ರ. ಅದನ್ನ ನಾನು ಹೇಳಿದೆ, ಮೊದಲು ಕಣ್ಣು ಮುಚ್ಚಿ ಓದುವ, ನೀವೆಲ್ಲ ಕಣ್ಣು ತೆರೆದು ಓದ್ತೀರಿ ಅದರಿಂದ ಮರ್ತೋಗುತ್ತೆ, ಕಣ್ಣು ಮುಚ್ಚಿ ಓದಿ ಅವಾಗ ನೆನಪು ಉಳಿಯುತ್ತೆ. ದಟ್ ಈಸ್ ಅ ಟೆಕ್ನಿಕ್. ನೀವು ನೆನಪಿಟ್ಟುಕೊಳ್ಬೇಕು ಅಂದರೆ ನಾವು ಹಾಗೆ ಒಂದಲ್ಲ, ಇವ ನೋಡಿ ನೀವು ಎಷ್ಟು ಜನ ಕೇಳಿದಿರಿ, ಕೇಳ್ತಾ ಇದ್ದೀರಿ, ಆಮೇಲೆ ಉಪನ್ಯಾಸ ಮುಗೀತು, ನೀವು ಮನೆ ಹೋಗ್ತೀರಿ, ಮನೆ ಹೋದ್ಮೇಲೆ ಹೌದಾ ಬನ್ನಂಜಿಯವ್ರು ಎಂತ ಹೇಳಿದ್ರು, ಎಂತದಪ್ಪ ಸುಮಾರು ಹೇಳಿದ್ರು, ತುಂಬ 1.5 ಗಂಟೆ ಕೊರೆದ್ರು, ಎಂತದ್ದು ಹೇಳಿದ್ರು ಅನ್ನೋದನ್ನು ರಿಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ರಿಪೀಟ್ ಮಾಡಬೇಕಾಗಿದ್ದರೆ ಮನೆಯಲ್ಲಿ ಹೋಗಿ ಕಣ್ಣು ಮುಚ್ಚಿ ಕೂತು ನಾವು ಉಪನ್ಯಾಸವನ್ನು ಮತ್ತೆ ರಿಪೀಟ್ ಮಾಡಬೇಕು, ರೀಪ್ಲೈ ಮಾಡಬೇಕು. ನಾವು ಕೇಳಿದ್ದನ್ನು ಮನೆಗೆ ಹೋಗಿ ಕೂತು ಕಣ್ಣು ಮುಚ್ಚಿ ರೀಪ್ಲೈ ಮಾಡಿದರೆ ಮರು ದಿವಸ ಅದನ್ನು ತದ್ವತ್ತಾಗಿ ಟ್ರಾನ್ಸ್ ಇಳದೇ ಇದ್ದರೆ ಅದು ರೆಕಾರ್ಡ್ ಮಾಡೋದೇ ಇಲ್ಲ, ಇರೇಸ್ ಆಗಿ ಹೋಗುತ್ತೆ. ಕೇಳಿದ್ದು ಇರೇಸ್ ಆಗಿ ಹೋಗದೇ ಇರಬೇಕಾಗಿದ್ರೆ ಅದನ್ನು ರಿಪೀಟ್ ಮಾಡಬೇಕು. ಆವೃತ್ತಿ ಅಸಗದ ಉಪದೇಶ ಅಂದ್ರೆ ವೇದವ್ಯಾಸ. ಹಾಗೆ ಅವನು ತಮಾಷೆ ನೋಡಿ, ನಾವು ಆ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ, ಇಂಟ್ಯೂಷನಲ್ ಪವರನ್ನು. ಬಟ್ ಅನಿಮಲ್ಸ್ ಹ್ಯಾವ್ ಇಟ್. ಒಂದು ಬೆಕ್ಕು ಅದನ್ನು ನೀರಿಗೆ ಹಾಕಿದರೆ ಚೆನ್ನ ಮಾಡಿ ಈಜಿ ಆಚೆಗೆ ಹೋಗುತ್ತೆ. ಆನೆ ನೀರಿನಲ್ಲಿ ಈಜುಕೊಂಡು ಆಚೆ, ಯಾವ ಪ್ರಾಣಿಯನ್ನು ಬೇಕಾದ್ರೆ ನೀರಿಗೆ ಹಾಕಿ ಈಜುಕೊಂಡು ಹೋಗುತ್ತೆ. ಒಂದು ಮನುಷ್ಯ ಪ್ರಾಣಿಯನ್ನು ಹಾಕಿ ಮುಳುಗುತ್ತೆ. ಅದಕ್ಕೆ ಗೋಟು ತೆಂಗಿನಕಾಯಿ ಬೈರಾಸ ಕಟ್ಟಿ ಗೋಟು ತೆಂಗಿನಕಾಯಿ ಕಟ್ಟಿ 15 ದಿವಸ ರಿಹರ್ಸಲ್ ಮಾಡದೇ ಇದ್ದರೆ ಮುಳುಗೇ ಹೋಗುತ್ತೆ. ಅದೇನದು ಇಂಟ್ಯೂಷನ್ಗಳ ಎಲ್ಲ ಪ್ರಾಣಿಗಳಿಗೆ ಈಜಲಿಕ್ಕೆ ಬರುತ್ತೆ, ಮನುಷ್ಯನಿಗೆ ಯಾಕೆ ಬರೋಲ್ಲ? ಮನುಷ್ಯ ಇಂಟೆಲೆಕ್ಚುವಲ್ ಆದ್ದರಿಂದ ಬರೋಲ್ಲ. ಆ ಪ್ರಾಣಿಗಳು ಇಂಟೆಲೆಕ್ಚುವಲ್ ಅಲ್ಲ, ಅವು ಅದು ನಮಗೆ ಇಂಟ್ಯೂಷನ್ ಜಾಗೃತವಾಗಿದೆ. ನಿಮ್ಮ ಮನೆಯ ಬೆಕ್ಕಿಗೆ ಅದು ಮರಿ ಹಾಕಿದಾಗ ಎದೆ ಹಾಲು ಕಮ್ಮಿ ಆದರೆ ಅದು ತೋಟಕ್ಕೆ ಹೋಗಿ ಎದೆ ಹಾಲು ಬರೋದಕ್ಕೆ ಯಾವ ಹುಲ್ಲು ಬೇಕೋ ಅದು ತಿಂದು ಬರುತ್ತೆ. ಅದು ಯಾವ ವೈದ್ಯ ಪಶುಗಳ ಹತ್ರ ಹೋಗಲ್ಲ. ನಮಗೆ ಹಾಲು ಕಮ್ಮಿ ಆದರೆ ಡಾಕ್ಟ್ರೇ ಮಗುವಿಗೆ ಹಾಲಿಲ್ಲ ಏನಾದ್ರು ಮಾಡ್ರಿ ಅಂತ ಡಾಕ್ಟರ್ ಹತ್ರ ಹೋಗ್ತೇವೆ. ಕಡೆ ಬಾಟ್ಲಿ ಬೆಳಗು ಗಟ್ಟಿ ಅವು ಏನಿಲ್ಲ, ಅವು ಇಂಟ್ಯೂಷನ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲು ನಿಮಗೆ ನಾಗರಹೊಳೆಯಲ್ಲಿ ಒಂದು ಘಟನೆ ನಾನು ಕಣ್ಣಾಗಿ ನೋಡಿದ್ದನ್ನು ಹೇಳಬೇಕು. ನಾಗರಹೊಳೆ ಅದು ರಕ್ಷಿತ ಅರಣ್ಯ, ಪ್ರೊಟೆಕ್ಟೆಡ್. ಅಲ್ಲಿ ಪ್ರಾಣಿಗಳು ಆನೆಗಳು ಸರಿ, ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಆನೆ ಮೇಲೆ ಕೂತಲ್ಲಿ ಕಾಂಡ ಪ್ರಾಣಿ. ಅಲ್ಲಿ ಹೋದ್ಮೇಲೆ ಒಂದು ವಿಷಯ ಏನಾಯ್ತು ಅಂದರೆ ಎಲ್ಲ ಸಿಮೆಂಟಿನ ಕಟ್ಟಡಗಳಿವೆ, ಖಾಲಿ ಇವೆ. ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬ ಡಾಕ್ಟರ್ ನೋಡೋ ಜಾಣಿಸ್ತಾ ಕೂತಿದ್ರು. ನಾನು ಕೇಳಿದೆ ಏನು ಕಥೆ, ಆ ಆಫೀಸರ್ ಹೇಳಿದ, ಫಾರೆಸ್ಟ್ ಆಫೀಸರು, ಇದೆಲ್ಲ ಮಲೆಕುಡಿಯರು ಇಲ್ಲಿ ಕೆಲಸ ಮಾಡೋ ಮಲೆಕುಡಿಯರಿಗೆ ಕಟ್ಟಿಸಿದ ಮನೆ. ಮತ್ತೆ ಯಾಕಿಲ್ಲ ಅಲ್ಲಿ ಅವರು? ಅಯ್ಯೋ ಅವ್ರು ಇಲ್ಲಿ ಇರೋಲ್ಲ. ಮತ್ತೆ ಅವರು ಕಾಡಿನ ಮಧ್ಯದಲ್ಲಿ ಎಲೆ ಮನೆ ಕಟ್ಟಿಕೊಂಡು ಪ್ರಾಣಿಗಳ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ, ನೇಚರ್ನ ಜೊತೆಗೆ. ಸೊ ಅವ್ರು ಇಲ್ಲಿ ಕಾಂಕ್ರೀಟ್ ಕಟ್ಟಲು ಇರೋಲ್ಲ ಅಂದ್ರೆ, ಅಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಗುಡಿಸಲು ಎಲೆ ಮನೆ ಕಟ್ಟಿಕೊಂಡು ಪರ್ಣಕುಟೀರದಲ್ಲಿ ಕಾಡುಗಳ ಪ್ರಾಣಿಗಳ ಜೊತೆಗೆ ಇರ್ತಾರೆ ಅವರು, ಇಲ್ಲಿ ಬರೋದೇ ಇಲ್ಲ ಅವರು. ಅಲ್ಲ ಮತ್ತೆ ಡಾಕ್ಟ್ರಿಗೆ, ಡಾಕ್ಟ್ರದ್ದು ಅವರಲ್ಲ ಅವರು. ಮತ್ತೆ ಅವ್ರು ಹೇಳಿದ್ರು, ಅದಕ್ಕೊಂದು ಕಥೆ ಹೇಳಿದರು. ನಾನು ಹೋಗೋದಕ್ಕಿಂತ ಕೆಲ ದಿವಸಗಳ ಮುಂಚೆ ಒಬ್ಬ ಮನೆ ಕುಡಿಯ ನನ್ನ ಕರಡಿ ಹಿಡಿಯಿತು. ಕರಡಿ ಹಿಡಿದು ಅವನು ತಲೆ ಓಟನ್ನು ಪೂರ್ತಿ ಕಿತ್ತು ತೆಗೆದುಬಿಟ್ಟಿತ್ತು. ಚರ್ಮ ತಲೆ ಓಡಿನ ಚರ್ಮ ಪೂರ ಹೋಗಿದೆ. ಕೂಡಲೇ ಇವನು ಬಂದು ಡಾಕ್ಟರ್ ಬಂದು ಪ್ಲಾಸ್ಟಿಕ್ ಸರ್ಜರಿ ಆಗಬೇಕು, ಇಲ್ಲದೇನೋ ಬದುಕೊಲ್ಲ ಅವನು. ಅದಕ್ಕೆ ಅವ್ರು ಹೇಳಿದ್ರೆ ದಮ್ಮ ನಮ್ಮನ್ನು ನಮ್ಮ ಅಷ್ಟಕ್ಕೆ ಬಿಡಿ, ನಾವು ನೋಡ್ಕೋತೇವೆ, ನೀವು ಹೋಗಿಲ್ಲ, ನಮಗೆ ಡಾಕ್ಟ್ರ ಟ್ರೀಟ್ಮೆಂಟ್ ಬೇಡ. ಅವ್ರು ಎಲ್ಲೋ ಹೋದ್ರು ಒಂದು ಮನದ ಎಲೆ ತಂದರು, ಅದನ್ನು ರಸ ತೆಗೆದ್ರು, ಲೇಪ ಹಾಕಿದರು,
ಒಂದು ವಾರದಲ್ಲಿ ನ್ಯಾಚುರಲ್ ಸ್ಕಿನ್ ಬಂದು ಕೂದಲು ಬಂದ್ಬಿಟ್ಟಿದೆ. ಅವನೇ ಆಫೀಸ್ ನೋಡಿ, ಅವ್ರು ಡಾಕ್ಟರ್ ಅಂತ ಬಂದಿದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ವಿಕೃತವಾದ ತಲೆ ಕಾಣುತ್ತಿತ್ತು. ನ್ಯಾಚುರಲ್ ತಲೆ ಬಂದ್ಬಿಟ್ಟಿದೆ, ಚರ್ಮ ಬಂದಿದೆ, ಕೂದಲು ಬಂದು ಎಲ್ಲ ನ್ಯಾಚುರಲ್. ಏನಂದ್ರೆ ಅವ್ರು ಕಾಡಿನ ಅವರಿಗೆ ನೇಚರ್ನ ಪರಿಚಯ ಇದೆ, ಅವ್ರು ಯಾವ ಶಾಲೆಗೂ ಓದಿಲ್ಲ, ಆದರೆ ನೇಚರ್ನ ಜೊತೆಗೆ ಬದುಕಿದ್ದರಿಂದ ನೇಚರ್ನ ಎಲ್ಲ ಗೊತ್ತಿದೆ ಅವ್ರಿಗೆ, ಯಾವ ಸೊಪ್ಪು ತಿಂದರೆ ಏನು. ಹಾಗೆಯೇ ನಾವು ಇನ್ನಾವತ್ತು ಇವತ್ತು ನೇಚರ್ನಿಂದ ದೂರ ಇದ್ದೇವೆ. ನಮಗೆ ನೋಡಿ, ನಮ್ಮ ಮಕ್ಕಳಿಗೆ ನಿಜ ಅಲ್ಲ, ಇಲ್ಲಿ ಅಮೇರಿಕಾದಲ್ಲಿ ಬೇಕಷ್ಟು ಗಿಡಬಳ್ಳಿಗಳಿವೆ, ಇಲ್ಲಿ ಕೆಲವು ಕಡೆ ಮನೆಯಲ್ಲಿ ಪ್ಲಾಸ್ಟಿಕ್ ಬಳ್ಳಿ, ಅದು ಪ್ಲಾಸ್ಟಿಕ್ ಫ್ಲವರ್, ಯಾಕಂದ್ರೆ ನಿಜವಾದ ಬಳ್ಳಿ ನೋಡೇ ಇರೋಲ್ಲ, ಪ್ಲಾಸ್ಟಿಕ್ ಬಳ್ಳಿ, ಅದಕ್ಕೆ ಪ್ಲಾಸ್ಟಿಕ್ ಫ್ಲವರು, ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಡೆಕೋರೇಟಿವ್ ಮನೆಗೆ ಅಲಂಕಾರ ಅಂತ. ಆಮೇಲೆ ಇನ್ನೊಂದು ತಮಾಷೆ ಉಂಟು, ಅಶ್ವತ್ಥಾಮಾಚಾರ ಮಕ್ಕಳಿಗೆ ಇವತ್ತು ಮನೆ ಮನೆಯಲ್ಲಿ ದನ ಸಾಕ್ತಿದ್ರು ಹಿಂದೆ. ಆ ದನದ ಹಾಲು, ಆ ದನದ ಹಾಲಿನ ರುಚಿ ಗೊತ್ತಿಲ್ಲ ಈಗ. ಅವರು ಅವರು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಲು ಬರುತ್ತೆ, ಅದು ಅಶ್ವತ್ಥಾಮನ ಹಾಲು, ಅದು ರುಚಿಯೂ ಇಲ್ಲ, ರಸಗಂಧದ್ವಯಂ ನಾಸ್ತಿ. ಅಷ್ಟೇ ಅಲ್ಲ, ಅದು ಅಡ್ಡ ವಾಸನೆ ಇರುತ್ತೆ. ಈಗ ಬೆಂಗಳೂರಿನ ನೋಡಿದೆ ನಾನು, ನಾನು ಮೊದಲು ಬೆಂಗಳೂರಿಗೆ ಬಂದಾಗ ಅದನ್ನು ಕಾಪಿ ಮಾಡಿಕೊಟ್ರೆ ಹೋಗಿ ಹಿಡಿದು ಕುಡಿತೇವೆ, ಯಾಕಂದ್ರೆ ಆ ಹಾಲಿನಲ್ಲಿ ಟೇಸ್ಟ್ ಇಲ್ಲ, ಫ್ಲೇವರ್ ಇಲ್ಲ. ಅದು ನಿಜವಾದ ದನದ ಹಾಲಿನ ಫ್ಲೇವರೇ ಇವತ್ತಿನ ಹುಡುಗರಿಗೆ ಗೊತ್ತಿದೆ, ಅವ್ರು ಅದೇ ರುಚಿ ಅಂತ. ಆಮೇಲೆ ತುಪ್ಪ ಅಂತೂ ಬೆಂಗಳೂರಿನ ತುಪ್ಪ ಅಂತೂ ನಾನು ಪಕ್ಕದಲ್ಲೇ ಕೈ ತುಪ್ಪ ಬಡಿಸಿರುವ ನಾನು ಮುಗಿ ಕೈ ಇಟ್ಕೊಳ್ಳೋ, ಆದ್ರೆ ಅವರು ಹೊಯ್ಸ್ಕೋತಾರೆ, ಹಾಕಿ 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 ಭಾರಿ ರುಚಿ ಅಂತ ನಾನು ಗೊತ್ತಿಲ್ಲ. ಯಾಕಂದ್ರೆ ಆ ತುಪ್ಪದ ನಿಜವಾದ ತುಪ್ಪದ ಫ್ಲೇವರೇ ಗೊತ್ತಿಲ್ಲ. ಎಷ್ಟು ನಾವು ನೇಚರ್ನಿಂದ ದೂರ ಹೋಗಿದ್ದೇವೆ, ಎಲ್ಲ ಆರ್ಟಿಫಿಷಿಯಲ್ ನಮಗೆ ಇಷ್ಟವಾಗಿದೆ, ನ್ಯಾಚುರಲ್ ಆಗಿದ ಸಂಗತಿಯೇ ಗೊತ್ತಿಲ್ಲ ಆಗ್ತಾ ಇದೆ. ಹೀಗೆ ಆ ಫ್ರಿಡ್ಜಾಮ ಕಪ್ರ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ನಾವು ಪ್ರಕೃತಿ ಅವರು ಒಂದು ಪ್ರಾಣಿ, ಅದು ಈಜುತ್ತೆ, ಅಂದರೆ ಮನುಷ್ಯನೇ ಈಜಕ್ಕೆ ಬರೋಲ್ಲ. ಯಾಕೆಂದರೆ ನಾವು ಇಂಟ್ಯೂಷನನ್ನು ಕಳ್ಕೊಂಡು ಇಂಟಲೆಕ್ಚುವಲ್ ಆಗಿದ್ದೇವೆ. ನಾವು ಅತಿ ಬುದ್ಧಿವಂತರಾದದ್ದೇ ನಮ್ಮ ದುರಂತ, ಅದು ಬಹಳ ವಿಚಿತ್ರ. ನಾವು ಅತಿ ಬುದ್ಧಿವಂತರಾದದ್ದೇ ನಮ್ಮ ದುರಂತ. ಹೀಗೆ ಆ ವಿಜ್ಞಾನ ಮತ್ತು ಆಮೇಲೆ ನೋಡಿ ಹಿಂದಿನವರ ಅನ್ವೇಷಣೆ ಬಗ್ಗೆ ಕೆಲವು ಮಾತು. ಭಾಗವತದಲ್ಲಿ ಕಾಲದ ಬಗ್ಗೆ, ಪರಮಾಣುವಿನ ಬಗ್ಗೆ, ಇಡೀ ಪ್ರಪಂಚದ ಎಲ್ಲ ವಿವರಗಳನ್ನು ಹೇಳ್ತಾರೆ. ಪಂಚಭೂತಗಳು ಹೇಗೆ ಸೃಷ್ಟಿಯಾಯಿತು, ಅದು ಹೇಗೆ ವಿಸ್ತಾರವಾಯಿತು, ಏನು ವಸ್ತುಗಳು ನಿರ್ಮಾಣ ಆಯಿತು ಅಂತ. ಒಂದು ತಮಾಷೆ ಅಂದರೆ ಪ್ರತಿಯೊಂದನ್ನು ವಿಭಾಗ ಮಾಡ್ತಾರೆ. ಮೊದಲು ಮರಗಳು ಸೃಷ್ಟಿಯಾದವು, ಮೊದಲು ಅದಕ್ಕಿಂತ ಮೊದಲಿದೆ, ಪಂಚಭೂತಗಳು ಸೃಷ್ಟಿಯಾಯಿತು, ಇಂದ್ರಿಯಗಳ ಸೃಷ್ಟಿಯಾಯಿತು, ಮನಸ್ಸಿನ ಸೃಷ್ಟಿಯಾಯಿತು, ಆಮೇಲೆ ಸ್ಥೂಲ ಪ್ರಪಂಚದಲ್ಲಿ ಬರುವ ಮರಗಳ ಸೃಷ್ಟಿಯಾಯಿತು, ಆಮೇಲೆ ಪಕ್ಷಿಗಳು ಪ್ರಾಣಿಗಳ ಸೃಷ್ಟಿಯಾಯಿತು, ಆಮೇಲೆ ಚತುಷ್ಪಾದಗಳ ಸೃಷ್ಟಿ. ಈ ಮರಗಳ ಸೃಷ್ಟಿ ಒಂದು ಅವರು ಒಂದು ವಿಭಾಗ ಮಾಡಿದವರು. ಮರಗಳು ಎಷ್ಟು ಬಗೆ, ವಿಚಿತ್ರ ಅಲ್ವಾ, ಮರಗಳು ಎಷ್ಟು ಬಗೆ. ಅವ್ರು ಹೇಳ್ತಾರೆ ಆರೇ ಬಗೆಯ ಮರಗಳಿರೋದು ಅಂತ. ಅಂದರೆ ಆ ಕ್ಲಾಸಿಫಿಕೇಶನ್ ಪ್ರತಿಯೊಂದು ವಸ್ತುವನ್ನು ಹೇಳುವಾಗ ಮರಗಳು ಎಷ್ಟು ಬಗೆ ಅಂದರೆ ಅವರು ಆರು ಬಗೆಯ ಮರಗಳು ಅಂತ ಹೇಳಿದರು. ಯಾವುದು ವನಸ್ಪತಿ ಔಷಧಿ ಲತಾಹ ತ್ವಕ್ಸಾರಾಹ ದೀರುಧ ಲತಾಹ, ಆರೇ ಬಗೆಯ ಮರಗಳಿಂದ ಕ್ಲಾಸಿಫಿಕೇಶನ್. ಎಷ್ಟೇ ಮರಗಳಿರಲಿ ಒಟ್ಟು ಆರೇ ಬಗೆ. ಈ ಅಬ್ಸರ್ವೇಷನ್ ನೋಡಿ, ಒಂದು ವನಸ್ಪತಿ ಅಂತಂದರೆ ದೊಡ್ಡದಾಗಿ ಬೆಳೆಯುವಂಥ ಮರಗಳು, ಮಾವು ಹಲಸು ಎಟ್ಸೆಟ್ರಾ ಎಲ್ಲ ದೊಡ್ಡ ಮರಗಳು. ಅದರಲ್ಲಿ ಎಲ್ಲ ಹೇಳ್ತಾರೆ ವನಸ್ಪತಿ ಅಂತಂದ್ರೆ ಹೂ ಹಣ್ಣು ಬಿಡುವ ಮರ ಮಾವು ಹಲಸು, ಹೂ ಬಿಡದ ಮರ ಅಶ್ವತ್ಥ ಮುಂತಾದ. ಅದಿರಲಿ, ಅದು ಒಂದು ದೊಡ್ಡ ಮರಗಳ ಜಾತಿ. ಅದೆಲ್ಲ ದೊಡ್ಡದಾಗಿ ಬೆಳೆಯುವ ಆಕಾಶ ಗಗನಚುಂಬಿ ಮರಗಳು, ಸ್ಕೈ ಸ್ಕ್ರೇಪರ್ಸ್. ಎರಡನೇದ್ದು ಔಷಧಿಗಳು. ಔಷಧಿ ಅಂದರೆ ತಾವು ಹೆತ್ತು ಸಾಯುವ ಮರಗಳು ಅಂತ. ಈಗ ನೋಡಿ ಬಾಳೆ ಗಿಡ, ಅದು ಕೈಲು ಅದರದ್ದು ಗೊನೆ ಹಾಕಿದ ಕೂಡಲೇ ಕಡಿಯೋದೆ, ಅದರ ಮಾತೃತ್ವವೇ ಅದರ ಸಾವಿಗೆ ಕಾರಣ ಆಗುತ್ತೆ. ಆ ಗೊನೆ ಕಡಿದು ಅಯ್ಯೋ ಒಳ್ಳೆ ಗೊನೆ ಬಿಟ್ಟಿದೆ ಮುಂದಿನ ವರ್ಷ ಬಿಡೋಣ ಅಂತ ಯಾರು ಬಿಡ್ತಾರ, ಇಲ್ಲ ಕಡಿಯೋದೆ, ಯಾಕಂದ್ರೆ ಮೊದಲು ಬಿಡೋಲ್ಲ ಅದು ಗೊನೆ. ಅಂದರೆ ನಮ್ಮ ದವಸ ಧಾನ್ಯಗಳೆಲ್ಲ ಆ ಧಾನ್ಯಗಳು ಬಿದ್ದ ಕೂಡಲೇ ಕಟಾವು ಮಾಡೋದೆ. ಸೊ ಅವರನ್ನ ತಮ್ಮ ಪ್ರಸವವೇ ಸಾವಿಗೆ ಕಾರಣವಾದಂಥ ಗಿಡಗಳು, ಅದಕ್ಕೆ ಔಷಧಿಗಳು ಅಂತ ಹೇಳಿದ್ರು. ಅವು ಹೆಚ್ಚು ಸಾಯುವುಗಳು, ಎರಡು ಥರ ಆಯಿತಾ. ಆಮೇಲೆ ಬಳ್ಳಿಗಳು, ಹೂ ಬಿಡುವ ಹಣ್ಣು ಬಿಡುವ ಬಳ್ಳಿಗಳು. ಆಮೇಲೆ ವನಸ್ಪತಿ ಔಷಧಿಗಳ ದಾಹ. ಆಮೇಲೆ ವಿರುದಾಹ ಬುಷ್ಗಳು ಅಲ್ಲ. ಆಮೇಲೆ ವಿರುದಾಹ ಅಂದರೆ ಇನ್ನು ಅದ್ಭುತ ಒಂದು ಸಂಗತಿ ಏನು ಅಂದರೆ,
ತೊಕ್ಸಾರಾಹ ಅಂದ್ರೆ ಬೆಂಗೂಸ್, ಅದಕ್ಕೆ ತೊಗಟೆ ಸಾರ, ಅದ್ರ ಒಳಗಿನ ತಿರುಳೇ ಇಲ್ಲ, ಒಳಗೆ ತಿರುಳಿಲ್ಲ ತೊಗಟೆ, ಮತ್ತೆ ಒಳಗೆ ಟೊಳ್ಳಾಗಿರೋ ಮರಗಳು ಅವೆಲ್ಲ ಆ ಕ್ವಾಲಿಟಿನ ಬೆಂಗೂಸ್. ಆಮೇಲೆ ದುರ್ಮಾಹ, ದುರ್ಮಾಹ ಅಂದ್ರೆ ಅದೇ ಹೂ ಹಣ್ಣು ಬಿಡುವ ಮರಗಳು, ವನಸ್ಪತಿಯಿಂದ ಹೂ ಹಣ್ಣು ಬಿಡದ. ಇಷ್ಟೇ ಇರೋ ಅಂದ್ರು ಈ ಪ್ರಪಂಚ ಎಲ್ಲಿ ಬೇಕಾದ್ರೆ ಹೋಗಬೇಕು. ಈಗ ಇಲ್ಲಿ ಇರೋ ಮರಗಳು ಇಂಡಿಯಾದಲ್ಲಿ ಇಲ್ಲ, ಇಲ್ಲಿ ಪೈನ್ಸ್ ಇದೆ ಇಂಡಿಯಾದಲ್ಲಿ ಪೈನ್ಸ್ ಇಲ್ಲ. ಇಂಡಿಯಾದಲ್ಲಿ ಹಿಮಾಲಯಕ್ಕೆ ಹೋದರೆ ರೋಡೋಡ್ ಅಂಡ್ ರೌಂಡ್ ಟ್ರೀಸ್ ಇದೆ, ಅದು ಮತ್ತೆ ಬೇರೆ ಕಡೆ ಎಲ್ಲಿ ಇಲ್ಲ ಭಾರತದಲ್ಲಿ. ಹಾಗೆ ಒಂದೊಂದು ಕಡೆ ಇರೋ ಮರ ಅಂದರೆ ಒಟ್ಟು ಇಷ್ಟೇ ಇದೆ ಆರೇ ಬಗ್ಗೆ. ಆಮೇಲೆ ಅವುಗಳ ಕ್ವಾಲಿಟಿ ಏನು ಅಂತ, ನಮಗಿದೆ ಮರಗಳ ಸ್ವಭಾವ ಏನು ಅಂತ ಅವ್ರು ಏನು ಹೇಳ್ತಾರೆ ಗೊತ್ತಾ? ಅವು ಮನುಷ್ಯ ಸತ್ತ ಮೇಲೆ ಅವನು ನಾರ್ತಾನೆ, ಅವ್ನು ಯಾತಕ್ಕೆ ಉಪಯೋಗ ಇಲ್ಲ. ಮತ್ತೆ ಅವನು ಬದುಕಿದ್ದಾಗಲೂ 4 ಜನಕ್ಕೆ ಭಾರ, ಸತ್ತ ಮೇಲೂ 4 ಜನಕ್ಕೆ ಭಾರ, ಏನು ಉಪಯೋಗ ಇಲ್ಲ ಮನುಷ್ಯ. ಆದರೆ ಮರಗಳು ಹೇಳ್ತಾರೆ ಅವು ಬದುಕಿದ್ದಾಗ ಹೂವನ್ನು ಕೊಡ್ತವೆ, ನೆರಳು ಕೊಡ್ತವೆ, ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಕೊಡ್ತವೆ, ಸತ್ತ ಮೇಲೆ ಉರುವರಾಗಿ ನಮಗೆ ಅನ್ನ ಕೊಡ್ತವೆ. ಆವಾಗ ಕೂಡ ಅದು ಎಲ್ಲ ಉಪಯೋಗ ಕೊಡ್ತಾರೆ. ಅವರ ಅಬ್ಸರ್ವೇಷನ್ ಅದು ಹೀಗೆ ಬ್ಯೂಟಿಫುಲ್ ಆಗಿ ಸೃಷ್ಟಿಯ ವಸ್ತುಗಳ ವರ್ಣನೆ ಎಲ್ಲ ಮಾಡ್ತಾರೆ. ಆಯ್ತು, ಭಾಗವತದ್ದು ಇದನ್ನು ಪ್ರತಿಯೊಬ್ಬ ತುಂಬ ಕೋಟ್ ಮಾಡ್ತಾನೆ, ಭಾರತದ ಋಷಿಮುನಿಗಳ ಅನುಭವ ಹೀಗಿತ್ತು ಅಂತ. ಆಮೇಲೆ ಇನ್ನೊಬ್ಬರು ಅಮೇರಿಕನ್ ಸೈಕಿಯಾಟ್ರಿಸ್ಟ್ ಇದ್ದಾರೆ, ಅವರು ರೇಮಂಡ್ ಡಿ ಮೂಡಿ ಅಂತ, ಅವರು ಲೈಫ್ ಆಫ್ಟರ್ ಲೈಫ್ ಅಂತ ಒಂದು ಪುಸ್ತಕ ಬರೆದಾರೆ, ಅದೊಂದು 2-3 ಪುಸ್ತಕ ಬರೆದಾರೆ, ಲೈಫ್ ಆಫ್ಟರ್ ಲೈಫ್ ಎಟ್ಸೆಟ್ರಾ ಎಟ್ಸೆಟ್ರಾ. ಅವರು ಏನು ಹೇಳ್ತಾರೆ ಅಂದರೆ ಅಲ್ಲಿ ಇಲ್ಲೆಲ್ಲ ಸತ್ತ ಮೇಲೆ ಹೋಗಿ ಎದ್ದು ಕೂತರು, ಒಬ್ಬರು ಸತ್ತಿದ್ರು, ಡಾಕ್ಟ್ರು ಫಿಸಿಕಲಿ ಡೆಡ್ ಅಂತ ರೆಕಾರ್ಡ್ ಮಾಡಿ ದಸ್ಕತ್ ಆಗಿ ಹೋದರು. ಆಮೇಲೆ ಎದ್ದು ಕೂತ ವ್ಯಕ್ತಿ ಯಾವ ಕೊಡ್ತಾರೆ, ಇದನ್ನೆಲ್ಲ ನೀವು ಮಾಡಿದ್ದು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಸಂಬಡಿ, ಏನು ಐ ವಾಸ್ ಫೋರ್ಸ್ಡ್ ಟು ಎಂಟರ್ ಇನ್ ಟು ದಟ್ ಬಾಡಿ, ಯಾರು ಅವಳಿಗೆ ತಳ್ಳಿದ ಹಾಗಾಯ್ತು ಎದ್ದು ಕೂತೆ. ಇದನ್ನು ಬರೆದು ಹೇಳ್ತಾನೆ, ಆಕೆ ಕುರುಡಿಯಾಗುವ ಮುಂಚಿನ ನೆನಪಿನಿಂದ ಹೇಳಲಿಕ್ಕೆ ಯಾವ ವಸ್ತು ಅದ ಮುಂಚೆ ಇರಲಿಲ್ಲ. ಅವಳು ಆಗಲೇ ಕೂತು ಮೇಲೆ ಸೀಲಿಂಗ್ ಮೇಲೆ ಕೂತು ನನ್ನ ಸೂಕ್ಷ್ಮ ಶರೀರದಿಂದ ನೋಡಿದೆ ಅಂತ ಹೇಳಿದ್ಲು. ಇದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇಲ್ಲ, ಭಾರತದ ಋಷಿಮುನಿಗಳ ಆಶ್ರಯ ಮಾಡಬೇಕು ಅಂತ ಹೇಳ್ತಾನೆ. ಇರಲಿ ಕೂಡ ಭಾರತದ ವಿಜ್ಞಾನಕ್ಕೆ ನಾವು ಶರಣ ಹೋಗಬೇಕು, ನಮ್ಮ ವಿಜ್ಞಾನದಲ್ಲಿ ಇದಕ್ಕೆ ಉತ್ತರ ಇಲ್ಲ. ಶೃಂಗೇರಿಯಲ್ಲಿ ಒಂದು ಘಟನೆ ನಡೆದದ್ದನ್ನು ಹೇಳಬೇಕು ನಿಮಗೆ ನಾನು. ಶೃಂಗೇರಿಯಲ್ಲಿ ರಾಮಕೃಷ್ಣ ರಾವ್ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ತುಂಬ ಸಜ್ಜನ, ಒಳ್ಳೆಯ ವೆಲ್ರೆಂಡು. ಅವರು ಒಂಟಾಲಜಿ ಆಫ್ ಅದ್ವೈತ ಅಂತ ಪುಸ್ತಕ ಎಲ್ಲ ಬರೆದಿದ್ದಾರೆ, ಒಳ್ಳೆ ಬೆಲ್ರೆಂಟ್. ಸರಿ, ಅವರು ಒಂದು ದಿವಸ ಶಾಲೆಯಿಂದ ಬರುವಾಗ ದಾರಿಯನ್ನು ಕುಸಿದು ಬಿದ್ದರು ಮನೆಯ ಹತ್ತಿರ. ಹುಡುಗರು ಅವರನ್ನು ತುಂಬ ಪರಿಚಯಿಸ್ತಿದ್ದರು ಅಪರೂಪವಾಗಿ. ಭಾರತದಲ್ಲಿ ವಿದ್ಯಾರ್ಥಿಗಳು ಮೇಷ್ಟ್ರನ್ನು ಪರಿಚಯಿಸೋಲ್ಲ, ಕಾಗದದ ದೋಣಿ ಮಾಡಿ ಬಿಸಾಡ್ತಾರೆ ಮೇಷ್ಟ್ರಿಗೆ. ಇವ್ರು ಯಾರಿಗೋ ದುರ್ದೈವದಿಂದ ಪ್ರೀತಿಸ್ತಿದ್ರು ಈ ಮೇಷ್ಟ್ರನ್ನು. ಸರಿ, ಪ್ರೀತಿಸಿ ಹೊತ್ಕೊಂಡು ಮನೆಗೆ ಕರ್ಕೊಂಡು ಹೋದರು, ಮನೇಲಿ ಹೋಗಿ ಮಂಚಲ್ಲಿ ಮಲಗಿಸಿದ್ರು. ಡಾಕ್ಟ್ರು ಬಂದರು, ಓ ಮುಂದಿನ ವ್ಯವಸ್ಥೆ ಮಾಡಿ, ಇನ್ನು ಡಾಕ್ಟ್ರು ಈಸ್ ಡೆಡ್, ಇಲ್ಲ ಡೆಡ್, ಫಿಸಿಕಲಿ ಡೆಡ್ ಅಂತ ರೆಕಾರ್ಡ್ ಆಯಿತು. ಮನೆಯವರೆಲ್ಲ ಅಳ್ಳಿಗೆ ಶುರು ಮಾಡಿದೆ. ಅಳ್ಳಿಗೆ ಶುರು ಮಾಡಿದಾಗ ಅವರು ನನಗೆ ಅವರೇ ಹೇಳಿದ್ದು, ರಾಮಕೃಷ್ಣವೇ ಹೇಳಿದ್ದು, ಅವರು ಮನೆಯ ಸೀಲಿಂಗ್ನಲ್ಲಿ ಕೂತ್ಕೊಂಡು ನಾನು ಸತ್ತಿಲ್ಲಪ್ಪ ನಾನು ಇಲ್ಲಿದ್ದೇನೆ ಅಳಬೇಡಿ ಅಂತ ಹೇಳಿದ್ರಂತೆ. ಅದು ಯಾರಿಗೆ ಕೇಳುತ್ತೆ, ಸೂಕ್ಷ್ಮ ಶರೀರದಲ್ಲಿ ಹೇಳಿದ್ದು ನಾನು ಸತ್ತಿಲ್ಲ ನಾನು ಇಲ್ಲಿದ್ದೇನೆ ಅಳಬೇಡಿ ಅಂತ ಹೇಳಿದೆ, ಯಾರಿಗೂ ಕೇಳಿಸ್ಲಿಲ್ಲ ಅಂತ. ಎಲ್ಲ ಒಂದು ಡಾಕ್ಟರ್ ಅಂತ ಹೇಳಿದ್ರೆ ಡಾಕ್ಟರ್ ನಾನು ಸತ್ತಿಲ್ಲ ಅಂತ ಡಾಕ್ಟ್ರಿಗೆ ಎಲ್ಲ ಆಯಿತು, ಮುಂದಿನ ವ್ಯವಸ್ಥೆ ಮಾಡಲಿಕ್ಕೆ ಶುರು ಆಯಿತು. ಅವ್ರು ಹೇಳ್ತಾರೆ ಅಕಸ್ಮಾತ್ ಅವರು ಹಾಗೆ, ಐ ವಾಸ್ ಫೋರ್ಸ್ಡ್ ಟು ಎಂಟರ್ ಇನ್ ಟು ದಟ್ ಬಾಡಿ, ಯಾರೋ ನನ್ನನ್ನು ಒಳಗೆ ತಳ್ಳಿದ್ರು ಎದ್ದುಗುತ್ತೆ ಅಳ್ತಾ ಇದ್ದವರೆಲ್ಲ ನಕ್ಕರು. ಆದರೆ 10 ವರ್ಷ ಬದುಕಿದ್ರು. ಆ ಹೊರಗಿನಿಂದ ನನ್ನ ಇಡೀ ಅಂತ್ಯಜಾತ್ರೆಯನ್ನು ನೋಡಿ ಆಮೇಲೆ ದೇಹಕ್ಕೆ ಪ್ರವೇಶ ಮಾಡಿದೆ ನಾನು ಅಂತ ಅವ್ರು ಹೇಳ್ತಿದ್ದೆ. ನನ್ನ ಅತ್ಯಂತ ಸ್ನೇಹಿತರು ಅವ್ರು ನನಗೆ. ಇಂಥ ಅನೇಕ ಘಟನೆಗಳನ್ನು ರೇಮಂಡ್ ಮೂಡಿ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಆಮೇಲೆ ಇಂಥ ತುಂಬ ಇವತ್ತು ವಿಜ್ಞಾನದಲ್ಲಿ ಇಂಥ ಅನೇಕ ಸಮಸ್ಯೆಗಳು. ಪುನರ್ಜನ್ಮದ ಬಗ್ಗೆ ಜೀನಾ ಸೆಮಿನಾರ ಅಂತ ಒಬ್ಬಳು ಅಮೇರಿಕನ್ ರೈಟರ್, ಅವಳು ಪುನರ್ಜನ್ಮದ ಬಗ್ಗೆ ಒಂದು ಪುಸ್ತಕ ಬರೆದು ಅವಳು ಏನು ಹೇಳ್ತಾನೆ, ಪುನರ್ಜನ್ಮವನ್ನು ಒಪ್ಪದೇ ಇದ್ದರೆ ಕ್ರಿಶ್ಚಿಯಾನಿಟಿ ವಿಲ್ ನಾಟ್ ಸರ್ವೈವ್ ಅಂತ ಹೇಳ್ತಾನೆ. ಭಾರತದಲ್ಲಿ ಪುನರ್ಜನ್ಮ ಒಪ್ಪಿದ್ದರಿಂದ ಅದು ಬದುಕಿದೆ. ಒಬ್ಬ ಅಮೇರಿಕನ್ ಹುಡುಗ ನಮ್ಮನೆ ಬಂದಿದ್ದ ಒಂದು 10 ವರ್ಷದ ಕಡೆ ಉಡುಪಿಗೆ. ಅವನು ಏನು ಬಂದದ್ದು ಅಂದರೆ,
ನಮಗೆ ದೇರ್ ಇಸ್ ನೋ ರೀಇನ್ಕಾರ್ನೇಷನ್, ನಮ್ಗೆ ಮತ್ತೆ ಪುನರ್ಜನ್ಮ ಇಲ್ಲ, ಒಂದೇ ಜನ್ಮ, ಒಂದೇ ಸೃಷ್ಟಿ. ಎಷ್ಟು ಬೋರ್ ಅಲ್ವಾ ದೇವರಿಗೆ? ಅದ್ರ ಮುಂಚೆ ಸೃಷ್ಟಿ ಇಲ್ಲ, ಅದ್ರ ಮೇಲೂ ಇಲ್ಲ. ಒಂದು ಸತಿ ಸೃಷ್ಟಿ ಆದ್ಮೇಲೆ ಅನಂತ ಕಾಲದವರೆಗೆ ಬೋರ್ ಹೊಡ್ಕೊಂಡು ಇರ್ಬೇಕು ದೇವರು, ಏನ್ ಕೆಲಸವೇ ಇಲ್ಲ ಅವನಿಗೆ. ನಮ್ಮಲ್ಲೇ ಅದೇ ಮೂರು ಮಾತ್ರ ಸೃಷ್ಟಿ ಮಾಡಬೇಕು, ಅವ್ರಿಗೆ ಆಗಿಲ್ಲ. ಒಂದು ಸತಿ ಸೃಷ್ಟಿ ಮಾಡಿಬಿಟ್ರೆ ಅದ್ರ ಮೇಲೆ ಉದ್ದಕ್ಕೆ ನಿದ್ರೆ ಗಾರ್ಡನ್ ಇದ್ರೆ ಏನ್ ಕೆಲಸ ಇಲ್ಲ ದೇವರಿಗೆ. ಅವನು ಹೇಳ್ತಾನೆ, ನಮಗೆ ಒಂದೇ ಇನ್ಕಾರ್ನೇಷನ್, ಪುನರ್ಜನ್ಮ ಇಲ್ಲ. ನಾವು ಈ ಜನ್ಮದಲ್ಲಿ ಏನಾದರೂ ಸಾಧನೆ ಮಾಡಿದರೆ ದೇವರ ಹತ್ರ ಹೋಗ್ಬೋದು, ಏನು ಮಾಡದೇ ಇದ್ದರೆ ನಾವು ವಿ ವಿಲ್ ಬಿ ಪರ್ಮನೆಂಟ್ಲಿ ಇನ್ ಇಟರ್ನಲ್ ಹೆಲ್ತ್. ನಮ್ಮ ಕಥೆ ಹೇಗೆ, ನಾನು ಈ ಜನ್ಮದಲ್ಲಿ ಏನು ಸಾಧನೆ ಮಾಡಲಿಲ್ಲ, ನನ್ನ ಗತಿ ಏನಂತ ನಾವು. ಪ್ಲೀಸ್ ಅಶ್ಯೂರ್ ಮೀ ದಟ್ ದೇರ್ ಇಸ್ ದಿ ಇನ್ಕಾರ್ನೇಷನ್, ದೆನ್ ಐ ವಿಲ್ ಗೋ ಬ್ಯಾಕ್ ವಿತ್ ಕಂಟೆಂಟ್ಮೆಂಟ್ ಅಂತ ನಾವು. ನಾನು ಸಂತೃಪ್ತಿ ಸಂತೋಷವಾಗಿ ಹೋಗ್ತೇನೆ, ನನಗೆ ಪುನರ್ಜನ್ಮ ಇದೆ ಅಂತ ಭರವಸೆ ಕೊಡಿ ಅಂತಾನೆ ಆ ಹುಡುಗ ಬಂತು. ನಾನು ಹೇಳಿದೆ ಪುನರ್ಜನ್ಮ ಇದೆ ಅಂತ ಹೇಳೋದಕ್ಕೋಸ್ಕರವೇ ಈ ದೇಶ ಇರೋದಪ್ಪ, ಪುನರ್ಜನ್ಮ ಇದೆ. ಅವ್ರು ಪುನರ್ಜನ್ಮ ಇದೆ ಅಂತ ಯಾಕೆ ಹೇಳೋದಿಲ್ಲ ಗೊತ್ತಾ ಕ್ರಿಶ್ಚಿಯಾನಿಟಿಯಲ್ಲಿ? ಅದು ಒಂದು ಸ್ವಾರ್ಥ. ಬೈಬಲ್ನಲ್ಲಿ ಪುನರ್ಜನ್ಮ ಇದೆ ಅಂತ ಹೇಳ್ತಾರೆ, ಆದರೆ ಅನಂತರ ಪ್ರೀಸ್ಟ್ಗಳವರು ಎಲ್ಲ ಚರ್ಚಿನಲ್ಲಿ ತೀರ್ಮಾನ ಮಾಡಿದ್ರು ಪುನರ್ಜನ್ಮ ಇದೆ ಅಂತ ಹೇಳಿದರೆ ಅಯ್ಯೋ ಮುಂದಿನ ಜನ್ಮದಲ್ಲಿ ಚರ್ಚಿಗೆ ಹೋಗೋಣ, ಈ ಜನ್ಮದಲ್ಲಿ ಮಜಾ ಮಾಡೋಣ ಅಂತ ಯಾರು ಬರೋದೇ ಇಲ್ಲ. ಈ ಫಾದರ್ಗಳಿಗೆ ತಲೆ ಬೀಸಿ ಈ ಹುಡುಗರು ಬರೋ, ಅದಕ್ಕೆ ನೀವು ಈ ಜನ್ಮದಲ್ಲಿ ಬರ್ತೀರಿ ಮುಂದೆ ಜನ್ಮವೇ ಇಲ್ಲ ಅಂದರು, ಹೆದರಿ ಬರಲಿ. ವಸ್ತುತಃ ಬೈಬಲ್ನ ವಿರುದ್ಧ ಒಂದು ಸಿದ್ಧಾಂತ, ಬೈಬಲ್ನಲ್ಲಿ ಪುನರ್ಜನ್ಮ ಹೇಳುತ್ತೆ, ಅದೇ ಪುನರ್ಜನ್ಮ ಇಲ್ಲ ಒಂದೇ ಜನ್ಮ. ಅದಕ್ಕೆ ನಾನು ಹೇಳಿದೆ ಪುನರ್ಜನ್ಮ, ಅದಕ್ಕೆ ಆಗ ಅವನಿಗೆ ಪುನರ್ಜನ್ಮ ಇದೆ. ಅವರು ಪುನರ್ಜನ್ಮ ಇದ್ದರೆ ನಮ್ಮಲ್ಲಿ ಈಗ ಹೇಳ್ತಾರೆ ಪುನರ್ಜನ್ಮ ಅಂದರೆ ಮುಂದಿನ ಜನ್ಮದಲ್ಲಿ ಪುಣ್ಯ ಮಾಡೋಣ ಏನು ಬೇಡ ಅಂತ ಬರೋಲ್ಲ ಅಂತ. ಅದು ಇಲ್ಲ, ಯಾಕೆ ಗೊತ್ತೋ? ಯಾರು ಹಾಗೆ ಹೇಳ್ತಾನೆ ಮುಂದಿನ ಜನ್ಮಗಳು ಹಾಗೆ ಹೇಳ್ತಾನೆ, ಮುಂದಿನ ಜನ್ಮ ಪುಣ್ಯ ಯಾವತ್ತು ಪುಣ್ಯ, ಈ ಜನ್ಮದಲ್ಲಿ ಬೇಡ ಮುಂದಿನ ಜನ್ಮದಲ್ಲಿ, ಮುಂದಿನ ಜನ್ಮ ಹುಟ್ಟಿದಾಗ ಹೇಳೋದೇ ಅನ್ನೋ ಮುಂದಿನ ಜನ್ಮದಲ್ಲಿ ಅಂತ ಎಂದೂ ಪುಣ್ಯ ಮಾಡೋಲ್ಲ. ಅದರಿಂದ ಇಹ ಚೇದ ವೇದಿ ತಥ ಸತ್ಯವಸ್ತಿ ಅಂದ್ರೆ ಉಪನಿಷತ್ತಲ್ಲಿ, ನೀ ಈ ಜನ್ಮದಲ್ಲೇ ನಾನು ಸಾಧನೆ ತೊಡಗಿದ್ರೆ ನಿನಗೆ ಪುರುಷಾರ್ಥ, ಪೋಸ್ಟ್ಪೋನ್ ಮಾಡಿದ್ರೆ ಪೋಸ್ಟ್ಪೋನಿಂಗೆ ಫಾರ್ ಎವರ್ ಗಣಪತಿ ಮದುವೆ ಆಗುತ್ತೆ, ಅದು ಆಗುದೇ ಇಲ್ಲ. ಒಂದು ಎರಡನೇದು ಮುಂದಿನ ಜನ್ಮದಲ್ಲಿ ಮಾಡುವ ಅಂತ ಹೇಳ್ತೀಯಲ್ವಾ, ಮುಂದಿನ ಜನ್ಮದಲ್ಲಿ ಮನುಷ್ಯನೇ ಹುಡ್ತಿದ್ದೇನು ಗ್ಯಾರಂಟಿ, ಮತ್ತೆ ಏನೋ ಹುಳವು ಒಪ್ಪಟವಾಗಿ ಹುಟ್ಟಿದರೆ. ಆದ್ದರಿಂದ ಯಾವುದೇ ಒಂದು ಒಳ್ಳೆಯ ಸಂಗತಿಯನ್ನು ಮುಂದಿನ ಜನ್ಮಕ್ಕೆ ಪೋಸ್ಟ್ಪೋನ್ ಮಾಡಬೇಡ. ಅಷ್ಟೇ ಅಲ್ಲ, ನಮ್ಮಲ್ಲಿ ಕೆಲವರಿಗೆ ಉಂಟು ಅದು ಭೇದ ಅಂತ ಎಲ್ಲ, 60ನೇ ಶಾಂತಿ ಆದಮೇಲೆ ಅಲ್ಲ, ಯಾವ ಯೋಚನೆ ಹೇಳಿದ್ರಿ 60ನೇ ಶಾಂತಿ ಆಗುತ್ತೆ ಅಂತ, 50ನೇ ವರ್ಷದಲ್ಲಿ ಕಣ್ಮುಚ್ಚಿದ್ರೆ ಯಾವ ಗತಿ? ಇಹ ಜಯದ ವೇದಿ, ಈ ಕ್ಷಣದಲ್ಲಿ ನಿನಗೆ ಬುದ್ಧಿ ಪ್ರಜ್ಞೆ ಜಾಗೃತವಾದ ಕ್ಷಣದಿಂದ ಚಿಂತನೆ ಶುರು ಮಾಡು. ಅಧ್ಯಾತ್ಮದ ಚಿಂತನೆಯಲ್ಲಿ ಎತ್ತರಕ್ಕೆ ಇರುವಂಥ ಅದು ತುಂಬ ಸೈಂಟಿಫಿಕ್ ಆಗಿರತಕ್ಕಂಥದ್ದು ನಮ್ಮ ಭಾರತದ ತತ್ವಶಾಸ್ತ್ರ. ಅದೆಲ್ಲ ಆಯಿತು, ಮಾಡರ್ನ್ ವಿಜ್ಞಾನದ ಬಗ್ಗೆಯೇ ಬನ್ನಿ ನಾನು ಒಂದು ಆಯಿತು, ಭೂಮಿಯ ಆಕರ್ಷಣ ಶಕ್ತಿ ಅದಾಯಿತು. ನಮ್ಮಲ್ಲಿ ಆಟಮ್ಸ್ ಇದೆ, ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬಹಳ ಆಶ್ಚರ್ಯ ಇದು, ಅವಿಭಾಗ ಪರಾಣುತ ಅಂತ ಹೇಳಿದ್ರು ಭಾಗವತದಲ್ಲಿ. ಅಂದರೆ ಯಾವುದನ್ನ ಮತ್ತೆ ಸ್ಪ್ಲಿಟ್ ಮಾಡಲಿಕ್ಕೆ ಬರುವುದಿಲ್ಲವೋ ಅದು ಪರಮಾಣು ಅಂತ ನ್ಯಾಯಶಾಸ್ತ್ರದಲ್ಲಿ ಹಾಗೆ ಹೇಳುದು. ಎಲ್ಲರೂ ಹಾಗೆ ಪ್ರಾಚೀನರು ಹೇಳಿದ್ರು, ಭಾರತದಲ್ಲಿ ಆಚಾರ್ಯರು ಹೇಳಿದ್ರು ಎಲ್ಲ ಆಟಮ್ ಕ್ಯಾನ್ ಆಲ್ಸೋ ಬಿ ಸ್ಪ್ಲಿಟ್ ಅಂದ್ರು ಮಧ್ವಾಚಾರ್ಯ. ಫಸ್ಟ್ ಟೈಮ್ ವೇದಾಂತ ಹೇಳಿದ್ರು ಮಧ್ವಾಚಾರ್ಯ. ಆಮೇಲೆ ಗೊತ್ತಾಯ್ತು ನಮಗೆ ಬಾಂಬು ಬಿದ್ದ ಮೇಲೆ ಅದು ಸ್ಟ್ರೀಟ್ ಮಾಡಿ ಬರುತ್ತೆ ಅಂತ ಗೊತ್ತಾಯಿತು. ಆದರೆ ಅದನ್ನು ಮೊಟ್ಟ ಮೊದಲು 700 ವರ್ಷದ ಮೊದಲು ಆಟಮ್ ಕ್ಯಾನ್ ಆಲ್ಸೋ ಬಿ ಸ್ಪ್ಲಿಟ್ ಅಂತ ಘೋಷಣೆ ಮಾಡಿದವರು ಮಧ್ವಾಚಾರ್ಯ. ನಾವು ಇವತ್ತು ಮಕ್ಕಳಿಗೆ ಹೇಳ್ಕೊಡ್ತೇವೋ ಈ ಸತ್ಯವನ್ನು, ಪ್ರಾಚೀನ ಇದನ್ನು ಹೇಳಿದ್ದಾರೆ ಅಂತ. ಅವಿಭಾಗ ಅಂತ ಅಂದ್ರೆ ಮತ್ತೆ ಅವಿಭಾಗ ಅಂತ ಉಂಟಲ್ವಾ ಅಂದರೆ ಅಯ್ಯೋ ಅದನ್ನು ತುಂಡು ಮಾಡುವ ಸಾಧನ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅನ್ನುವ ಅರ್ಥದಲ್ಲಿ ಅವಿಭಾಗ ಹೇಳಿದ್ದಪ್ಪ, ಇಟ್ ಹ್ಯಾಸ್ ಡಿವಿಷನ್ಸ್ ಅಂತ ಹೇಳ್ಬಿಟ್ರು. ಅವು ಒಂದು ಅದೇ, ಯಾಕೆಂದ್ರೆ ನಮ್ಗೆ ಇವತ್ತು ಗೊತ್ತಿದೆ ಆಟಮ್ ನೋಡಿ 100 ಸಪರೇಟಮ್ಸ್ ಇವೆ, ಅವು ಮತ್ತೆ ತಿರುಗ್ತಾ ಇವೆ ನೋಡಿ, ಇದೊಂದು ವಿಚಿತ್ರ. ಆಕಾಶ ಅಂದರೆ ಏನು ವಿಜ್ಞಾನಕ್ಕೆ ಇವತ್ತಿಗೂ ಗೊತ್ತಿಲ್ಲ. ಅದಕ್ಕೆ ಅಂದರೆ ಆಕಾಶ ಅಂದ್ರೆ ಇಟ್ ಇಸ್ ನೆಗೆಟಿವ್, ಇಟ್ ಇಸ್ ಅದಕ್ಕೆ ಪಾಸಿಟಿವ್ ಆಸ್ಪೆಕ್ಟೇ ಇಲ್ಲ, ಏನು ಇಲ್ಲದೇ ಇರೋದು ಆಕಾಶ. ಜೈನ ಸಿದ್ಧಾಂತವು ಹಾಗೆ ಹೇಳುತ್ತೆ, ಆಕಾಶ ಅಂದರೆ ಏನು ಇಲ್ಲದೆ ಇರೋದು, ಅದೊಂದು ವಸ್ತು ಅಲ್ಲ, ಅದಕ್ಕೆ ಪಾಸಿಟಿವ್ ಆಸ್ಪೆಕ್ಟ್ ಇಲ್ಲ ಅಂತ. ಮಧ್ವಾಚಾರ್ಯ ಏನು ಹೇಳಿದ್ರು ಗೊತ್ತಾ, ಅತ್ಯಂತ ಅದ್ಭುತವಾದ ಸಂಗತಿ, ನಾಲ್ಕು ಆಕಾಶ ಇದೆ ಅಂತ. ಎಲ್ಲ ಇದೆಯಲ್ಲಿದೆ ನಾಲ್ಕು ಆಕಾಶ, ಒಂದು
ಆಕಾಶ ಅಂದರೆ ಅನಂತವಾದ ಸ್ಪೇಸ್, ಅದು ಅನಂತ. ಎಲ್ಲಿಯೋದ್ರೂ ಸ್ಪೇಸು, ಅನಂತವಾದ ಸ್ಪೇಸ್ ಒಂದು. ಅದರ ನಂತರ ಅದರ ಒಳಗೆ ಒಂದು ಈಥರ್ ಇದೆ ಅಂದರು. ಓ, ಈಥರ್ ಬೇರೆ, ಸ್ಪೇಸ್ ಬೇರೆ. ಈಥರು, ಸ್ಕೈ, ಫರ್ಮಮೆಂಟ್ ಏನು ಬೇರೆ ಕರೀರಿ, ಅದು ಬೇರೆ. ಏನದು ಅಂದರೆ, ಈ ಸೃಷ್ಟಿಯದೇ ಅವಕಾಶ ಮಾಡಿಕೊಟ್ಟಂತಹ ಸೃಷ್ಟಿಯ ಸೃಷ್ಟಿ ಮಾಡುವ ನಮ್ಮ ಯೂನಿವರ್ಸಿನ ಆ ವಾತಾವರಣ ಒಳಗೆ ವಾತಾವರಣ ಉಂಟಲ್ಲ, ಅದನ್ನು ಈ ಥರದ ಕದರು. ಅಂದರೆ ಎಲ್ಲಿ ನೋಡಿ, ಇದು ಇನ್ನೊಂದು ಅದ್ಭುತ. ಎಲ್ಲಿ ನಮಗೆ ಕಣ್ಣಿಗೆ ಕಾಣದ ಅಲ್ಟ್ರಾವಯೊಲೆಟ್ ರೇಸ್ ತುಂಬಿದೆಯೋ ಅದು ಈ ಥರ. ಸ್ಪೇಸ್ನಲ್ಲಿ ಅಲ್ಟ್ರಾವಯೊಲೆಟ್ ರೇಸ್ ಇಲ್ಲ. ಸೊ ಅನಂತವಾದ ಸ್ಪೇಸು ಮತ್ತು ಅಲ್ಟ್ರಾವಯೊಲೆಟ್ ರೇಸ್ನಿಂದ ಇರತಕ್ಕಂಥ ಆಕಾಶ ಎರಡಾಯ್ತಾ. ಅದಕ್ಕೆ ಆಚಾರ್ಯ ಹೇಳಿದರು, ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತು, ನಿಮ್ಮ ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಆಕಾಶದಲ್ಲಿದೆ. ಇವತ್ತು ಅಲ್ಟ್ರಾವಯೊಲೆಟ್ ಡ್ರೆಸ್ ಇದೆ ಅಂತ ಹೈಸ್ಕೂಲ್ ಹೋಗುವ ಮಕ್ಕಳಿಗೂ ಗೊತ್ತಿದೆ, ಆದರೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಪ್ರೊಫೆಸರಿಗೂ ಗೊತ್ತಿಲ್ಲ. ಅದೇ ನಮ್ಮ ಪ್ರಾಚೀನರು 13ನೇ ಶತಮಾನದಲ್ಲಿ, ಅದ್ಭುತ ಅಲ್ವಾ ಇದು? ಇವಾಗ 13ನೇ ಶತಮಾನದಲ್ಲಿ ಅದನ್ನು ಹೇಳಿದ್ರು. ಯಾವ ಇನ್ಸ್ಟ್ರೂಮೆಂಟ್ ಇಲ್ಲ, ಯಾವ ಲ್ಯಾಬೊರೇಟ್ರಿ ಇಲ್ಲ, ಮತ್ತು ಯಾವೊಬ್ಬನು ಹೇಳಲಿಲ್ಲ ಅವ್ರ ತನಕ. ಅದು ಆಕಾಶದಲ್ಲಿ, ಆಕಾಶ ಸ್ಕೈ ಹ್ಯಾಸ್ ಇನ್ವಿಸಿಬಲ್ ಕಲರ್ ಅಂತ ಘೋಷಣೆ ಮಾಡಿದವರು ಮಧ್ವಾಚಾರ್ಯ. ಅಂದರೆ ಇದೆಲ್ಲ ನಮ್ಮ ಪ್ರಾಚೀನ ಮಾಡಿದ ಮಹತ್ವ ನಮ್ಮ ಹುಡುಗರು ಹೇಳೋದು ಬೇಡುವ ನಾವು. ಇದೆಲ್ಲ ಸೈಂಟಿಫಿಕ್ ಇನ್ವೆನ್ಷನ್ಸ್ ಅಲ್ವಾ? ಎಷ್ಟು ಅದ್ಭುತ ನೋಡಿ. ಎಲ್ಲಿವರೆಗೆ ತಮಾಷೆ ಅಂದರೆ, ವೇದಾಂತ ದೇಶಗಳು ಪರಿಹಾಸ್ಯ ಮಾಡಿದ್ದಾರೆ ಮಧ್ವಾಚಾರ್ಯರನ್ನ. ಅಯ್ಯೋ, ಆಕಾಶ ನೀಲಿ ಬಣ್ಣ ಕಾಣುತ್ತೆ, ಇನ್ವಿಸಿಬಲ್ ಯಾಕೆ ಹೇಳಬೇಕು ಅಂತ. ಅವ್ರು ಕಾಣೋ, ಈಗ ಮಕ್ಕಳು ನಂತಾರೆ, ಆಕಾಶದಲ್ಲಿ ನೀಲಿ ಬಣ್ಣ ಕಾಣೋದೇ ಆಕಾಶದ ಬಣ್ಣ, ಅದನ್ನು ಇನ್ವಿಸಿಬಲ್ ಅಂತ ಯಾಕೆ ಹೇಳಬೇಕು ಅಂತ ಅನಂತರದ ಪಂಡಿತರೆಲ್ಲ ಟೀಕೆ ಮಾಡಿದ್ದಾರೆ. ಆದರೆ ಮಧ್ವಾಚಾರ್ಯ ಹೇಳಿದ್ರು, ಕಣ್ಣಿಗೆ ಕಾಣುವ ನೀಲ ಅಲ್ಲಪ್ಪ, ಅದು ಕಾಣದ ನೀಲ, ಅತೀತ ನೀಲ, ಇಟ್ ಇಸ್ ಅಲ್ಟ್ರಾವಯೊಲೆಟ್. ಆಯಿತು. ಆಮೇಲೆ ತಮಾಷೆ ಏನು ಅಂದರೆ, ಆಕಾಶದ ಪರಮಾಣುವಿನ ಬಗ್ಗೆ ಹೇಳಿದರು, ಆಟಮ್ ಕ್ಯಾನ್ ಬಿ ಸ್ಪ್ಲಿಟ್, ಅದು ಅದರೊಳಗೆ ಎಷ್ಟು ವಯುಗಳಿದ್ರೂ ಇರ್ಬೋದು ಅಂತ. ಆಕಾಶ ಕಣ್ಣಿಗೆ ಕಾಣದ ಬಣ್ಣ ಇದೆ ಅಂತ. ಆಮೇಲೆ ಇನ್ನೊಂದು ವಿಷಯ ಅವ್ರು ಹೇಳೋದು, ಆಚಾರ್ಯರಿಗೆ, ಆಚಾರ್ಯ ಬಹಳ ದೊಡ್ಡ ಸಂಗೀತಗಾರರಾಗಿತ್ತು. ಸಂಗೀತ ಕರ್ನಾಟಕ ಸಂಗೀತ ಶುರು ಮಾಡಿದವರೇ ಆಚಾರ್ಯ ಮಧ್ವ. ಅದಕ್ಕೆ ಕರ್ನಾಟಕ ಸಂಗೀತ ಅಂತ ಹೆಸರು. ಅದು ಚೆನ್ನೈ ಸಂಗೀತವಲ್ಲ, ಆಂಧ್ರ ಸಂಗೀತವಲ್ಲ, ಕರ್ನಾಟಕ ಸಂಗೀತ. ಆದರೆ ಇವತ್ತು ಹಾಡೋದೆಲ್ಲ ಆ ಕಡೆ ಅವರು, ಇನ್ನೆವರೆಲ್ಲ ಸಿನಿಮಾ ಹಾಡ್ತಾರೆ ಕರ್ನಾಟಕ. ಅದು ನಿಜವಾಗಿ ಆ ಸಂಗೀತ ಪ್ರಾರಂಭ ಆದದ್ದು ಕರ್ನಾಟಕದ. ಯಾಕೆಂದರೆ ಅದನ್ನು ಮೊಟ್ಟ ಮೊದಲು ಆ ಸಂಗೀತಕ್ಕೆ ರೂಪರೇಖೆ ಕೊಟ್ಟು ಶಾಸ್ತ್ರೀ ಚೌಕಟ್ಟು ಕೊಟ್ಟವರು ಮಧ್ವಾಚಾರ್ಯರು, ಅವ್ರ ನಂತರ ನರಹರ ತೀರ್ಥರು, ಅವ್ರ ನಂತರ ಶ್ರೀಪಾದದಾಸರು, ಅವ್ರ ನಂತರ ವ್ಯಾಸತೀರ್ಥರು, ಅವ್ರ ನಂತರ ವಾದಿರಾಜರು, ಅವ್ರ ನಂತರ ಮಹಾವೈಣಿಕರಾದ ರಾಘವೇಂದ್ರ ಸ್ವಾಮಿಗಳು, ಇಷ್ಟು ಜನ ಕರ್ನಾಟಕ ದೇವತೆಗಳು ಆ ಸಂಗೀತವನ್ನು ಬಳಸಿದರು. ಆಮೇಲೆ ಪುರಂದರದಾಸರು ಹೇಳಿಸಿಟ್ರು. ಹಾಗಾಗಿ ಕರ್ನಾಟಕ ಸಂಗೀತದಲ್ಲಿ ದೊಡ್ಡ ವಿದ್ವಾನ್ ಆಗಿದ್ದರು ಆಚಾರ್ಯರು. ಹಾಗಾಗಿ ಅವರೆಲ್ಲರೂ ಹೋದರೆ ಅವರ ಪ್ರವಚನ ಆದಮೇಲೆ ಒಂದು ಸಂಗೀತ ಒಂದು ಹಾಡು ಹೇಳಿ ಅಂತ ಕೇಳ್ತಿದ್ರು. ಮಧು ಆಚಾರ್ಯ ಹೋದಲ್ಲೆಲ್ಲ ಹಾಡು ಹೇಳಿ ಇದ್ದಾರೆ, ಯಾಕೆಂದರೆ ಅಷ್ಟು ಮಧುರವಾದ ಕಂಠ ಇತ್ತಂತೆ ಅವರಿಗೆ. ಅವ್ರು ಹಾಡಿಬಿಟ್ರೆ ಗಂಧರ್ವರು ಹುಚ್ಚುಕಟ್ತಿದ್ರು ಅಂತಾರೆ ಅವ್ರ ಶಿಷ್ಯ ತಿರುಗುರು ಪಂಡಿತರು. ಗಂಧರ್ವ ಅವರಿಗೆ ಈ ಅವ್ರ ಗೀತಕ್ಕಿರುತ್ತೆ, ಗಂಧರ್ವರು ಹುಚ್ಚುಕಟ್ಟುವಷ್ಟು ಸುಂದರವಾದ ಮಧುರವಾದ ಕಂಠ. ಸರಿ, ಅವನು ಹಾಡು ಅಂತ ಹೇಳ್ತಿದ್ರೆ ಆಚಾರ್ಯ ಹಾಡ್ತಿದ್ರು. ಕಡೆ ಒಂದು ದಿವಸ ಹೇಳಿದ್ರಂತೆ ಅವರು, ಗೀತಾ ಪುಷ್ಪ ಫಲಾವಾಪ್ತಿ, ನೀವು ನಮ್ಮ ಜೆ ಸಿ ಬೋಸ್ ಹೇಳಿದ್ರು ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ. ನಾವು ಮಕ್ಕಳು ಹೇಳಿಬಿಡ್ತೇವೆ ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ. ಯಾರು ಹೇಳಿದ್ದು? ಜೆ ಸಿ ಬೋಸ್. ಇಟ್ ವಾಸ್ ಟೋಲ್ಡ್ ಬೈ ಮಧ್ವಾಸ್, ನಾಟ್ ಓನ್ಲಿ ಬೈ ಜೆ ಸಿ ಬೋಸ್. ಆಗ ಅಷ್ಟೇ ಅಲ್ಲ, ಕಠೋಪನಿಷತ್ನಲ್ಲಿ ಯೋನಿವನ್ಯೇ ಪ್ರವದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾನವನ್ಯೇ ಪ್ರವದ್ಯಂತೆ ಯಥಾ ಕರ್ಮ ಯಥಾ ಶ್ರುತಂ. ಜೀವ ಹುಟ್ಟಬೇಕಾಗಿದ್ದರೆ ಕೆಲವೊಮ್ಮೆ ತಾಯಿಯ ಹೊಟ್ಟೆಯನ್ನು ಪ್ರವೇಶ ಮಾಡುತ್ತೆ, ತುಂಬ ಕಷ್ಟ, 9 ತಿಂಗಳು ಒದ್ದಾಡಬೇಕು. ಆದರೆ ಮರದಲ್ಲಿ ಪ್ರವೇಶ ಮಾಡಿಬಿಟ್ರೆ ತಕ್ಷಣ ಚಿಗುರಿ ಬಿಡುತ್ತೆ. ಮರದ ಜನ್ಮ ಉಂಟಲ್ಲ, ಹುಟ್ಟು ಸ್ಥಾನವನ್ನೇ ಪ್ರಪದ್ಯಂತೆ. ಇದಾಗಲ್ಲ, ಶರೀರತ್ವಾಯ ಯೋನಿವನ್ಯೇ, ಅಲ್ಲಿ ಹೋದರೆ ಒಂದು 9 ತಿಂಗಳು ಒದ್ದಾಡಬೇಕು. ಏನು ಒದ್ದಾಟ ಅಂದರೆ, ತಾಯಿಯ ಒದ್ದಾಟ ಏನೂ ಅಲ್ಲ. ತಾಯಿಯನ್ನು 9 ತಿಂಗಳು ತಗೊತ್ತೆ, ಆ ಮಗುವನ್ನು ಹೊತ್ತು ಸಾಕಿ ಸಲಹಿದೆ ಅಂತ ಬೊಂಬಾಡೆ ಹೊಡಿತಾಳೆ. ಆದರೆ ಆ ಮಗುವಿನ ಸಂಘಟನೆ ಯಾರಿಗೆ ಗೊತ್ತೇಳಿ? ಅದ್ರ ಒಳಗೆ ಆ ಗರ್ಭಕೋಶದೊಳಗೆ ಕೈಗಟ್ಟಿಕೊಂಡು ಹಂದಾಡಲಿಕ್ಕೆ 2 ತಿಂಗಳು ಕೂತ್ಕೊಂಡು ಯಾವಾಗ ಹೊರಗೆ ಬಂದಿರೋ ಅಂತ ಅದು ಕಾಯ್ತದಲ್ವೋ, ಆ ಯಾತನೆ ಯಾರಿಗೆ ಗೊತ್ತು? ಅದು ಯೋನಿಮನ್ಯ ಪ್ರಪದ್ಯತೆ ಶರೀರತ್ವಾಯ. ಕಠೋಪನಿಷತ್ ಮರಗಳು ತಕ್ಷಣ ಸಿಗುತ್ತವೆ, ಅದಕ್ಕೆ ಶರೀರ ಪ್ರಾಪ್ತಿ ಕಾಯ್ಬೇಕಾಗಿಲ್ಲ. ಒಂದು ಮರ ಕೊರಡಿ ಇರುತ್ತೆ, ಆ ಕೊರಡಿಗೆ ಒಂದು ಜೀವ ಎಂಟರ್ ಆದ ಕೂಡ ಚಿಗುರಿ ಬಿಡುತ್ತೆ. ಆಚಾರ್ಯ ಹೇಳಿದರು, ಪ್ರಾಣಿಗಳಿಗೆ ಮಾತ್ರ ಜೀವ ಇರುವುದಲ್ಲ, ವನಸ್ಪತಿಗಳಿಗೆ, ಮರಗಳಿಗೆ,
ಗಿಡ ಬಳ್ಳಿಗಳಿಗೆ ಅವಳಿಗೂ ಜೀವ ಇದೆ ಅಂತ ಅವರು ಮೊದಲು ಹೇಳಿದರು. ಈಗ ಅದನ್ನು ಅದೇ ನಮ್ಮ ವಿಜ್ಞಾನಿಗಳು ಹೋಗ್ತಾರೆ, ಜೆ ಸಿ ಘೋಸ್ ಹೇಳಿದ್ರು ಪ್ರಾಣ ಸೇವರ, ಆದರೆ ಮೊದಲು ಹೇಳಿದವರು ಜೆ ಸಿ ಘೋಸ್ ಅಲ್ಲ, ಉಪನಿಷತ್ಕಾರರು ಭಾಗವತದ ರಚನೆಯಲ್ಲದೆ ಮರಗಳ ಸ್ವಭಾವ ಹೇಳುವಾಗ ಅವು ಅವು ಅವರು ಹೇಳ್ತಾರೆ ಅಂತರ್ವೇದಿನ ಅಂತ. ಮರಗಳು ಒಬ್ಬ ಕಡಿಯಲಿಕ್ಕೆ ಬಂದರೆ ಮರವನ್ನು ಆ ಮರಗಳು ಒಳಗಿಂದ ಸಂಕಟ ಪಡ್ತವೆ ಭಾಗವತರು ಹೇಳ್ತಾರೆ. ಅದಕ್ಕೆ ಅಂತರ್ವೇದ ಒಳಗಿಂದ ವೇದನೆ ಇದೆ, ಬಟ್ ದೇ ಕಾಂಟ್ ಎಕ್ಸ್ಪ್ರೆಸ್ ಇಟ್, ದೇ ಎಕ್ಸ್ಪೀರಿಯನ್ಸ್ ಆ ನೋವು ಸುಖ ಆನಂದ ಅನುಭವಿಸ್ತವೆ ಅಂತ. ಅದನ್ನು ಆಚಾರ್ಯ ಹೇಳಿದರು, ಅಷ್ಟೇ ಅಲ್ಲಪ್ಪ ನೀನು ಸಂಗೀತ ಹಾಡಿದರೆ ಒಂದು ಗಿಡದ ಮೊದಲು ಬೇಗ ಅರಳುತ್ತೆ, ಅವು ಬೇಗ ಚಿಗುರುತ್ತೆ, ಅವಕ್ಕೆ ಸಂಗೀತವನ್ನು ಆಸ್ವಾದ ಮಾಡುವ ಶಕ್ತಿ ಇದೆ. ಗೀತಾ ಇದು ಆಚಾರ್ಯ ಮಾತು, ಗೀತಾ ಪುಷ್ಪ ಫಲಾವಾಪ್ತಿ ಅಂತ ಇದೆಲ್ಲ ಇದಂದರೆ ಇದು ಇವತ್ತು ವಿಜ್ಞಾನಿಗಳು ಹೇಳ್ಬೋದು, ಜೆ ಸಿ ಬೋಸ್ ಹೇಳ್ತಾರೆ ಹೌದು, ಇದು ಪ್ರಾಚೀನರು ಉಪನಿಷತ್ಕಾರರು ಆಚಾರ್ಯ ಮಧ್ವರು ಹೇಳಿದ್ದಾರೆ ಅಂತ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಹೇಳೋಲ್ಲ, ಶಾಲೆಯಲ್ಲಿ ಹೇಳೋದು. ಶಾಲೆಯಲ್ಲಿ ಹೇಳಬಾರ್ದು, ಸೆಕ್ಯುಲರ್ ಖಂಡಿತ ಹೇಳ್ಬೋದು, ಸೆಕ್ಯುಲರ್ ಪಾಠ ಅದು ಮಧ್ವಾಚಾರ್ಯರು ಸೆಕ್ಯುಲರ್ ಅಲ್ಲ, ಅವರು ಮತೀಯವಾದಿಗಳು, ಅವ್ರು ಹೇಳಬಾರ್ದು, ಖಂಡಿತ ಅಪರಾಧ ಆಗುತ್ತೆ. ಹೀಗೆ ಒಂದೊಂದು ಸಂಗತಿಗಳನ್ನು ಅವನು ಇನ್ನೊಂದು ತಮಾಷೆ ಗೊತ್ತಾ ಇದು ಇಲ್ಲಿ. ಹಾಗಾಗಿ ವಿಜ್ಞಾನ ಮತ್ತು ಪ್ರಾಚೀನ ಶಾಸ್ತ್ರಗಳನ್ನು ಸಮನ್ವಯ ಮಾಡಿದರೆ ನಮ್ಮ ಹುಡುಗರು ಹೊಸ ಒಂದು ಅದ್ಭುತವಾದ ಇನ್ವೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇರುವುದು ಭಾರತದ ವಿದ್ಯಾರ್ಥಿಗಳಿಗೆ. ಆ ಅವಕಾಶ ನಾವು ಕೊಡ್ತಾ ಇಲ್ಲ ಶಿಕ್ಷಣ ಪದ್ಧತಿಯಲ್ಲಿ. ಇದು ಒಂದೆರಡಲ್ಲ, ಒಂದು ತಮಾಷೆ ನೋಡಿ, ಮಧ್ವಾಚಾರ್ಯ ಜೀವನದಲ್ಲಿ ಒಂದು ಕಥೆ ಇದೆ. ಅವರು ಒಮ್ಮೆ ಬದಲಿಗೆ ಹೋಗುವಾಗ ಒಂದು ಈ ಕಡೆ ಹಿಂದೂ ರಾಜ್ಯ, ಆ ಕಡೆ ಮುಸ್ಲಿಂ ರಾಜ್ಯ, ಮಧ್ಯದಲ್ಲಿ ಗಂಗಾ ನದಿ, ಫೆರಿ ಕ್ರಾಸ್ ವಾಸ್ ಪ್ರೊಹಿಬಿಟೆಡ್, ಹೋಗುವಾಗಿಲ್ಲ ಅವರು. ಆಗ ಮಧ್ವಾಚಾರ್ಯ ಧೈರ್ಯವಾಗಿ ಹಾಕಿದ್ರು ಆಚೆ, ಅಲ್ಲಿ ಮುಸ್ಲಿಂ ಸೈನಿಕರೆಲ್ಲ ಇದ್ದಾರೆ, ಅವರು ಇವ್ರನ್ನ ತಡೆದ್ರು. ತಡೆದರೆ ಇವ ಹೆದರಬೇಡಿ ಅಂತ ಇವ ಧೈರ್ಯ ಹೇಳುದು ಅವುಗಳಿಗೆ, ನಜದ ಜನೇ ಪತದ ಸಾಹಸ ಅಂತ ಹೆದರಬೇಡಿಯಪ್ಪ, ಯಾಕೆ ನೀರಿ ಬಿತ್ತಾ ಇದ್ದೀನಿ, ನಾವು ಬರ್ತೇವೆ ಬೇರೆ ಹೆಚ್ಚಿದ ಮೇಲೆ ಹೋದ್ರಂತೆ. ನಿರ್ಭಯತ್ವ ಅನ್ನೋದು ಮಧ್ವಾಚಾರ್ಯ ಜೀವನದ ಅದ್ಭುತವಾದ ಒಂದು ಸಂಗತಿ. ಅವರು ಯಾವತ್ತೂ ಯಾವ ಸಂದರ್ಭದಲ್ಲೂ ಹೆದರಿ ಬುಕ್ಕ ಮಗುವಾಗಿದ್ದ ಕೂಡ ಇಲ್ಲ. ಸರಿ, ಸೀದಾ ರಾಜನಂತ ಕರ್ಕೊಂಡು ಒಂದು ಸೈನಿಕರು ರಾಜ ಕೇಳಿದ, ಮುಸ್ಲಿಂ ರಾಜ, ಅವನು ಯಾರು ಅನ್ನೋದ್ರ ಬಗ್ಗೆ ವಿವಾದ ಇದೆ. ಅವನು ಕೆಲವರು ಬಲ್ಬನ್ ಅಂತಾರೆ, ಇನ್ನೇನೋ ಹೇಳ್ತಾರೆ. ಅವನು ಯಾವನು ಆ ಕಾಲದಲ್ಲಿ ಇದ್ದ ಮೂರ್ನಾಲ್ಕು ರಾಜರು ಯಾರೋ ಒಬ್ಬ, ಖಚಿತವಾಗಿ ಅವರ ಬಯೋಗ್ರಫಿ ಬರೆದ ನಾರಾಯಣ ಪಂಡಿತರು ಅವನ ಹೆಸರು ಹೇಳೋದಿಲ್ಲ. ಸರಿ, ಅವನು ಕೇಳಿದ, ಆದರೆ ಅವನು ಮಾತಾಡಿದ್ದು ಅರೇಬಿಕ್ ಭಾಷೆಯಲ್ಲಿ ಮಾತಾಡಿದ. ಈಗ ಮಧ್ವಿಜಯ ಪಾಠ ಹೇಳುವವರು ಉರ್ದು ಭಾಷೆಯಲ್ಲಿ ಹೇಳಿದ ಅಂತ ಹೇಳ್ತಾರೆ. ಆಗ ಉರ್ದು ಭಾಷೆ ಇರಲಿಲ್ಲ ಮಧ್ವಾಚಾರ್ಯ ಕಾಲದಲ್ಲಿ, ಅದು ಆನಂತರ ಕಾಶ್ಮೀರದಲ್ಲಿ ಹುಟ್ಟಿದ ಭಾಷೆಯದು ಮತ್ತು ಮುಸಲ್ಮಾನ ಭಾಷೆಯೂ ಅಲ್ಲ. ಹಾಗಾಗಿ ಉರ್ದು ಭಾಷೆಯಲ್ಲಿ ಮಾತಾಡಿದ ಅಂತ ಹೇಳುವ ಪಂಡಿತರಿಗೆ ಆಗ ಭಾಷಾ ಕಾಲಜ್ಞಾನ ಇಲ್ಲ, ಭಾಷಾಜ್ಞಾನವೂ ಇಲ್ಲ, ಕಾಲಜ್ಞಾನವೂ ಇಲ್ಲ, ಹೋಗಲಿ. ಆವಾಗ ಇದು ಅರೇಬಿಕ್ನಲ್ಲಿ ಮಾತಾಡಿದ ಅಂತ ನೀವು ಎಲ್ಲ ನೋಡಿದ್ದು ಗೊತ್ತಿರ್ಬೋದು. ಆಚಾರ್ಯ ಮಧ್ವರ ಚಿತ್ರ, ಅದರಲ್ಲಿ ಮಧ್ವಾಚಾರ್ಯರು ಅವನ ಹತ್ರ ಮಾತಾಡ್ತಾರೆ, ರಾಜನ ಹತ್ರ. ಅವನ ಮಾತೃಭಾಷೆಯಲ್ಲಿ ಆಚಾರ್ಯ ಉತ್ತರ ಕೊಟ್ಟರು ಅಂತಿದೆ, ನಾವು ಅರೇಬಿಕ್ ಭಾಷೆಯಲ್ಲೇ ಉತ್ತರ ಕೊಡಿಸಿದ್ದೇವೆ. ಅದು ಮಧ್ವಾಚಾರ್ಯ ಅರೇಬಿಕ್ ಭಾಷೆಯಲ್ಲೇ ಮಕ್ಕಳು ಉತ್ತರ ಕೊಡ್ತಾರೆ, ಅವ್ರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಮೇಲೆ ಕಡೆಗೆ ಅದು ಉತ್ತರ ಕೊಟ್ಟದ್ದು ನೋಡಿ, ನಾನು ಹೇಳೋದು ನಾವು ಇವತ್ತು ಓಹೋ ಹಿಂದೂ ಮುಸ್ಲಿಂ ಸಾಮರಸ್ಯ ಅದು ಇದು ಅಂತ ಏನೋ ದೊಡ್ಡ ದೊಡ್ಡ ಭಾಷಣ ಮಾಡ್ತೇವೆ. ಭಾಷಣ ಮಾಡಿ ಅವರನ್ನು ಬೇರೆ ಹೇಳ್ತೇವೆ, ಯಾಕಂದರೆ ಓಟ್ ಬೇಕಲ್ಲ, ಅವರಿಬ್ಬರು ಒಟ್ಟಾಗ್ಬಿಟ್ಟು ನಮಗೆ ಓಟ್ ಹೋಗುತ್ತೆ. ಅವ್ರು ಬೇರೆ ಇರುವುದು ನಾವೇ, ಎಲ್ಲ ಒಂದೇ ಅಂತ ಹೇಳೋದು ನಾನೇ. ಆಚಾರ್ಯರು ಮೊಟ್ಟ ಮೊದಲು ಹೇಳಿದರು, ಅವನು ತಡೆದು ನನ್ನ ರಾಜ್ಯಕ್ಕೆ ಬರುವ ಧೈರ್ಯ ಹೇಗೆ ಮಾಡಿದ್ದೀರಿ ನೀವು ಅಂತ ಕೇಳಿದ ಆಚಾರ್ಯ ಮಧ್ವರ ಹತ್ರ. ಯಾಕೆಂದರೆ ಅವನೊಂದು ಮಾತು ಹೇಳ್ತಾನೆ, ನಿಮ್ಮ ಪುರಾಣಗಳಲ್ಲಿ ಯಮದೂತರು ಅಂತ ಇದ್ದಾವರು, ಅವಕ್ಕಿಂತ ಭಯಂಕರ ನನ್ನ ಸೈನಿಕರು ಹೇಗೆ ಬಂದಿರಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ಹೇಳುವ ಮಾತು, ಅಲ್ಲಪ್ಪ ನಾವೆಲ್ಲ ಒಂದೇ ದೇವರ ಮಕ್ಕಳು, ನಿನ್ನ ದೇವರು ಬೇರೆ ನನ್ನ ದೇವರು ಬೇರೆ ಇದ್ದಾನೆ. ಯೋಸೂ ದೇವ ವಿಶ್ವದೀಪ ಪ್ರದೀಪ್ತ, ಎಲ್ಲರಿಗೂ ಒಂದೇ ದೇವರು. ಹಾಗಾದ್ರೆ ನಾವು ಎಲ್ಲ ಒಂದೇ ದೇವರ ಮಕ್ಕಳು, ವಿ ಆರ್ ಬ್ರದರ್ಸ್, ವೇರ್ ಡು ಯು ಬಿ ಅಫ್ರೇಡ್ ಆಫ್ ಯು? ನಾವು ಯಾಕೆ ಬಯಲಿಟ್ರು? ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಬೀಜಕ್ಷೇಪ ಮಾಡಿದವರು ಆಚಾರ್ಯ ಮಂತ್ರ, ಅದೇ ಉಳಿದಿದ್ದರೆ ಇವತ್ತು ಈ ಎಲ್ಲ ಕಾಶ್ಮೀರ ಎಲ್ಲ ಗದ್ದಲೇ ಇರ್ತಿರಲಿಲ್ಲ, ಆತ್ಮೀಯತೆ ಇರ್ತಿದ್ರೆ. ಆಗ ಆ ರಾಜ ಆಶ್ಚರ್ಯಪಟ್ಟು, ಒಬ್ಬ ಹಿಂದೂ ಮಾಂಕಿನ ಬಾಯಿಯಿಂದ ಈ ರೀತಿಯ ಪ್ರೀತಿಯ ಸಂದೇಶವನ್ನು ನಾನು ಈ ಕೇಳುವುದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಆಚೆ ನಾನು ಪಟ್ಟರು ಕೋಟ್ ಮಾಡ್ತಾರೆ. ಒಬ್ಬ ಹಿಂದೂ ಸನ್ಯಾಸಿ ಮುಸ್ಲಿಮರ ಬಗ್ಗೆ ಹೀಗೆ ಆತ್ಮೀಯತೆಯಿಂದ ಮಾತಾಡೋದನ್ನೇ ನಾನು ಕೇಳಿಲ್ಲ, ಅದ್ಭುತ. ಅವನು ಎಷ್ಟು ಖುಷಿಯಾಯಿತು ಅಂದರೆ, ನಿನಗೆ ನಿಮಗೆ ಎಷ್ಟು ಜಾಗ ಬೇಕೋ
ಅದು ಅಷ್ಟು ಜಾಗ ಜಾಗಿರು ಕೊಟ್ಟು ಬಿಡ್ತೇನೆ, ಇಲ್ಲೇ ಮಠ ಕಟ್ಟಿಕೊಂಡಿರು ಅಂತ ಹೇಳಿದ್ರು. ಸ್ವಾಮಿ ಬೇಸರ ಮಾಡ್ತಾರದು, ಈಗಿನ ಸ್ವಾಮಿಗಳು ಅದು ಕೂಡ ರಿಜಿಸ್ಟ್ರೇಷನ್ ಮಾಡುವಂತ ಹೇಳಿ ಮಠ ಕಟ್ಟಿಸಿಕೊಡ್ಲಿಲ್ಲ, ಈ ಮಠವೇ ಕಟ್ಟಲಿಲ್ಲ. ಕೆಲವರು ನಮ್ದು ಮೂಲ ಮಠ ಕೂತ್ ಕೊಡ್ತಾರೆ, ಇಲ್ಲದ ಮಠ ನಮ್ಮದೇ ಮೂಲ ಮಠ, ನಮ್ಮದೇ ಮೂಲ ಮಹಾ ಸಂಸ್ಥಾನ ಅಂತಾರೆ. ಮಧ್ವಾಚಾರ್ಯ ಯಾರಿಗೂ ಮಠ ಕಟ್ಟಿಕೊಡ್ಲಿಲ್ಲ, ಬರೇ ಕೌಟಿನ ದಂಡ ತಗೊಂಡವ್ರು ಇಷ್ಟೇ ಕೊಟ್ಟದವ್ರು. ಕಡೆಗೆ ಮಧ್ವಾಚಾರ್ಯ ನಮ್ಗೆ ಮಠ ಯಾಕಬೇಕಪ್ಪ, ನಮಗೆ ಜಾಗ ಬೇಡ, ನಿಮ್ಮ ಸೈನಿಕರು ತೊಂದರೆ ಕೊಡದೆ ಇದ್ರೆ ಸಾಕು, ಬದಲಿ ಹೋಗ್ಲಿಕ್ಕೆ ಹೊರಟೋಗ್ಬಿಡ್ತಾರೆ. ಅಲ್ಲ, ಇದೆಲ್ಲ ಎಷ್ಟು ಅದ್ಭುತವಾದಂಥ ಹಿಂದಿನವರು ನಡ್ಕೊಂಡ ಬಗೆಯನ್ನು ನಾವು ಇವತ್ತು ಮಕ್ಕಳಿಗೆ ಹೇಳಬೇಕು. ಸಾಮರಸ್ಯದ ಬಗ್ಗೆ ಸಣ್ಣ ಕಾಂಟ್ರಿಬ್ಯೂಷನ್ ಇದು. ನಾವು ಇವತ್ತು ಈಶ್ವರ ಅಲ್ಲ ತೇರೆ ನಾಮದ್ದು ಭಾರಿ ದೊಡ್ಡದು ನೀವು ಗಾಂಧೀಜಿಯವರು ಹಾಡು ಹೇಳ್ತೇವೆ, ಬಟ್ ಈಶ್ವರ ಅಲ್ಲ ತೇರೆ ನಾಮಂತ ಮೊದಲು ಹೇಳಿದಂಥ ಧ್ವನಿ. ಯಾಕೆಂದರೆ ಅವರು ಹೇಳಿದರು ಆಲ್ ದ ವರ್ಡ್ಸ್ ಆಫ್ ಆಲ್ ದ ಲ್ಯಾಂಗ್ವೇಜಸ್ ಆರ್ ಎಪಿಥೆಟ್ ಆಫ್ ಗಾಡ್ ಅಂತ. ಅಷ್ಟು ಅಲ್ಲ ಈ ಸಾಂಗ್ಸ್ ಆಫ್ ಗಾಡ್ಸ್ ನೇಮ್ ಅಂತ ಹೇಳಿದವರು ಮಧ್ವಾಚ. ಯಾಕೆಂದರೆ ಅಲ್ಲ ಸೂಕ್ತ ಅಂತಿದೆ ಸಂಸ್ಥೆಯಲ್ಲಿ, ಅಥರ್ವ ವೇದನ ಸೂಕ್ತ ಇದೆ. ಅಲ್ಲ ಅಂದರೆ ಸಂಸ್ಥೆಯಲ್ಲಿ ತಾಯಿ ಅಂತ ಅರ್ಥ. ಅಲ್ಲ ಅತ್ತ, ಅತ್ತ ಅಂದರೆ ತಾಯಿ, ಅದು ಕನ್ನಡದಲ್ಲಿ ಅತ್ತೆ ಹೆಂಡತಿಯ ತಾಯಿ ಆಯಿತು. ಸಂಸ್ಥೆಯಲ್ಲಿ ಅತ್ತ ಅಂದರೆ ತಾಯಿ, ಅಲ್ಲ ಅಂದರೆ ತಾಯಿ. ಇದು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ಮಧ್ವಾಚಾರ್ಯರು ಅರೇಬಿಕ್ ಭಾಷೆಯಲ್ಲಿ ಅವ್ರ ಹತ್ರ ಮಾತಾಡಿದರು. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ ನಿಮಗೆ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಬದರ ಪಾಂಡುವದನ ಮೃದುಗಂಡಂ ಮಂಡಯನ್ ಕನಕಕುಂಡಲ ಲಕ್ಷ್ಮಿಯ. ಕೃಷ್ಣನ ಬಲರಾಮರು ಬಂದ ಅವ್ರ ಮುಖ ಹೇಗಿತ್ತು ಅಂದರೆ ಬದರ ಪಾಂಡು ವದನಂ ಅಂತ. ಅದು ಬದರದಂತೆ ಮುದ್ದಾದ ಮುಖ, ಬಿಳಿಯಾದ ಮುಖ ಅಂತ. ಅದಕ್ಕೆಲ್ಲ ವ್ಯಾಖ್ಯಾನಕಾರಿ ಏನು ಬರ್ತಾರೆ ಗೊತ್ತಾ, ಬದರ ಅಂದರೆ ಬೊಗರಿ, ಬೊಗರಿ ಹಣ್ಣು ಅಂತ ಹೇಳ್ತೇವಲ್ಲ, ಬೊಗರಿ ಹಣ್ಣಿನಂತೆ ಮಗು ಮುದ್ದು ಮುದ್ದಾಗಿ ಬೊಗರಿ ಹಣ್ಣಿನಂತೆ ಇತ್ತು ಅಂತ ಅರ್ಥ ಬರ್ತದೆ. ಎಲ್ಲರೂ ಹಾಗೆ ಬಂದದ್ದು, ಒಬ್ಬರಿಗೂ ಬದರ ಶಬ್ದದ ಅರ್ಥ ಗೊತ್ತಿರಲಿಲ್ಲ. ಸಂಸ್ಕೃತದಲ್ಲಿ ಬದರ ಶಬ್ದಕ್ಕೆ ಅರ್ಥ ಏನು ಅಂತ ಮೊಟ್ಟ ಒಂದು ಹೇಳಿದವರು ಮಧ್ವಾಚ. ಅವರೇನು ಹೇಳಿ ಗೊತ್ತಾ, ಮಾನವ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ, ಬದರ ಅಂದರೆ ಚಂದ್ರ ಅಂತ ಬರ್ತದೆ. ಬದರ ಪಾಂಡುವದನಂದ್ರೆ ಚಂದ್ರನಂತೆ ಮುದ್ದಾದ ಮೊರೆ ಅಂತದ್ದು ಬೊಗರಿ ಹೆಣ್ಣಿನಂತೆ ಅಲ್ಲ. ತಮಾಷೆ ಎಂದರೆ ಬದರ ಅಂತಂದ್ರೆ ಚಂದ್ರ ಅಂತ ಇವತ್ತಿಗೂ ಅರೇಬಿಕ್ ಭಾಷೆಯಲ್ಲಿ ಆ ಶಬ್ದ ಬಳಕೆಯಲ್ಲಿದೆ, ಸಂಸ್ಥೆಯಲ್ಲಿ ಇಲ್ಲ. ಅವರಿಗೆ ಮಕ್ಕಾ ಮದೀನಾದ ಮಧ್ಯದ ಒಂದು ಕ್ಷೇತ್ರ ಇದೆ, ಅದು ಬದರ್ ಅಂತ ಹೇಳ್ತಾರೆ. ಬದರ್ ಅಂದರೆ ಫುಲ್ ಮೂನ್ ಅಂತ ಅರ್ಥ ಅರೇಬಿಕ್ನ. ಸೊ ಅರೇಬಿಕ್ನ ಭಾಷೆ ಮಧ್ವಾಚಾರ್ಯ ಗೊತ್ತಿತ್ತು, ಅವರ ಅರೇಬಿಕ್ ಭಾಷೆ ಅದು ಅರೇಬಿಕ್ ಶಬ್ದ ಅಲ್ಲ, ಅದು ಸಂಸ್ಕೃತ ಶಬ್ದ ಅಂತ ಘೋಷ ಕೊಟ್ಟರು. ಇದೆಲ್ಲ ರಿವಿಲೇಷನ್ನು ಯಾವತ್ತು ಯಾವ ಪಂಡಿತರು ಜಗತ್ತು ಇತಿಹಾಸದಲ್ಲಿ ಮಾಡಿದ್ರು ಇಂಥ ಅದ್ಭುತ ರಿವಿಲೇಷನ್ಸನ್ನು. ಬದರ ಅಂದರೆ ಚಂದ್ರ. ಇವತ್ತು ಎಲ್ಲಿ ತನಕ ತಮಾಷೆ ಅಂದರೆ ಮುಸಲ್ಮಾನರು ಒಂದು ವಾದ ಮಾಡ್ತಾರೆ, ಏನು ಅಂದರೆ ಬದರಿ ಅಂತ ಹೆಸರಿಟ್ಟಿದ್ದಾರೆ ಹಿಂದೂಗಳು, ಅಲ್ಲಿ ಬದರಿ ಮರ ಇಲ್ಲ, ಅಲ್ಲಿ ಮರಗಳೇ ಬೆಳೆಯೋಲ್ಲ, ಅದನ್ನು ಬದರಿ ಅಂತ ಯಾಕೆ ಹೆಸರು, ನಮ್ಮ ಬದರವನ್ನು ಕದ್ದು ಇಟ್ಟದ್ದು ಅಂತ ಬರೀತಾರೆ. ಅವರಿಗೆ ಈಗ ಮಧ್ವಾಚಾರ್ಯ ಕೊಟೇಶನ್ ಕೊಡಬೇಕಪ್ಪ, ಬದರ ನಾವು ಕದ್ದದ್ದಲ್ಲ ನೀವು ಕದ್ದದ್ದು, 5,000 ವರ್ಷ ಹಿಂದೆ ಭಾಗವತದಲ್ಲಿದ್ದ ಬದರವನ್ನು ನೀವು ಫುಲ್ ಮೂನ್ ನೀವು ಕದ್ದದ್ದು, ನಿಮ್ಮಿಂದ ನಾವು ಕದ್ದದ್ದಲ್ಲ. ಅಲ್ಲ, ಇದೆಲ್ಲ ಎಂಥ ಅದ್ಭುತವಾದ ಸಂಶೋಧನೆಗಳು. ಹಾಗಾಗಿ ಈ ಪ್ರತಿಯೊಂದು ಸಂಶೋಧನೆ ಅಂದರೆ ಅದ್ಭುತವಾದ ಸಂಶೋಧನೆಯ ಹಿನ್ನೆಲೆ ಪ್ರಾಚೀನರಲ್ಲಿ ಇತ್ತು. ಅವರು ಪ್ರತಿಯೊಂದನ್ನು ಆಳವಾಗಿ ಸಂಶೋಧಿಸಿ ಅದನ್ನು ಬಿಡಿಸಿ ಬಿಡಿಸಿ ವಿಶ್ಲೇಷಣೆ ಮಾಡಿ ಇದಮಿತ್ತ ಅಂತ ಹೇಳ್ತಿದ್ರು. ಈಗ ಈ ಇದರ ಬಗ್ಗೆ ಚರ್ಚೆ ಬರುತ್ತೆ, ಏಕಾದಶಿ ಯಾವತ್ತು ಮಾಡಬೇಕು ಅದಕ್ಕೆ, ಆಮೇಲೆ ಒಬ್ಬ ಮನುಷ್ಯನ ಆಯುಸ್ಸು ಎಷ್ಟು ಅಂತ ಅನ್ನುವಾಗ ಬ್ರಹ್ಮ ಏನು ಮಾಡ್ದೆ ಗೊತ್ತಾ, ಅವನು ಇಷ್ಟು ವರ್ಷ ಅಂತ ಬರೀದಲ್ಲ ಯಾರ ಹಣೆಯಲ್ಲಿ, ಯಾಕೆಂದ್ರೆ ಎಷ್ಟು ವರ್ಷ ಯಾವ ಪಂಚಾಂಗದ ಪ್ರಕಾರ ಅಂತ ಡಿಸ್ಪ್ಯೂಟ್ ಬರುತ್ತೆ ಕಡೆಗೆ. ಉಡುಪಿ ಪಂಚಾಂಗದ ಪಂಚಾಂಗ 100 ವರ್ಷವೋ ಅಥವಾ ರಾಯನಗಡದ ಪಂಚಾಂಗವೋ ಉತ್ತರಾದಿ ಮಠದ ಪಂಚಾಂಗವೋ, ಅದಕ್ಕೆ ಬ್ರಹ್ಮ ಏನು ಮಾಡಿದ, ಬ್ರಹ್ಮ ಏನು ಮಾಡಿದ, ಇಷ್ಟು ಬ್ರೀದಿಂಗ್ಸ್ ಅಂತ. ಅವನ ಆಯುಸ್ ಎಷ್ಟೊಂದು, ಇಷ್ಟು ಬ್ರೀದಿಂಗ್ಸ್. 100 ವರ್ಷ ಅಂದ್ರೆ ಎಷ್ಟು ಗೊತ್ತಾ, 77,76,000 ಬ್ರೀದಿಂಗ್ಸ್. 100 ವರ್ಷ ಅಂದರೆ ಅವ್ರು 100 ವರ್ಷ ಬದುಕ್ತಾನೆ ಅಂದರೆ 77,76,000 ಬ್ರೀದಿಂಗ್ಸ್ ಅವನಿಗೆ. ಆ ಪಂಪಿಂಗ್ ಅಷ್ಟು ಮ್ಯಾಕ್ಸಿಮಮ್ ಪಂಪಿಂಗ್ ಕೆಪಾಸಿಟಿ 100 ವರ್ಷ ಅಂದರೆ 76,77,000 ಬ್ರೀದಿಂಗು.
ಇದನ್ನು ನಾವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಯಾಕೆಂದರೆ ನ್ಯಾಚುರಲ್ ಆಗಿ ಬ್ರೀದಿಂಗಿಗೆ 4 ಸೆಕೆಂಡ್ಸ್ ಲೆಕ್ಕ, ಒಂದು ಶ್ವಾಸ ಒಳಗೆ ತಗೊಂಡು ಹೊರಗೆ ಬಿಡಲಿಕ್ಕೆ 4 ಸೆಕೆಂಡ್ಸ್. 4 ಸೆಕೆಂಡ್ಗಿನಂತೆ ಹಾಗಾದರೆ 1 ನಿಮಿಷಕ್ಕೆ 15 ಬ್ರೀದಿಂಗ್ಸ್, 1 ನಿಮಿಷಕ್ಕೆ 15 ಬ್ರೀದಿಂಗ್ಸ್ ಆದರೆ 1 ಗಂಟೆಗೆ 900 ಬ್ರೀದಿಂಗ್ಸ್, 15 ಆಗಲಿ 90. 1 ಗಂಟೆಗೆ 900 ಆದರೆ 24 ಗಂಟೆಗೆ 21,600 ಬ್ರೀದಿಂಗ್ಸ್. ಇದು ಹಿಂದಿನವರು ಹೇಳಿದ, 1 ದಿವಸ ಅಂದರೆ 21,600 ಶ್ವಾಸಗಳು. 21,600 ಶ್ವಾಸಕ್ಕೆ 1 ದಿವಸ ಅಲ್ವಾ? ಅದು ಯಾವಾಗ? 4 ಸೆಕೆಂಡಿಗೊಮ್ಮೆ. ನೀವು ಸ್ವಲ್ಪ ಪ್ರಾಣಾಯಾಮ ಅಭ್ಯಾಸ ಮಾಡಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ. 4 ಸೆಕೆಂಡಿನ ಬದಲಿಗೆ 8, ಭಾಳ ಸುಲಭ, ಏನು ಕಷ್ಟ ಇಲ್ಲ. 8 ಸೆಕೆಂಡಿಗೊಮ್ಮೆ ಉಸಿರು ಬಿಡೋಣ. ಹೀಗೆ ಅದನ್ನು 8 ಸೆಕೆಂಡ್ ತಗೊಂಡ್ರೆ ನಮ್ಮ ದೇಹಕ್ಕೆ 24 ಗಂಟೆ ಆಗಬೇಕಾದ್ರೆ ಹೊರಗಿನ 48 ಗಂಟೆ ಆಗುತ್ತೆ, ಡಬಲ್ ಆಯಿತು. ಸೊ ಹೊರಗಿನ ಗಂಟೆಯಲ್ಲಿ 48 ಗಂಟೆ ನಮ್ಮ ದೇಹಕ್ಕೆ ಒಂದೇ ದಿವಸ ಆಯುಸ್ಸಾದ. ಸೊ ಆ ಪ್ರಕಾರ ಮಾಡಿದರೆ ಈ ದೇಹಕ್ಕೆ 100 ವರ್ಷ ಆಗಬೇಕಾದ್ರೆ ಹೊರಗಿನ ಕ್ಯಾಲೆಂಡರ್ನಲ್ಲಿ 200 ವರ್ಷ ಆಗಬೇಕು. ಸೊ ಇದು ಆಯುಸ್ಸನ್ನು, ಇದು ಬ್ರಹ್ಮ ಮಾಡಿದ ಸವಲತ್ತು. ನೀನು ಶ್ವಾಸೋಚ್ಛ್ವಾಸ ನಿನಗೆ ಬಿಟ್ಟು, ಅದನ್ನು ನಿಧಾನ ಬಿಟ್ಟು ಹೆಚ್ಚು ಕಾಲ ಅವಸರ ಬಿಟ್ಟು 50 ವರ್ಷ ಸಾಯ್ಬಿಟ್ಟು. ಇದು ಅದರಿಂದ ಹಿಂದೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು 600 ವರ್ಷ ಬದುಕಿದ್ದು ಹೀಗೆ. ಯಾಕೆ ನೋಡಿ, 4 ಸೆಕೆಂಡ್ ಬಂದು 8 ಸೆಕೆಂಡ್ಗೆ ಶ್ವಾಸ ಬಿಟ್ಟರೆ 200 ವರ್ಷ, 16 ಸೆಕೆಂಡಿಗೊಮ್ಮೆ ಶ್ವಾಸ ಬಿಟ್ಟರೆ 400 ವರ್ಷ ಬದುಕುವುದು, 30 ಸೆಕೆಂಡಿಗೊಮ್ಮೆ ಶ್ವಾಸ ಬಿಟ್ಟರೆ 800 ವರ್ಷ ಬದುಕುವ, ಬರೇ 100 ವರ್ಷವನ್ನು. ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಬ್ಬರು ಪ್ರಶ್ನೆ ಕೇಳಿದ್ದು ನನಗೆ ಮಂಗಳೂರಿನಲ್ಲಿ, ಹೌದಪ್ಪ ಹೀಗೆ ಬದುಕುವುದು ಅಂತ ಗೊತ್ತಿದ್ದ, ಶಂಕರಾಚಾರ್ಯ ಗೊತ್ತಿರಲಿಲ್ವಾ ಅವರು ಯಾಕೆ 32 ವರ್ಷದ ಸತ್ರು? ನಾನು ಅವ್ರಿಗೆ ಗೊತ್ತಿತ್ತು ಏನಂತ ದಡ್ಡ ಪಡ್ಕೊಳ್ಬೇಕು, ಶಿಕ್ಷೆ ಕಟ್ಕೊಂಡು ಯಾಕೆ ಬದುಕು ಗೊತ್ತ. ಕಟ್ಟಿಕೊಂಡು ಎಷ್ಟು ಬದುಕಿ ಏನು ಬೇರೆ ಏನು ಹೇಳೋದು ಆಗದ, ಅದಕ್ಕೆ ಸತ್ರು ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಬರಲಿಲ್ಲ. ನಮ್ಮ ಜನರಿಗೆ ಕುಹಕ ಪ್ರಶ್ನೆ ಮಾಡ್ಲಿಕ್ಕೆ ಬರುತ್ತೆ, ಜಿಜ್ಞಾಸೆ ಇಲ್ಲ, ಒಳ್ಳೆ ವಿಷಯ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇಲ್ಲ, ಬರೀ ಕುಹಕ ಪ್ರಶ್ನೆ ಮಾಡ್ತಾರೆ. ನಾನು ಹೇಳಿದೆ ನಿಮಗೆ ಜಿಜ್ಞಾಸೆ, ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ ಜಿಜ್ಞಾಸೆ ಇದ್ದರೆ ಅದನ್ನು ನನ್ನ ಹತ್ರ ಬಂದು ಕೇಳಬೇಡಿ. ಯು ಹ್ಯಾವ್ ಇಟ್ ಇನ್ ಯುವರ್ ಮೈಂಡ್, ಬಂದ ಯು ವಿಲ್ ಆನ್ಸರ್ ಇಟ್. ನೀವು ಆ ಪ್ರಶ್ನೆ ಕೂತ್ಕೊಂಡ್ರೆ ಆ ಉತ್ತರ ಅವತ್ತು ನನ್ನ ಭಾಷಣಕ್ಕೆ ಬರುತ್ತೆ. ಪ್ರಶ್ನೆ ಹಾಕಿದರೆ ನಾನು ಕುಹಕ ಉತ್ತರವೇ ಕೊಡುತ್ತೆ, ಕುಹಕ ಪ್ರಶ್ನೆಗೆ ಕುಹಕ ಉತ್ತರವೇ, ಅದಕ್ಕೆ ನೇರ ಉತ್ತರ ಕೊಡಬೇಕಾಗಿಲ್ಲ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ ನೋಡಿ, ಒಂದು ಅಬ್ಸರ್ವೇಷನ್, ಒಂದು ಉಸಿರಾಟ. ನೋಡಿ, ಈಗ ನಮ್ಮ ಸಂಧ್ಯಾ ವಂದನೆಯಲ್ಲಿ ಒಂದೊಂದು ಮಂತ್ರದ ಮುಂದೆ ಒಂದೊಂದು ಪ್ರಾಣಾಯಾಮ ಮಾಡಬೇಕು ಅಂದರು. ಅಂದರೆ ದಿನಕ್ಕೆ ಒಂದು ಪ್ರಾಣಾಯಾಮ, ಎಷ್ಟೇ ಪ್ರಾಣಾಯಾಮ ಮಾಡಿ ಆವಾಗ ಉಸಿರಾಟದ ನಿಧಾನತೆ ಆಯ್ತಾ? ಒಂದು ಅಷ್ಟು. ಆಮೇಲೆ ಆರೋಗ್ಯ ಬೆಳೆಯಿತೋ? ಎರಡು. ಆರೋಗ್ಯಕ್ಕೆ ಒಳ್ಳೆಯದು ಪ್ರಾಣಾಯಾಮ. ಆಯುಷ್ಯ ಹೆಚ್ಚಾಯ್ತಾ? ಮೂರನೇದ್ದು ನಾವು ಕುಂಭಕ ಮಾಡ್ತೇವಲ್ಲ, ಅವಾಗ ಒಳಗಿನ ಟೈಮ್ ಸ್ಟ್ಯಾಂಡ್ ಸ್ಟಿಲ್ ಆಯಿತು, ಅಷ್ಟು ಹೊತ್ತು ಆಯುಷ್ಯ ಹೆಚ್ಚಾಯಿತು. ಎಷ್ಟು ಹೊತ್ತು ನಾವು ಉಸಿರು ಕಟ್ಟಿ ಕೂತ್ಕೊಳ್ತೇವೆ ಅಷ್ಟು ಹೊತ್ತು ಆಯುಷ್ಯ ಹೆಚ್ಚಾಯಿತು. ಸೊ ಅದಕ್ಕೋಸ್ಕರ ಹಿಂದಿನವರು ಪ್ರಾಣಾಯಾಮಕ್ಕೆ ಬಹಳ ಮಹತ್ವ ಕೊಟ್ಟರು. ಈಗ ಏನಾಗಿದೆ ಗೊತ್ತುಂಟ? ಯಾರಾದರೂ ಹೇಳ್ತಾರೆ ಮಕ್ಕಳಿಗೆ ಉಪನಯನ ದಿವಸ, ಉಪನಯನ ಮೂಗು ಹಿಡ್ಕೋ, ಯಾವ ಕರ್ಮಕ್ಕೆ ಮೂಗು ಹಿಡ್ಕೊಳ್ಳೋದು ಯಾಕೆ ಹಿಡ್ಕೋಬೇಕು ಅಂತ ಹೇಳೋದು. ಪ್ರಾಣಾಯಾಮ ಅಂದರೆ ಏನು ಅಂತ ಹೇಳೋದಿಲ್ಲ, ಅದರ ಉಪಯೋಗ ಏನು ಅಂತ ಹೇಳೋದಿಲ್ಲ. ಆಮೇಲೆ ಇನ್ನು ನಮಸ್ಕಾರ ಮಾಡುವಾಗ ಈ ಕಿವಿ ಹಿಡ್ಕೊಂತ, ಅಲ್ಲಿ ಯಾವ ಪಾಪ ಮಾಡಿದ್ದ ಅಂತ ಕಿವಿ ಹಿಡ್ಕೊಳ್ಳೋದು. ಇದು ಉಪನಯನದಲ್ಲಿ ಪುರೋಹಿತರು ಹೇಳಿಕೊಟ್ಟದ್ದು ನೋಡಿದೆ ನಾನು, ಕಿವಿ ಹಿಡ್ಕೋ ಅಂತ. ಅಯ್ಯೋ ಗ್ರಹಚಾರ್ಯ ಹೀಗೆ ಯಾಕೆ ಶಾಲೆಯಲ್ಲಿ ಕುಂಕಿ ಹೊಡಿಲು, ಹೀಗೆ ಕೂತಿ ಕೂತಿಗಳು ಅಂತ ಕಿವಿ ಹಿಡಿಸಿದ್ರು ಮೇಷ್ಟ್ರು, ಹಾಗೆ ಹಿಡಿಯಬಾರದಪ್ಪ ಅಂತ ನಾನು ಇಲ್ಲಿ ಕೆಲವರಿಗೆ ಹೇಳಿದೆ. ಮತ್ತೆ ಆ್ಯಕ್ಚುಲಿ ಇಲ್ಲಿ ನಮಸ್ಕಾರ ಮಾಡೋ ಹಿಂಗೆ ಮಾಡಬೇಕು, ಯಾಕೆಂದರೆ ಬಲಗಾಲ ಈಚೆ ಇರಿ, ಎಡಗಾಲ ಈಚೆ. ಬಲಗಾಲನ್ನು ಬಲಗೈಯಲ್ಲಿ ಮುಟ್ಟಬೇಕು, ಎಡಗಾಲ ಎಡಗೈದೆ. ಇಲ್ಲಿ ಬಲಗೈಯನ್ನು ಬಲಗಿವಿ, ಇಲ್ಲಿ ಏನು ಇಲ್ಲಿ ಅಲ್ಲಿ ಹೀಗೆ ಹಿಡಿಯೋದು. ಸೊ ಇಟ್ಸ್ ವೆರಿ ಸಿಂಪಲ್ ವಿಷಯ. ಇದೆಲ್ಲ ಪ್ರಾಚೀನ ಎಷ್ಟು ನೋಡಿ, ನಮಸ್ಕಾರ ಅಲ್ಲಿ ಇದರ ಹಿಂದೆ ಇರುವ ವಿಜ್ಞಾನ ಹೇಳುದು ನಮಸ್ಕಾರ ಅಂತ ನಾವು ಕೈ ಮುಗಿತಾ ಇದ್ದೀವಿ. ಇಲ್ಲಿ ಎಲ್ಲ ಹಾಯ್ ಹಾಯ್ ಅಂತ ಯಾಕೆ? ನನಗೆ ಶುರು ಫಸ್ಟ್ ಟೈಮ್ ಒಂದರಿಗೆ ಬಂದ ಇವ್ರಿಗೆ ಏನು ಅನರ್ಥ ಆಯ್ತಪ್ಪ, ಯಾಕೆ ಹಾಯ್ ಹಾಯ್ ಅಂತಾರೆ ಅಂತ. ಏನು ಅನರ್ಥ ಆಯ್ತು ಇವರಿಗೆ ಹಾಯ್ ಹಾಯ್ ಅಂತಾರಲ್ಲ ಅಂತ ಕಡೆ ನೋಡಿದ್ರೆ ಅದು ಖುಷಿಯಾದಾಗ ಹೇಳೋದು. ಓಕೆ ಹಾಯ್ ಹಾಯ್, ನಾನು ಹೇಳಿ ಇಷ್ಟ ಮಾಡೋದು ಹಾಯ್ ಹಾಯ್. ಬಟ್ ಹಾಯ್ ಹಾಯ್ ಅಂತ ಹೀಗೆ ಹೇಳ್ತಾರೆ, ನಾವು ನಮಸ್ಕಾರ ಅಂತ ಹೇಳ್ತೇವೆ. ಅದು ನಮಸ್ಕಾರ ಅಂತ ಹೀಗೆ ಯಾಕೆ ಹೇಳಬೇಕು? ನಮಸ್ಕಾರ ಹೀಗೆ ಯಾಕೆ ಮಾಡಬಾರ್ದು? ಮುದ್ರೆ ಅದು, ಎವ್ರಿ ಮುದ್ರಾ ಹ್ಯಾಸ್ ಮೀನಿಂಗ್, ಇಟ್ಸ್ ಸೈಂಟಿಫಿಕ್ ಮೀನಿಂಗ್ ಇದೆ ಅದಕ್ಕೆ. ತಮಾಷೆ ನೋಡಿ, ಆಶೀರ್ವಾದ ಮಾಡುವಾಗ ದೇವ್ರು ಒಳ್ಳೇದು ಮಾಡಲಿಪ್ಪ, ಏನು ಚೇಂಜ್ ಮಾಡುವ ಇನ್ನು ಒಂದೇ ಸ್ಟೈಲ್ ಹಾಕಿ. ಆಶ್ ನಮಸ್ಕಾರ, ದೇವ್ರು ಒಳ್ಳೇದು ಮಾಡಲಿಪ್ಪ, ಇಟ್ ಕೆನಾಟ್ ಬಿ ಚೇಂಜ್. ಯಾಕೆಂದರೆ
ಅದಕ್ಕೆ ಒಂದು ಉದ್ದೇಶ ಇದೆ. ಏನು ಪ್ರಾಚೀನರು, ಈಗ ನೀವು ಏನು ಕೇಳಿದ್ದೀರಿ, ಡಾಕ್ಟರ್ ಮೆಸ್ಮರ್ ಅಂತ ಒಬ್ಬ ಇದ್ದ ಪಶ್ಚಿಮದಲ್ಲಿ, ಅವನಿಂದಾಗಿ ಮೆಸ್ಮರಿಸಮ್ ಅನ್ನುವಂಥ ಶಬ್ದ ಇಂಗ್ಲೀಷಲ್ಲಿ ಹುಟ್ಕೊಂಡಿತ್ತು. ಅವನು ಏನು ಮಾಡಿದ ಅಂದರೆ ಒಂದು ವಿಷಯ ಕಂಡುಕೊಂಡ, ರೋಗ ಗುಣ ಆಗುವುದು ಮದ್ದಿನಿಂದ ಅಲ್ಲ, ನಮ್ಮ ಕೈಯಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯಿಂದ. ಎಲೆಕ್ಟ್ರೋಮ್ಯಾಗ್ನೆಟ್, ಕೈಯಲ್ಲಿ ಪ್ರಾಣಶಕ್ತಿ ಇದ್ದರೆ ಆ ಮದ್ದು. ಡಾಕ್ಟರ್ ಹಿಂದೆ ಹಳ್ಳಿಯವರು ಹೇಳ್ತಿದ್ರು ಆ ಡಾಕ್ಟರ್ ಕೈ ಗುಣ ಒಳ್ಳೆಯದು ಅಂತ, ಅದೆಲ್ಲ ಮೂಢನಂಬಿಕೆ ಅಂತ ಹೇಳಿದರು. ಮೆಸ್ಮರ್ ಹೇಳಿದ ಮೇಲೆ ಮೂಢನಂಬಿಕೆ ಅಲ್ಲ ಅಂತ ಗೊತ್ತಾಯಿತು. ಕೈಯಲ್ಲಿ ಹಿಡ್ಕೊಂಡು ಕೊಟ್ಟರೆ ಅವನ ಪ್ರಾಣಶಕ್ತಿ ಅಥವಾ ಕೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಔಷಧಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಗುಣ ಆಗುತ್ತೆ. ಯಾವ ಡಾಕ್ಟರ್ ಕೈಯಲ್ಲಿ ಪ್ರಾಣಶಕ್ತಿ ಇಲ್ಲವೋ ಅವರು ಅದೇ ಮದ್ದನ್ನು ಕೊಟ್ಟರು ಗುಣ ಆಗೋದಿಲ್ಲ. ಪ್ರಾಣಶಕ್ತಿ ಇರಬೇಕಾದ್ರೆ ಏನು ಮಾಡಬೇಕು? ಅಥವಾ ಬೇಗ ನೀವು ಚೆನ್ನಾಗಿ ಸ್ಮೋಕ್ ಮಾಡಿ ಆಲ್ಕೋಹಾಲಿಕ್ ತೊಗೊಂಡ್ಬಿಟ್ರೆ ಪ್ರಾಣಶಕ್ತಿ ಪೂರ್ಣ ಲೀಕ್ ಆಗಿ ಇರೋದೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಿ. ಆಲ್ಕೋಹಾಲಿಕ್ ಎಡಿಕ್ಟ್ ಆಗಿದ್ದಾರೆ, ಅವ್ರ ಕೈಯಲ್ಲಿ ಪ್ರಾಣಶಕ್ತಿ, ಅದು ಸೂಚನೆ ಗೊತ್ತುಂಟ, ಕೈ ಮುಟ್ಟಿದ್ರೆ ಥಂಡಿಯಾಗಿರ್ತದೆ, ಪ್ರಾಣಶಕ್ತಿ ಇದ್ದರೆ ಬಿಸಿಯಾಗಿರುತ್ತೆ ಕೈ. ನೀವು ಟೆಸ್ಟ್ ಮಾಡ್ಬೋದು, ಎರಡು ಕೈ ಹೀಗೆ ಹಿಡಿದ್ರೆ ಇಲ್ಲಿ ಬಿಸಿ ಇಳಿತಾಗತ್ತೆ. ನೀವು ಇಷ್ಟು ಬಿಸಿ ಇದ್ದರೆ ನೀವು ಯಾವ ಹುಡುಗನಿಗೂ ತಲೆ ಮೇಲೆ ಕೈ ಇಟ್ಟು ಅವ್ನು ರೋಗ ಗುಣ ಮಾಡ್ಬೋದು. ಟಚ್ಚಿ ದಿಸ್ ಇಸ್ ಟಚ್ ಇಲ್ಲಿ, ಅದಕ್ಕೇನು ಪವಾಡ ಅಲ್ಲ, ಅದು ಮಂತ್ರಶಕ್ತಿ ಅಲ್ಲ, ಮಂತ್ರ ಇದೆ, ಧನ್ವಂತರಿ ಮಂತ್ರ. ಅದು ಇಲ್ಲದೇ ಇದ್ದರೂ ಕೂಡ ಈ ತಾಯಂದಿರು ಮಗು ಅತ್ತಾಗ ಕೈ ಬೂಸಿದ್ರೆ ಅತ್ತ ಅಳು ನೆಲೆಸಿಬಿಡ್ತಾರೆ. ಕೈಯಲ್ಲಿ ಪ್ರಾಣಶಕ್ತಿ ಇರಬೇಕು, ಅಂದರೆ ಕೈ ಬಿಸಿ ಇರಬೇಕು. ನಾನು ಯಾವಾಗಲೂ ಕೆಲವರು ಹೋದ ಕೂಡಲೇ ಕೈ ಮುಗಿಯುವ ಬದಲು ಅಂದರೆ ವೆಸ್ಟರ್ನ್ ಸ್ಟೈಲ್ ಹಲೋ ಅಂತ ಕೈ ಮುಂದೆ ಮಾಡಿ, ನಾನು ನೀವು ಕೈ ಮುಂದೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ದುರ್ಬಲ ಪ್ರಾಣಶಕ್ತಿ ಇದೆ ಅಂತ ನನಗೂ ಗೊತ್ತಾಗುವ ಹಾಗೆ ಮಾಡಬೇಡಿ. ನಿಮ್ಮ ಕೈ ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಶಕ್ತಿ ಇಲ್ಲ ಅಂತ. ಅದನ್ನು ದೂರದಲ್ಲೇ ನಮಸ್ಕಾರ ಮಾಡೋಣ ಅಂತ ಹೇಳ್ತಾರೆ. ಕೈ ಮುಟ್ಟಿದ ತಕ್ಷಣ ಒಬ್ಬರ ಅವರ ಲೆವೆಲ್ ಏನೊಂದು ಗೊತ್ತಾಗುತ್ತೆ ನಮಗೆ. ಹಾಗೆ ಯಾಕೆ ಕೈ ಕೊಟ್ಟು ನಮ್ಮ ಲೆವೆಲಲ್ಲಿ ನೋಡಿ ನಾವು ವ್ಯಕ್ತ ಮಾಡಬೇಕು. ಹಾಗೆ ಪ್ರಾಣಶಕ್ತಿಯನ್ನು ಬಳಸಿ ನೋಡಿ, ಚಿಕ್ಕವರಿಗೆ ನಾವು ಪ್ರಾಣಶಕ್ತಿ ಕೊಡುವುದು, ಆವಾಗ ನಮ್ಮ ಕೈಯಿಂದ ಪ್ರಾಣಶಕ್ತಿ ಅವರಿಗೆ ಹೋಗಬೇಕು. ದೊಡ್ಡವರಿಗೆ ಪ್ರಾಣಶಕ್ತಿ ಕೊಡುವುದಲ್ಲ, ವಿಡ್ರಾ ಮಾಡುವುದು. ಸೊ ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಮೀನಿಂಗ್ ಇಟ್ ಹ್ಯಾಸ್. ದೊಡ್ಡವರಿಗೆ ಪ್ರಾಣಶಕ್ತಿ ಕೊಡುವುದಲ್ಲ, ಹೀಗೆ ಮಾಡುವುದು. ಆಮೇಲೆ ಸ್ವಾಮಿಗಳು ಮಂತ್ರಾಕ್ಷರ ಕೊಡ್ತಾರೆ ಅಂತ ಹೋಗುವುದು. ಮಂತ್ರಾಕ್ಷರ ಕೋಡೆಯಲ್ಲಿ ಬಿಸಾಡಿ ಹಾಕಿಕೊಂಡು ಹೋಗ್ತಾರೆ. ಆದರೆ ನಿಜವಾಗಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಂತ್ರಾಕ್ಷರ ಆರ್ ನಾಟ್ ದ ಫ್ರೂಟ್. ಮಂತ್ರಾಕ್ಷರ ಯಾಕೆ ಕೊಡ್ತಾರೆ ಅಂದರೆ ಅದರ ಮೊದಲನೆಯ ಕಥೆ ನೀವು ನೋಡಬೇಕು. ಮೊದಲು ಆ ಮಂತ್ರಾಕ್ಷತೆಯನ್ನು ಎಲ್ಲ ವೇದಜ್ಞರಾದ ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟು ಅವರದನ್ನು ಹಿಡ್ಕೊಂಡು ಅದರಲ್ಲಿ ಮಂತ್ರಗಳನ್ನು ಹಿಡಿದು, ಸಂಸೃಷ್ಟಂ ಧನ ಉಭಯಂ ಸುಮಾಗತ ಮಸ್ಮಭ್ಯಂ ದತ್ತ ಮರುಣಸ್ಯ ವನ್ಯೋ ಧಿಯಂ ದಧಾನ ಹೃದಯೇಶು ಶತ್ರುವ ಪರಾಜಿತಾಸೋ ಅಪನಿಲಯಂತಾಂ ಅಂತ ಪ್ರತಿಯೊಬ್ಬರು ತಮ್ಮ ಪ್ರಾಣಶಕ್ತಿಯನ್ನು ತುಂಬಿ ಅದಕ್ಕೆ ಹಾಕಿದರು. ಆಮೇಲೆ ಸ್ವಾಮಿಗಳು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಜಪ ಮಾಡಿದರು. ಇಷ್ಟ ಆದಮೇಲೆ ಅವ್ರು ಕೊಡೋದು. ಅಂದರೆ ಅದರಲ್ಲಿ ಅನೇಕ ವೇದಜ್ಞರ, ಜ್ಞಾನಿಗಳ ಮತ್ತು ಯತಿಗಳ ಪ್ರಾಣಶಕ್ತಿ ತುಂಬಿರುತ್ತೆ. ಯಾಕಂದರೆ ದಿನ ಹೋಗಿ ತಲೆ ಕೈ ಹಾಕಿ ಕೈಲಿ ಅಂತ ಹೇಳಲಿಕ್ಕಾಗತ್ತ. ಅದಕ್ಕೆ ಅವರು ಒಂದು ಮಂತ್ರಾಕ್ಷರ ಕೊಟ್ಟುಬಿಟ್ರೆ ಅದಕ್ಕೆ ಮಂತ್ರಾಕ್ಷತೆ ಯಾಕೆ ಕೊಡೋದು ಅಂದರೆ ಅದನ್ನು ಪ್ರಿಸರ್ವ್ ಮಾಡ್ಬೋದು ಭಾಳ ದಿನ. ಸೊ ಅವರು ಕೊಟ್ಟ ಮಂತ್ರಾಕ್ಷತೆಯನ್ನು ಎರಡನೇ ಕಾಲ ದಿನ ತಲೆಗೆ ಹಾಕ್ಕೊಂಡ್ರೆ ಸೋ ಮೆನಿ ಡೇಸ್, ತುಂಬ ದಿನಗಳ ಕಾಲ ಆ ಪ್ರಾಣಶಕ್ತಿಯನ್ನು ನಾವು ಪ್ರಿಸರ್ವ್ ಮಾಡ್ಬೋದು. ಅದಕ್ಕೋಸ್ಕರ ಮಂತ್ರಾಕ್ಷತೆ ಕೊಡ್ತಾರೆ. ಹಣ್ಣು ಕೊಟ್ಟರೆ ಹಣ್ಣಿನಲ್ಲಿ ಪ್ರಾಣಶಕ್ತಿ ತುಂಬಿ ಕೊಡ್ಬೋದು. ನಾವು ಪ್ರಾಣಶಕ್ತಿ ಸಿಪ್ಪೆಯಲ್ಲಿ ತುಂಬಿರುತ್ತೆ, ಅದನ್ನು ಬಿಸಾಡ್ತೇವೆ, ಏನು ಉಪಯೋಗ ಇಲ್ಲ. ಅದರಿಂದ ನಿಜವಾಗಿ ಕೊಡಬೇಕಾದ್ದು ಆ ಮಂತ್ರಾಕ್ಷತೆ ಕೊಡೋದರ ಉದ್ದೇಶ ಅದು ಪ್ರಿಸರ್ವ್ ಮಾಡಲಿಕ್ಕೆ ಆಗಬೇಕು ಅಂತ, ಮತ್ತು ಬಹಳ ದಿನ ಇಟ್ಕೊಳ್ಳಿಕ್ಕೆ ಬರುತ್ತೆ, ಅದು ಹಾಳಾಗೋದಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆ ಹಿಂದೆ ಪ್ರಾಣಶಕ್ತಿ ತುಂಬುದು. ನೋಡಿ ಆವಾಹನೆ ಮಾಡುವಾಗ ಹೃದಯದಲ್ಲಿ ಇರ್ತಕ್ಕಂಥ ಭಗವತ್ ಶಕ್ತಿಯನ್ನು ವಿಗ್ರಹದಲ್ಲಿ ಆವಾಹನೆ ಮಾಡ್ತೇವೆ. ದೇವಸ್ಥಾನದಲ್ಲಿ ಆದರೆ ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ರೇಖಿ ಇದನ್ನೇ ಇವತ್ತು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಟಚ್ ಹೀಲಿಂಗ್ ಮತ್ತು ರೇಖಿ ಇದೆ. ರೇಖಿ ಅಂದರೆ ಸೂರ್ಯಮಂಡಲದಲ್ಲಿ ಆ ವಾತಾವರಣ ಇರುವಂತಹ ಎನರ್ಜಿಯನ್ನು ಪೇಷಂಟಿಗೆ ಕಳಿಸು. ಟಚ್ ಹೀಲಿಂಗ್ ನಮ್ಮ ಒಳಗಿರ್ತಕ್ಕ ಶಕ್ತಿಯನ್ನು ಕಳಿಸು. ಅದು ಎರಡು ಹಿಂದೆ ಇತ್ತು. ದೇವಸ್ಥಾನದಲ್ಲಿ ರೇಖಿ ಸೂರ್ಯಮಂಡಲದಿಂದ ದೇವರಿಗೆ ಆವಾಹನೆ, ನಮ್ಮ ಮನೆ ದೇವರಿಗೆ ನಮ್ಮ ಹೃದಯದಿಂದ ಆವಾಹನೆ. ಇದು ರೇಖಿ ಮತ್ತು ಟಚ್ ಹೀಲಿಂಗು ಇದು ದೇವರ ಪೂಜೆಯಲ್ಲಿ ಹಿಂದೆ ಬಳಕೆಯಲ್ಲಿತ್ತು. ಹೀಗೆ ನಾವು ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ ಅಂದರೆ ವೈಜ್ಞಾನಿಕ ಚಿಂತನೆ ಅಂದರೆ ಪ್ರತಿಯೊಂದನ್ನು ಅದರ ಕಾರಣ ಚಿಂತನೆ, ಅದರ ಮೂಲ ಚಿಂತನೆ,
ಆಳವಾಗಿ ಇದು ಯಾಕೆ ಈ ಸಂಪ್ರದಾಯ ಬಂತು, ಇವತ್ತು ಸಮಸ್ಯೆ ಆಗೋದು ಏನು ಗೊತ್ತುಂಟ, ನಮ್ಮ ಹುಡುಗರು ಕೇಳ್ತಾರೆ ಯಾಕೆ ಮಾಡಬೇಕು ಪೂಜೆ, ಯಾಕೆ ಮಾಡಬೇಕು ಮಗಳ ಆರತಿ, ಯಾಕೆ ಮಾಡಬೇಕು ಅದೆಲ್ಲ ಕೇಳಬಾರದು, ಮಾಡಬೇಕು ಅಷ್ಟೇ. ನಾವೇ ಹುಡುಗರು, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ಬಿಟ್ಬಿಡ್ಬಾರ್ದು. ನೀವು ಈ ಕಾರಣ ಹೇಳಿದರೆ ನೋಡು, ಹೀಗೆ ಪ್ರಾಣಾಯಾಮ ಮಾಡಿದರೆ ಆಯುಸ್ಸು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಕಾನ್ಸಂಟ್ರೇಷನ್ಗೆ ಪೋಷಕ. ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಮೊದಲು ಪ್ರಾಣಾಯಾಮ ಮಾಡಲೇಬೇಕು. ಯಾಕೆಂದರೆ ಮೊದಲು ಆಸನ, ಆಸನದಲ್ಲಿ ಸ್ಟಡಿಯಾಗಿ ಕೂತರೆ ದೇಹ ಸ್ಥಿರ ಆಯಿತು. ಯಾಕೆಂದ್ರೆ ದೇಹದ ಒಳಗೆ ಮನಸ್ಸಿರೋದು, ದೇಹ ಹಂದಾಡ್ತಾ ಇದ್ರೆ ಮನಸ್ಸು ಹಂದಾಡ್ದಿರುತ್ತಾ. ಮನಸ್ಸು ಏಕಾಗ್ರವಾಗಬೇಕಾದ್ರೆ ಮೊದಲು ದೇಹ ಸ್ಟಡಿ ಆಗಬೇಕು. ಸೊ ಒಂದು ಆಸನ ಹಾಕಿ ಕೂತ, ಕೂತಾಗ ಮತ್ತು ಕೂತ ಮೇಲೆ ಕೆಲವರು ನಾನೇ ಅನಿಸ್ತಾ ಇರ್ತಾರೆ, ಅದಲ್ಲ. ಬೆನ್ನು ಸ್ಟಡಿ ಆಗಿರಬೇಕು, ಸ್ಪೈನಲ್ ಕಾರ್ಡ್ ಬೆಂಡ್ ಆಗಬಾರದು, ಅಲ್ಲಿ ಎನರ್ಜಿ ಫ್ಲೋ ಸರಿಯಾಗಿ ಕೂತ. ಹಾಗಾದ್ರೆ ತಟ್ಟೆ ಕರೆಕ್ಟಾಗಿದೆ, ತಟ್ಟೆಯಲ್ಲಿ ಹಾಲು ಹಾಕಿದರೆ ಹಾಲು ಹಂದಾಡೋದು, ತಟ್ಟೆ ಗಟ್ಟಿ ಇದೆ, ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟಿದ್ದೇವೆ, ಹಂದಾಡುವುದಿಲ್ಲ, ಪ್ರಾಣಾಯಾಮ ಆಗೋಲ್ಲ, ಮೇಲಿನಿಂದ ಸಾಲ ಹಾಕಿದ್ರು ಪುನಃ ಹಾಲು ಹಂದಾಡಲಿಕ್ಕೆ ಶುರುವಾಯಿತು. ಅದಕ್ಕೆ ಪ್ರಾಣ ನಿರೋಧ ಮಾಡಿ, ಪ್ರಾಣಾಯಾಮ. ಆಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಎರಡು ಸ್ಟಡಿ ಆಯಿತಾ, ಆಮೇಲೆ ಮನೋಮಯ ಕೋಶಕ್ಕೆ ಹೋಗಿ, ಅದು ಕಾನ್ಸಂಟ್ರೇಷನ್ಗೆ ರೆಡಿ ಆಗುತ್ತೆ. ಸೊ ಪ್ರಾಣಾಯಾಮದಿಂದ ಒನ್ ಪಾಯಿಂಟೆಡ್ನೆಸ್ ಸಾಧನೆ ಮಾಡಲಿಕ್ಕಾಗುತ್ತೆ, ಮನಸ್ಸು ಮೆಡಿಟೇಷನ್ಗೆ ಸುಲಭವಾಗಿ ಒಗ್ಗುತ್ತೆ, ಆರೋಗ್ಯ ಹೆಚ್ಚಾಗುತ್ತೆ, ವಯಸ್ಸು ಹೆಚ್ಚಾಗುತ್ತೆ, ಎಲ್ಲವೂ ಸಾಧಿಸ್ಬೋದು ಆ ಪ್ರಾಣಾಯಾಮದಿಂದ. ದಿನಾ ಪ್ರಾಣಾಯಾಮ ಮಾಡಿದರೆ ಅದು ಎಂಥ ಒಂದು ಉಪಯುಕ್ತ ಒಂದು ಸಂಗತಿ ಅಂತ. ನಾವು ಮಕ್ಕಳಿಗೆ ಇದನ್ನೆಲ್ಲ ಹೇಳಿದರೆ ದೇ ವಿಲ್ ಫಾಲೋ ಇಟ್. ಆದರೆ ನಮಗೆ ಗೊತ್ತಿಲ್ಲ ಇದು, ನಾವು ಪ್ರಾಣಾಯಾಮ ಮಾಡಬೇಕು ಅಂತ ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಯಾಕೋ ಇನ್ನವರು ಹೇಳಿದ್ರು, ಇನ್ನವ್ರು ಹೇಳಿದ್ರು ನಾವು ಮಾಡ್ತೀವಿ. ಈ ಹುಡುಗರು ಅದು ಮಾಡೋಲ್ಲ, ಇನ್ನವರು ಹೇಳಿದ್ರು ಬೇಡ ಯಾಕೆ ಅಂತ ಹೇಳಿ. ಯಾಕೆಂದರೆ ನಮಗಿಂತ ನಮ್ಮ ಹುಡುಗರು ಬುದ್ಧಿವಂತರಿದ್ದಾರೆ, ನಾವು ಏನು ಕಾರಣ ಹೇಳದೆ ನಂಬಿದೆವು, ಹುಡುಗರು ನಂಬೋಲ್ಲ. ಅದು ಯಾಕೆ ಅಂತ ಹೇಳಿ, ಕಾರಣ ಇದೆ ಅದನ್ನು ಹೇಳೋದನ್ನು ಮರ್ತಿದ್ದೇವೆ ನಾವು. ಹಾಗಾಗಿ ನಮ್ಮ ಎಷ್ಟೋ ಪರಂಪರೆ ನಾಶ ಆಗ್ತಾ ಇರೋದಕ್ಕೆ ನಾವು ಮಕ್ಕಳಿಗೆ ಇದನ್ನು ವಿತ್ ರೀಸನ್ ಎಕ್ಸ್ಪ್ಲೇನ್ ಮಾಡದೇ ಇರುವುದು ಕಾರಣ. ಎಲ್ಲವೂ ತುಂಬ ಆಳವಾದ ವೇದಾಂತ ವಿಜ್ಞಾನದಿಂದ ಹುಟ್ಟಿರ್ತಕ್ಕಂಥ ಟ್ರೆಡಿಷನ್. ಮತ್ತು ಭಾರತೀಯ ಫಿಲಾಸಫಿ ಉಂಟಲ್ವ, ಭಾಳ ವಿಚಿತ್ರದ್ದು. ಇಟ್ ಈಸ್ ನಥಿಂಗ್ ಬಟ್ ಸೈಕಾಲಜಿ, ಇದು ಮನಃಶಾಸ್ತ್ರ. ಈಗ ವಿದೇಶದಲ್ಲಿ ಎಮ್ ಎ ಇನ್ ಸೈಕಾಲಜಿ, ಎಮ್ ಎ ಇನ್ ಸೈಕಾಲಜಿ, ಎಮ್ ಎ ಇನ್ ಫಿಲಾಸಫಿ. ನಮ್ಮ ದೇಶದಲ್ಲಿ ಎಮ್ ಎ ಇನ್ ಸೈಕಾಲಜಿ, ಎಮ್ ಎ ಫಿಲಾಸಫಿ ಇಲ್ಲ, ಎಮ್ ಎ ಇನ್ ಫಿಲಾಸಫಿ, ಎಮ್ ಎ ಇನ್ ಸೈಕಾಲಜಿ ಎರಡು ಒಂದೇ. ಸೈಕಾಲಜಿ ಮತ್ತು ಫಿಲಾಸಫಿ ಎರಡು ಒಂದು, ಇಡೀ ಫಿಲಾಸಫಿ ಮನಃಶಾಸ್ತ್ರದ ಮೇಲೆ ಇರೋದು. ಗೀತೆ ಇಟ್ಸ್ ಎ ಬ್ಯೂಟಿಫುಲ್ ಟೆಕ್ಸ್ಟ್ ಆನ್ ಸೈಕಾಲಜಿ, ದೊಡ್ಡ ವೇದಾಂತ ಗ್ರಂಥ ಮತ್ತು ಅತ್ಯಂತ ಅದ್ಭುತವಾದ ಮನಃಶಾಸ್ತ್ರೀಯ ಗ್ರಂಥ. ಅದನ್ನು ನೀವು ಮಾನಸಿಕವಾಗಿ ಎಲ್ಲಿ ಎಲ್ಲಿ ಏನೇನು ನಮ್ಮ ಸಮಸ್ಯೆಗಳು ಬರ್ತವೆ ಅದಕ್ಕೆಲ್ಲ ಉತ್ತರ ಗೀತೆ ಕೊಡುತ್ತೆ. ಅದರಿಂದ ಈ ನಾವು ಪ್ರತಿಯೊಂದು ಗೀತೆಯನ್ನು ಬರೀ ವೇದಾಂತ ಗ್ರಂಥ ಅಂತ ಕೆನ್ನೆ ತಟ್ಟಿ ಓದಬಾರದು, ಅದನ್ನು ಮನಃಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಅಷ್ಟೇ, ನಮಗೇನು ನಮಗೀಗ ನಾವು ಅರ್ಥ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೇವೆ. ಮಂತ್ರ ಹೇಳ್ತೇವೆ ಅರ್ಥ ಮಾಡೋದು, ಯಾಕಂದ್ರೆ ನಮಗೆ ಅರ್ಥ ಆಗ್ತದೆ ದೇವರಿಗೆ ಗೊತ್ತುಂಟಲ್ವ ಅಂತ ಹೇಳಿಬಿಡ್ತೇವೆ. ನಮ್ಗೆ ಯಾಕೆ ಗೊತ್ತಿರಬೇಕು, ದೇವರಿಗೆ ಗೊತ್ತಿದ್ದರೆ ಸಾಕು. ನಾವು ಎಷ್ಟು ತಪ್ಪು ಹೇಳ್ತೇವೆ ಅನ್ನೋದು ದೇವರಿಗೆ ಗೊತ್ತಾಗುತ್ತೆ. ಮಂತ್ರ ಹೇಳುವಾಗ ಅವರು, ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅವರು ಸಂಕಲ್ಪ ಏನು ಬೇಡಿ ಮಂಗಳಾರತಿ ಮಾಡಿದ್ದೆ, ಇಲ್ಲೆಲ್ಲ ಸಂಕಲ್ಪ ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ ಅಂದರು. ಅಂದರೆ ಭಗವಂತ ಪ್ರೀತನಾಗಬಾರದು ಅಂತ ಪೂಜೆ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ ಸಂಸ್ಥೆಯಲ್ಲಿ. ಅದೇ ಪೂಜೆ ಅವರು ಹಾಗೆ ಮಂತ್ರ ಹೇಳಿದ್ರು ಏನು ಮಾಡಬೇಕು, ಪ್ರಸಾದ ತಗೊಂಡು. ಹಾಗಾಗಿ ನಮ್ಮ ಮಂತ್ರ ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಹೇಳ್ತೇವೆ, ಆ ತಪ್ಪು ದೇವರಿಗೆ ಅರ್ಥ ಆಗುತ್ತೆ. ಯಾವ ದೇಶದಲ್ಲೂ ಕೂಡ ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ದೇವರನ್ನು ಪ್ರಾರ್ಥಿಸುವ ಕ್ರಮ ಇಲ್ಲ, ಎಕ್ಸೆಪ್ಟ್ ಇಂಡಿಯಾ. ನಮ್ಮಲ್ಲಿ ಮಾತ್ರ ದೇವರಿಗೆ ಮಾತ್ರ ಅರ್ಥ ಆಗುವ ಭಾಷೆಯಲ್ಲಿ ಪೂಜೆ ಮಾಡೋದು, ಅದು ಹಿಂದೆ ಎಲ್ಲ ಅರ್ಥ ಆಗ್ತಿತ್ತು, ಈಗ ಅದು ಮರ್ತು ಹೋಗಿದೆ. ಈ ಇದೆಲ್ಲ ಯಾಕೆ ಹೇಳಿದೆ ಅಂದರೆ ನಮ್ಮ ಕೊರತೆಗಳು. ನಾವು ಒಬ್ಬರು ಸಾಹಿತಿಗಳು ಹೇಳಿದ ಮಾತು, ಒನ್ ಮಸ್ಟ್ ಬಿ ಕ್ರಿಟಿಕಲ್ ಇನ್ಸೈಡರ್, ಇನ್ನೊಬ್ಬರನ್ನು ಟೀಕೆ ಮಾಡೋದಲ್ಲ, ನಮ್ಮಲ್ಲಿ ಇರತಕ್ಕಂಥದ್ದನ್ನು ಗುಣವನ್ನು ತಗೋಬೇಕು, ಯಾವ ಕೊರತೆ ನಮ್ಮಲ್ಲಿದೆ ಅದಂತಿದ್ದೆವು. ಸೊ ನಾವು ಕ್ರಿಟಿಕಲ್ ಇನ್ಸೈಡ್, ಹೊರಗಿನವರು ಬೆರಳು ತೋರಿಸಿ ಕ್ರಿಟಿಸೈಸ್ ಮಾಡುವ ಮುಂಚೆ ನಾವು ನಮಗೆ ಬೆರಳು ತೋರಿಸಿ ವಿ ಮಸ್ಟ್ ಬಿ ಕ್ರಿಟಿಕಲ್ ಇನ್ಸೈಡರ್. ನಮ್ಮ ಒಳಗಿರ್ತಕ್ಕಂಥ ದೋಷವನ್ನು ನಾವೇ ಕಂಡುಕೊಂಡು ತಿದ್ದಿಕೊಳ್ಳಬೇಕು, ಹಾಗೆ ಇನ್ನೊಬ್ಬರು ನಮ್ಮನ್ನು ನೋಡಿ ನಗುವ ಪ್ರಸಂಗ ಬರೋಲ್ಲ. ಸೊ ನಮ್ಮನ್ನು ನೋಡಿ ನಾವೇ ನಗಬೇಕು, ನಮ್ಮಲ್ಲಿರುವ ಕೊರತೆಯನ್ನು ನಾವೇ ಜೋಕ್ ಮಾಡಬೇಕು. ಅದು ದಟ್ ಈಸ್ ಗುಡ್ ಥಿಂಗ್, ಅದು ಇಟ್ಸ್ ಎ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಕೊರತೆಗಳನ್ನು ನಾವೇ ತಿದ್ದಿಕೊಳ್ಳುವ, ನಮ್ಮ ಕೊರತೆಗಳನ್ನು ಕೊಂಡು ನಾವೇ ಜೋಕ್ ಮಾಡುವಂಥ ಒಂದು ಅನುಭವ
ಬರಬೇಕು. ಹೀಗೆ ನಮ್ಮ ಪ್ರಾಚೀನರು ನಮಗೆ ಕೊಟ್ಟ ದೊಡ್ಡ ಸಂಪತ್ತನ್ನ ನಾವು ಅದನ್ನು ಮರೆತು ಬಿಡ್ತಾ ಇದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಇರುವುದು ಸಂಪತ್ತಲ್ಲ, ಇರುವುದು ಗೊತ್ತಿರುವುದು ಸಂಪತ್ತು. ನಮ್ಮ ಹತ್ರ ಇದೆ, ದೊಡ್ಡ ಸಂಪತ್ತಿದೆ, ಅದರ ಸಂಪತ್ತು ಅಂದರೆ ಗೊತ್ತಿಲ್ಲ ನಮಗೆ. ಈಗ ನನ್ನ ಕಿಸೆಯಲ್ಲಿ ನಾನು ಗೊತ್ತಿಲ್ಲದೆ ಯಾರು 100 ರೂಪಾಯಿ ಇಟ್ಟಿಗೆ ನೋಟ್ ಹಾಕಿದ್ರು, ನಾನು ಒಂದು ಕಡೆ ಹೋದಲ್ಲಿ ನನ್ನ ಕಿಸೆಯಲ್ಲಿ ಗೊತ್ತಿಲ್ಲ, ಒಂದು 10 ರೂಪಾಯಿ ಬಿಡಿ ಮತ್ತೆ ಕೊಟ್ಟೆ ಅಂತ ಹೇಳಿದರು. ಸೊ ಇರುವುದು ಸಂಪತ್ತಲ್ಲ, ಇದೆ ಎಂಬುದು ಗೊತ್ತಿರುವುದು ಸಂಪತ್ತು. ನಮ್ಮಲ್ಲಿ ಎಲ್ಲ ಇದೆ, ವಿ ಹ್ಯಾವ್ ಎವ್ರಿ ಸೋರ್ಸ್ ಆಫ್ ರಿಚ್ನೆಸ್ ಆರ್ ಫಿಲಾಸಫಿ ಸ್ಪಿರಿಚುವಲಿಸಮ್ ಎಲ್ಲ ಇದೆ. ಅದು ಇದೆ ಅನ್ನೋ ಎಚ್ಚರ ಇಲ್ಲದೆ ನಾವು ಬದುಕುತ್ತಾ ಇದ್ದೇವೆ. ನಮಗೆ ಇದೆ ಅಂತ ಗೊತ್ತಿದ್ದರೆ ವಿದೇಶದಲ್ಲಿ ಭಿಕ್ಷೆ ಬಿಡೋದು ಮತ್ತೆ ಭವತಿ ಭಿಕ್ಷಾನ್ ದೇಹಿ, ಅದು ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳ್ತಾರೆ ಉಪನಯನ ದಿವಸ. ಅದು ಯಾರಿಗೆ ಹೇಳಬೇಕು, ಹೆಂಗಸರಿಗೆ ಹೇಳಬೇಕು? ಅದು ಗಂಡಸರಿಗೆ ಭವತಿ ಭವತಿ ಅಂದರೆ ತಾಯಿ ಅಂತ ಅರ್ಥ, ತಾಯಿ ಭಿಕ್ಷೆ ಕೊಡಿ ಅಂತ ಗಂಡಸರ್ಥ. ಅಂದರೆ ನಮಗೆ ದುರಸ್ತ ನೋಡಿ, ನಮಗೆ ಅರ್ಥವೇ ಗೊತ್ತಿಲ್ಲ. ಭವತಿ ಭಿಕ್ಷಾನ್ ದೇಹಿ ಅಂತ ತಂದೆ ಹತ್ರ ಹೇಳ್ತಾನೆ ಹೋಗಿ, ಅಂದರೆ ಭವತಿ ಅಂದರೆ ತಾಯಿ ಅಂತ ಅರ್ಥ. ಅಂದರೆ ಹೆಣ್ಮಕ್ಕಳ ಸಂಬೋಧನೆ ಅದು, ಅದು ಗಂಡಸರಿಗೆ ಹೇಗೆ ಸಂಬೋಧನೆ ಮಾಡಬಾರದು. ಭವನ್ ಭಿಕ್ಷಾನ್ ದೇಹಿ ಭವತಿ ಹೇಳಬೇಕು. ಪುರೋಹಿತರು ಹೇಳಿಕೊಡೋದಿಲ್ಲ, ಅಪ್ಪನಿಗೆ ಸಂಸ್ಥೆ ಬರೋಲ್ಲ, ಮಗನಿಂದು ದೇವದಿಂದ ಏನು ಬರೋಲ್ಲ. ಅದು ಉಪನಯನ ಅಂತೂ ಆಗುತ್ತೆ, ಯಾಕೆಂದ್ರೆ ಮತ್ತೆ ಜನಿವಾರ ಊಟದಲ್ಲಿ ಹಾಕ್ಲಿಕ್ಕೆ ಬೇಕಲ್ಲ, ಏನಾದ್ರು ಶಾಲೆ ಹೋಗುವಾಗ ಊಟದಲ್ಲಿ ಹಾಕ್ಲಿಕ್ಕೆ ವಸ್ತು ಬೇಕಲ್ಲ, ಅದೊಂದು ಉಪನಯನ ಆಗುತ್ತೆ. ಸೊ ಎವ್ರಿಥಿಂಗ್ ಬಿಕೇಮ್ ಅದೆಲ್ಲವೂ ಒಂದು ಬರೇ ಎಕ್ಸಿಬಿಷನಿಸಮ್, ನಮ್ಮ ರಿಚುವಲ್ಸ್ ಮೀನಿಂಗ್ ಕಳ್ಕೊಂಡು ಒಂದು ಪ್ರದರ್ಶನದ ವಸ್ತು ಆಗ್ತಾ ಇದೆ. ಅದಕ್ಕೆ ಅರ್ಥ ತುಂಬೋಣ, ನಮ್ಮ ಮಕ್ಕಳಿಗೆ ಅದರ ಅರ್ಥ ಹೇಳೋಣ. ಅದನ್ನು ಸಹ ವೀರ್ಯಂ ಗರ್ವಾವಹಿ ತೇಜಸ್ವಿನಾವಧಿ ತಮಸ್ತು ಮಾ ವಿದ್ವಿಷಾವಹಿ, ಅದಕ್ಕೆ ವೀರ್ಯ ತುಂಬೋಣ, ಶಕ್ತಿ ತುಂಬೋಣ, ಆ ಪರಂಪರೆ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡೋಣ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜಗತ್ತಿನಲ್ಲಿ ಆಚಾರ್ಯರ ತತ್ವಶಾಸ್ತ್ರ ತತ್ವ ಪ್ರಚಾರ ಆಗಬೇಕು,
ಧರ್ಮದ ಪ್ರಚಾರ ಆಗಬೇಕು ಅಂಥೇಳಿ ಹಾರೈಸ್ತಾರೆ. ಮುಂದಿನ ಕಾರ್ಯಕ್ರಮ ಮುಂದೆ ಕೃಷ್ಣನ ಸನ್ನಿಧಾನದಲ್ಲಿ ನಾದೋಪಾಸನ, ಪ್ರತಿ ಭಾನುವಾರದ ಸಂಗೀತ